ಒಂದು ಇಂಪಾರ್ಟೆಂಟ್ ಆಗಿರೋ ಒಂದು ಟಾಪಿಕ್ ಏನಪ್ಪ ಅದು ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಅಂತಂದ್ರೆ ಡೌಟ್ ನಾವು ಇವತ್ತು ಡಿಸ್ಕಸ್ ಮಾಡೋಂಥ ಟಾಪಿಕ್ ಏನಪ್ಪ ಅಂದರೆ ಸಂದೇಹ ಡೌಟ್ ಅಂತ ಉಂಟು ಓಕೆನಾ ಸರಿ ಇವಾಗ ಇದನ್ನ ಡಿಸ್ಕಷನ್ ಮಾಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಡೌಟು ಇರಬೇಕೋ ಬೇಡವೋ ಅಂತ ನಾವೇನು ಮಾಡೋಣ ಒಂದು ಪ್ರಶ್ನೆಗೆ ಏನು ಉತ್ತರ ಅಂತ ನೋಡೋಣ ಆಮೇಲೆ ಎರಡನೇದಾಗೆ ಸತ್ಯವೇದದಲ್ಲಿ ಯಾರೆಲ್ಲ ಡೌಟ್ ಪಟ್ಟಿದ್ದಾರೆ ಅದರಿಂದ ಏನು ಪ್ರತಿಫಲ ಆಯಿತು ಅಂತಂದ್ಬಿಟ್ಟು ನೋಡೋಣ ಆಮೇಲೆ ದೇವರು ಸಂದೇಹ ಪಟ್ಟಂಥ ಒಂದು ಸಂದರ್ಭದಲ್ಲಿ ನಮ್ಮನ್ನ ಯಾವ ಥರ ನೋಡ್ತಾರೆ ಇದನ್ನ ಜಯಿಸೋದು ಹಿಂಗೆ ಅಂತ ನಾವು ನೋಡೋಣ ಓಕೆನಾ ಎಲ್ಲರಿಗೂ ಓಕೆನಾ ಓಕೆ ಗುಡ್ ಇಲ್ಲ ಅಂದ್ರೆ ನೀವೇನೋ ಟಾಪಿಕ್ ಇದ್ರೆ ಹೇಳ್ಬೋದು ಅದನ್ನು ಕೂಡ ಡಿಸ್ಕಸ್ ಮಾಡೋಣ ತೊಂದ್ರೆ ಇಲ್ಲ ಅಥವಾ ನೀವೇನೋ ಕ್ವಶನ್ಸ್ ಕೇಳಿದ್ರು ಕೂಡ ಡಿಸ್ಕಸ್ ಮಾಡೋಣ ಆದ್ರೆ ನನಗೆ ಏನನ್ನಿಸ್ತು ಅಂದ್ರೆ ಇದು ತುಂಬಾ ಫ್ರೂಟ್ಫುಲ್ ಅಂತ ಅನಿಸ್ತು ನನಗೆ ಥಿಂಕ್ ಮಾಡ್ತಾ ಇದ್ದೆ ಆ ಒಂದು ಪಾಯಿಂಟಲ್ಲಿ ಸೊ ಅದಕ್ಕೆ ನನಗೆ ತುಂಬಾ ಯೂಸ್ಫುಲ್ ಅಂತ ಅನಿಸ್ತು ಅದಕ್ಕೆ ನಾನು ಯಾರೊಬ್ರು ಬ್ರದರ್ದು ಡಿಸ್ಕೋರ್ಸ್ ಕೇಳ್ತಾ ಇದ್ದೆ ಏನೋ ಯಾರೊಬ್ರು ಇಂಗ್ಲೀಷಲ್ಲಿ ಬ್ರದರ್ ಮಾತಾಡಿರೋದು ಅದನ್ನ ಕೇಳಿ ನನಗೆ ತುಂಬಾ ಈ ಪಾಯಿಂಟ್ ಕೇಳ್ಬಿಟ್ಟು ನಂಗೆ ತುಂಬಾ ಹೆಲ್ಪ್ಫುಲ್ ಆಯಿತು ನನ್ನ ಒಂದು ಆತ್ಮಿಕ ಜೀವನಕ್ಕೆ ಸೊ ಖಂಡಿತವಾಗೂ ನಿಮಗೂ ಈ ಒಂದು ಪ್ರಯೋಜನ ಆಗ್ಬೋದು ಅಂತ ಒಂದು ಉದ್ದೇಶದಿಂದ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಆಸೆ ಪಡ್ತೀನಿ ಓಕೆನಾ ಸರಿ ಇವಾಗ ಮೊದಲನೇದಾಗೆ ನಾವು ಡೌಟ್ ಪಡಬಾರ್ದಾ ಇಲ್ಲ ಪಡಬಹುದಾ ಡೌಟ್ ನಮ್ಮಲ್ಲಿ ಇರಬೇಕೋ ಬೇಡವಾ ಬನ್ನಿರಿ ವಾದಿಸುವ ಅಂತ ದೇವ್ರ ವಾಕ್ಯನ ಹೇಳುತ್ತಲ್ಲ ಬ್ರದರ್ ಪ್ರತಿಯೊಂದ್ರಲ್ಲೂ ವಾದ ಮಾಡಿ ನಾವು ಅದನ್ನ ಡೌಟ್ ಇದ್ದಾಗ ಗುಡ್ ಸರಿ ಇವಾಗ ಈ ಈ ಪ್ರಶ್ನೆನ ಇನ್ನ ಸ್ಪಷ್ಟವಾಗಿ ನಾನು ಇನ್ನ ಕ್ಲಾರಿಟಿ ಕೊಡೋದಕ್ಕೆ ಆಸೆ ಪಡ್ತೀನಿ ಮೊದಲನೇದಾಗೆ ಡೌಟ್ ಇರಬೇಕು ಅಂತಂದ್ರೆ ಯಾವ ವಿಚಾರದಲ್ಲಿ ಅಂತ ನಾವು ಇವತ್ತು ಡಿಸ್ಕಸ್ ಮಾಡೋಂತ ಒಂದು ಟಾಪಿಕ್ ಅಲ್ಲಿ ನೋಡ್ಬೇಕಾದ್ರೆ ಯಾವ ಅಂಶದಲ್ಲಿ ಅಂತಂದ್ರೆ ಒಂದು ಬೋಧನೆಯ ಸಂಬಂಧವಾಗಿರೋಂತ ವಿಚಾರದಲ್ಲಿ ಡೌಟ್ ಇರಬೇಕಾ ಬೇಡವಾ ಅಂತಂದ್ಬಿಟ್ಟು ನಮ್ಮ ಒಂದು ಕಾನ್ಸೆಪ್ಟ್ ಅಲ್ಲ ಇವತ್ತು ನಾವು ಇವತ್ತು ಡಿಸ್ಕಸ್ ಮಾಡೋಂತ ಒಂದು ಕಾನ್ಸೆಪ್ಟ್ ಯಾವ್ದಂದ್ರೆ ದೇವ್ರ ಮೇಲೆ ನಮ್ಗೆ ಡೌಟ್ ಇರಬೇಕಾ ಬೇಡವಾ ಅಂತಂದ್ಬಿಟ್ಟು ಒಂದು ಒಂದು ಪಾಯಿಂಟ್ ಆಫ್ ಡಿಸ್ಕಷನ್ ಓಕೆ ನೀವು ವೆರಿ ಗುಡ್ ಆನ್ಸರ್ ಕೊಟ್ರಿ ಏನಂದ್ರೆ ನಮ್ಗೆ ಸತ್ಯವೇದದಲ್ಲಿ ಡೌಟ್ ಇರಬೇಕಾ ಬೇಡವಾ ಅಂತಂದ್ರೆ ಇರಬೇಕು ಅಂದ್ರೆ ಅದಿದ್ರೆ ನಮ್ಗೆ ಏನಾಗೋದು ಸತ್ಯಾಂಶಗಳು ಹೊರಡೆ ಬರೋದು ವೆರಿ ಗುಡ್ ಆದ್ರೆ ಈ ತರ ನೋಡ್ಬೇಕಾದ್ರೆ ನಮ್ಗೆ ದೇವ್ರ ಮೇಲೆ ಡೌಟ್ ಇರ್ಬೇಕಾ ಬೇಡವಾ ದೇವ್ರ ಮೇಲೆ ಇರಬಾರ್ದು ವಾಕ್ಯದಲ್ಲಿ ನಮ್ಗೆ ಸತ್ಯಾಸತ್ಯತೆ ತಿಳ್ಕೋಬೇಕು ಅಂತ ಡೌಟ್ ಇರ್ಬೇಕಷ್ಟೇ ಗುಡ್ ಓಕೆ ಬ್ರದರ್ ಡೌಟ್ ಇದ್ದಿದ್ದಕ್ಕೆ ತಾನೇ ಬ್ರದರ್ ಆ ಸಭೆ ಬಿಟ್ಟು ಇಲ್ಲಿಗೆ ಬಂದಿದ್ದು ಓಕೆ ಅದಕ್ಕೆ ಇಲ್ಲಿ ಡೌಟ್ ಇದ್ದಿದ್ದಕ್ಕೆ ತಾನೇ ನಮ್ಗೆ ಏನು ಅರ್ಥ ಆಗಿಲ್ದಿರೋದಕ್ಕೆ ತಾನೇ ಈ ಕಡೆ ಬಂದ್ವಿ ಓಕೆ ಗುಡ್ ನಮ್ಗೆ ದೇವ್ರ ಮೇಲೆ ಡೌಟ್ ಇರ್ಬೇಕಾ ಬಿಡವಾ ತೊಂದ್ರೆ ಇಲ್ಲ ಹೇಳ್ಬೋದು ದೇವ್ರ ಹತ್ರ ಡೌಟ್ ಮಾಡಿ ಏನೋ ಕೇಳ್ಕೊಂಡು ಮುಂದಕ್ಕೆ ಹೋಗ್ಬೋದು ಆಗ ದೇವ್ರ ಇನ್ನೂ ಹೆಚ್ಚು ಅರ್ಥ ಮಾಡ್ಕೊಳ್ಳೋ ಸಾಧ್ಯತೆ ಆಗುತ್ತೆ ಓಕೆ ದೇವ್ರ ಮೇಲೆ ಡೌಟ್ ಇರ್ಬೇಕು ಡೌಟ್ ಇದ್ರೆ ಅರ್ಥ ಮಾಡ್ಕೊಂಡು ಸಾಧ್ಯತೆ ಆಗ್ತದೆ ಗುಡ್ ಓಕೆ ಕಾರ್ತಿಕ್ ಬದ್ರಲ್ಲಿ ನನ್ ಪ್ರಕಾರ ದೇವ್ರ ಮೇಲೆ ಡೌಟ್ ಇರಬಾರ್ದು ಯಾಕಂದ್ರೆ ವಚನಗಳು ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ ನಮ್ ಮೈಂಡಲ್ಲಿ ಬೇರೆ ಬೇರೆ ತರ ಬರುತ್ತೆ ಬಟ್ ದೇವ್ರು ಯಾವತ್ತು ಚೇಂಜ್ ಆಗಲ್ಲ ಅಂತ ವಚನ ಇದೆ ಅವರು ಯಾವತ್ತು ಓಕೆ ಸೊ ದೇವ್ರು ಯಾವತ್ತು ಚೇಂಜ್ ಆಗದಿರೋದ್ರಿಂದ ನಮ್ಗೆ ಯಾವ್ದೇ ಕಾರಣಕ್ಕೂ ಅವ್ರ ಮೇಲೆ ಡೌಟ್ ಇರಬಾರ್ದು ಓಕೆ ಗುಡ್ ಶ್ರೀಕಾಂತ್ ಬ್ರದರ್ ನಿಮ್ಗೆನ ಇದೆಯಾ ಶ್ರೀಕಾಂತ್ ಬ್ರದರ್ ಎಲ್ಲಿ ಹೋಗ್ತಾರೆ ಹೇಳಿ ಶ್ರೀಕಾಂತ್ ಬ್ರದರ್ ಇವತ್ ನಾವು ಡಿಸ್ಕಷನ್ ಮಾಡ್ತಾ ಇರೋದು ಡೌಟ್ ಬಗ್ಗೆ ನಾವು ದೇವ್ರನ್ನ ಸಂದೇಹ ಪಡ್ಬೋದೋ ಇಲ್ವಾ ದೇವ್ರ ವಾಕ್ಯದಲ್ಲ ಸಂದೇಶ ಪಡಂಗಿಲ್ಲ ಬ್ರದರ್ ನಾವು ಈಗ ಕೇಳ್ತಾ ಇರ್ತೀವಲ್ಲ ಅವ್ರದ್ದು ಬೋಧನೆ ಇವ್ರ ಬೋಧನೆ ಕೇಳಿ ಅದಕ್ಕೂ ಇದಕ್ಕೂ ಇವೇನ್ ವ್ಯತ್ಯಾಸ ಅಂದ್ರೆ ಇದರಲ್ಲಿ ನಾವು ಈಗ ನಿಮ್ ಮೂಲಕವಾಗಿ ಸತ್ಯ ನಾವು ಕೇಳ್ಬೇಕು ಓಕೆ ಎಲ್ಲಪ್ಪ ಬ್ರದರ್ ಹೇಳಿ ಆ ಬ್ರದರ್ ನಾವು ಡೌಟ್ ಪಡ್ತೇವೆ ಯಾಕಂದ್ರೆ ನಾವು ನಮ್ಗೆ ಯಾರು ಏನಾದ್ರು ಹೇಳಿದ್ರು ಡೌಟ್ ಪಟ್ಬಿಟ್ಟೇವೆ ನಾವು ಆದ್ರೆ ದೇವ್ರ ಮೇಲೆ ಡೌಟ್ ಪಡಬಾರ್ದು ನಮ್ಗೆ ಸತ್ಯ ಸಿಕ್ಕ ಮೇಲೆ ಇದೇ ಸತ್ಯ ಅಂತ ನಾವು ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಓಕೆ ದೇವ್ರ ಮೇಲೆ ಡೌಟ್ ಪಡ್ಬಾರ್ದು ಓಕೆ ಗುಡ್ ನೆಕ್ಸ್ಟ್ ನಮ್ಮ ಸುವರ್ಣ ಅಷ್ಟು ನೀವೇನು ಹೇಳ್ತಿದ್ರಿ ಹೇಳ್ತೀನಿ ನಮ್ಗೆ ಸತ್ಯವೇದನ ತಿಳ್ಕೊಳ್ಳೋದಕ್ಕೆ ವಾಕ್ಯಗಳು ಸರಿಯಾ ತಪ್ಪ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಡೌಟ್ ಪಡೋದ್ರಲ್ಲಿ ತಪ್ಪಿಲ್ಲ ಬ್ರದರ್ ಯಾಕಂದ್ರೆ ಅಪೋಸ್ತಲ ಕಾಲದಲ್ಲಿ ಇವರು ಪೌಲು ಬಂದು ಹೇಳುವಾಗ ಅಲ್ಲಿ ಕೇಳ್ದಂತವ್ರು ಮನೆಗೆ ಹೋಗಿ ಬೈಬಲ್ನ ಓದಿ ನೋಡ್ತಾ ಇದ್ರು ಸೊ ದೇವ್ರ ಬಗ್ಗೆ ನಾವು ಖಂಡಿತ ಡೌಟ್ ಪಡಬಾರ್ದು ವಾಕ್ಯನೇ ಹೇಳುತ್ತೆ ಯಾಕೋಬ ಒಂದನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಹೇಳುತ್ತೆ ದೇವ್ರನ್ನ ನಂಬಿಕೆಯಿಂದ ನೀವು
ಕೇಳ್ಕೋಬೇಕು, ಯಾವತ್ತು ಸಂದೇಹ ಪಟ್ರೆ ಗಾಳಿಯಂತೆ ನೀವು ಬೀಸ್ಕೊಂಡು ಹೋಗ್ತೀರಾ ಅಂತ. ಸೊ ಹಾಗಾಗಿ ನಾವು ದೇವ್ರ ಮೇಲೆ ಖಂಡಿತ ಡೌಟ್ ಮಾಡಬಾರ್ದು. ಸತ್ಯವೇದದಲ್ಲಿ ನಮ್ಗೆ ಡೌಟ್ ಸಾಮಾನ್ಯವಾಗಿ ಬರುತ್ತೆ, ಯಾಕಂದ್ರೆ ಅರ್ಥ ಆಗಲ್ವಲ್ಲ. ಸೊ ಹಾಗಾಗಿ ದೇವ್ರ ಮೇಲೆ ಖಂಡಿತ ನಂಬಿಕೆ ಇರ್ಬೇಕು, ಬದ್ರೆ ಇದ್ದಾಗ್ಲೇನೆ ಸತ್ಯ ಅರ್ಥ. ಓಕೆ, ಗುಡ್ 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 ಸ್ಟಾರ್. ಬಸವರಾಜ್ ಬ್ರದರ್, ಈ ಪ್ರಶ್ನೆಗೆ ಎರಡು ವಿಷಯನ್ನ ಹೇಳಕ್ ಇಷ್ಟ ಪಡ್ತೇನೆ ಬ್ರದರ್. ಒಂದೇನಂತ ಹೇಳಿದ್ರ, ಈ ಸತ್ಯವಾದ ವಾಕ್ಯಗಳನ್ನ ತಿಳ್ಕೊಂಡ ನಮಗೆ ಅದು ಗೊತ್ತಾಗ್ತತಿ ದೇವ್ರು ಎಂತವ್ರ ಅಂತೇಳಿ. ನಮಗೆ ಆ ಒಂದು ಇದ್ರ ಗೊತ್ತಾಗಿರೋದ್ರಿಂದ ನಮ್ ಮೈಂಡ್ ಫರ್ಮ್ ಆಗಿದೆ ಇರೋದ್ರಿಂದ ಅಲ್ಲಿ ಡೌಟ್ ಅನ್ನೋದು ಮೊದ್ಲು ಬರೋದಿಲ್ಲ ಬ್ರದರ್. ಎರಡನೇದಾಗಿ ಈ ಸತ್ಯ ತಿಳಿದ್ಕೊಳ್ಳದೆ ಇರೋರಿಗೆ ಐತಲ್ವಾ, ಆ ಒಂದು ತಿಳಿದ್ಕೊಳ್ಳುವಂತ ಆದಿಯಲ್ಲಿರೋ ಎಲ್ರಿಗೂ ಕೂಡ ದೇವ್ರ ಬಗ್ಗೆ ಡೌಟ್ ಇರ್ಲೇಬೇಕು. ಇದ್ದಾಗ್ಲೇ ಅದು ಅಗಾರ ಸತ್ಯವಾದ ಯಾವ್ದನ್ನ ಹುಡುಕನ ಅಂಬಲ ಬರ್ತದೆ, ಅದ್ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಒಲವನೇ ಇರೋದಿಲ್ಲ ಅನ್ನೋಂತ ವಿಷಯ ಅಷ್ಟು ಹೇಳ್ಬೋದು. ಓಕೆ, ಹಂಗಾರೆ ಡೌಟ್ ಇರೋದು ಒಂದ್ ರೀತಿ ಒಳ್ಳೇದೇ. ಒಂದ್ ರೀತಿ ಒಳ್ಳೇದೇ ಬ್ರದರ್, ಅದು ಇದ್ದಾಗಲೇ ಹುಡುಕಕ್ ಚಂದ ಇರುತ್ತೆ. ಹಾಗಾದ್ರೆ ಇವ್ರು ಯಾರು ಅವ್ರು ಯಾರು ಹೆಂಗ್ ಕಂಪ್ಯಾರಿಟಿವ್ ಮೈಂಡ್ ಅಲ್ಲಿ ಬಂದಾಗ ಈಸ್ ಅ ರೈಟ್ ಪರ್ಸನ್, ಈಸ್ ಅಲ್ಟಿಮೇಟ್ ಗಾಡ್ ಅಂತ ಗೊತ್ತ ಮಾಡ್ಕೊಂಡ್ ಒಂದ್ ಬೇಕಾಗ್ತದ ಅಂತ ಅಷ್ಟೇ. ಓಕೆ, ಹಂಗಾರೆ ಅನಾಲಿಸಿಸ್ ಮಾಡಕ್ಕೆ ಯೂಸ್ಫುಲ್ ಯೂಸ್ಫುಲ್ ಬ್ರದರ್. ಗುಡ್. ಓಕೆ, ಅನು ವಿಜಯ್ ಪ್ರತಾಪ್ ಬ್ರದರ್, ನೀವೇನ್ ಹೇಳ್ತೀರಾ? ಬ್ರದರ್, ದೇವ್ರ ಮೇಲೆ ಅಚಲವಾದ ನಂಬಿಕೆ ಇರ್ಬೇಕು ಬ್ರದರ್, ಡೌಟ್ ಇರ್ಬಾರ್ದು. ಓಕೆ ಸರಿ, ಅನಿತಾ ಅಷ್ಟರ್ ಹೇಳಿ. ಡೌಟ್ ಇರ್ಬೇಕು ಅಂದ್ರೆ ಕೆಲವೊಮ್ಮೆ ಇರ್ಬೇಕಾಗುತ್ತೆ. ಡೌಟ್ ಇದ್ರೆ ನಾವು ಮುಂದೆ ಹೋಗ್ಲಿಕ್ಕೆ ಸ್ವಲ್ಪ ಸಹಾಯ ಆಗ್ಬೋದು, ಆದ್ರೆ ದೇವ್ರ ವಿಷಯದಲ್ಲಿ ನಂಬಿಕೆ ಇರಬಾರ್ದು ಅಂತ ಅನ್ಸುತ್ತೆ. ನಂಬಿಕೆ ಇರ್ಬಾರ್ದ? ಸಾರಿ, ನಂಬಿಕೆ ಅಲ್ಲ, ಡೌಟ್. ಡೌಟ್ ಇರ್ಬಾರ್ದು. ಓಕೆ, ನೆಕ್ಸ್ಟ್ ನಮ್ಮ ಅಭಿಷೇಕ್. ಹಲೋ ಬ್ರದರ್, ಹೇಳಿ ಅಭಿಷೇಕ್. ನಮ್ಗೆ ಡೌಟ್ ಇರ್ಬೇಕಾ ಬೇಡವ? ದೇವ್ರ ಮೇಲೆ ಡೌಟ್ ಇದ್ರೆ ನಮ್ಗೆ ದೇವ್ರ ಕ್ಯಾರೆಕ್ಟರ್ ಗೊತ್ತಾಗುತ್ತೆ ಬ್ರದರ್. ಆಮೇಲೆ ದೇವ್ರ ಎಷ್ಟು ಪವರ್ಫುಲ್ ಅಂತ, ಅದರ ಜ್ಞಾನ ಎಷ್ಟು ಅಂತ ಅವೆಲ್ಲ ಗೊತ್ತಾಗುತ್ತೆ ಅಷ್ಟೇ. ಓಕೆ, ಹಂಗಾದ್ರೆ ದೇವ್ರ ಮೇಲೆ ಡೌಟ್ ಇದ್ದಷ್ಟು ಇನ್ನ ಅವ್ರ ಬಗ್ಗೆ ತಿಳ್ಕೊಳಕ್ ಇನ್ನ ನಮ್ಗೆ ಅವಕಾಶ ಸಿಗ್ತದೆ, ಇನ್ನ ಕ್ಲಾರಿಟಿ ಸಿಗ್ತದೆ, ಇನ್ನ ಆತರ ಗುಣಲಕ್ಷಣಗಳ ತಿಳ್ಕೊಬಹುದು. ಓಕೆ ಗುಡ್. ಪೂರ್ಣಿ ಮಾಸ್ಟರ್. ಬ್ರದರ್, ದೇವ್ರ ಮೇಲೆ ಡೌಟ್ ಪಡಬಾರ್ದು ಬ್ರದರ್, ಆದ್ರೆ ಬೋಧನೆಗಳ ಬಗ್ಗೆ ವಚನದಲ್ಲಿ ಇರೋ ಹಾಗೆ ಹೇಳ್ತಾ ಇದಾರ ಇಲ್ವಾ ಅನ್ನೋದು ನಮ್ಗೆ ಡೌಟ್ ಬರ್ಬೋದು. ಓಕೆ ಓಕೆ ಸರಿ. ರಾಧಿಕಾಸ್ಟರ್ ಹೇಳಿ. ಪ್ರಕಾಶ್ ಬ್ರದರ್ ಆಲ್ರೆಡಿ ಹೇಳಿದ್ದಾರೆ. ರಾಧಿಕಾಸ್ಟರ್. ಹಾ ಬ್ರದರ್, ಡೌಟ್ ಅನ್ನೋದು ಸಹಜವಾಗಿ ಮನುಷ್ಯರಿಗೆ ಬರುವಂತದ್ದೇ ಆಗಿದೆ ಬ್ರದರ್, ಬಟ್ ದೇವ್ರ ಮೇಲೆ ನಂಬಿಕೆನ ದೃಢವಾಗಿಟ್ಟು ನಂಬಿಕೆನ ಕಳ್ಕೋಬಾರ್ದು. ಬಟ್ ನಾವು ಡೌಟ್ ಎದ್ರಲ್ಲಿ ಪಡ್ಬೇಕಂದ್ರೆ ಈ ಸತ್ಯವಾಕ್ಯದಲ್ಲಿರುವಂತಹ ಕೆಲವೊಂದು ವಾಕ್ಯದ ಬಗ್ಗೆ ಡೌಟ್ ಪಡ್ಕೊಂಡು ನಮಗೆ ಸತ್ಯನ ಒದಗಿಸೋದ್ರಿಂದ ಏನು ತೊಂದ್ರೆ ಇಲ್ಲ ಅಂತ ನಾವು ಡೌಟ್ ಪಡೋದ್ರಲ್ಲಿ ಏನೋ ತಪ್ಪಿಲ್ಲ ಇದ್ರ ಬಗ್ಗೆ. ಓಕೆ ಗುಡ್. ರಾಜ ಬುದರ್ ಹೇಳಿ. ಬ್ರದರ್, ಡೌಟ್ ಪಡಬಾರ್ದು ಬ್ರದರ್. ಯಾಕಂದ್ರೆ ಬ್ರದರ್, ಮೋಶೆ ಕಾನಾನ್ ದೇಶಕ್ಕೆ 12 ಜನ ಕಳಿಸುವಾಗ 10 ಜನ ಅವರು ನಂಬಿಕೆ ಇಡ್ಲಿಲ್ಲ ದೇವ್ರ ಮೇಲೆ, ಆದ್ರೆ ಕಾಲೇಬ್ ಯೋಶುವ ನಂಬಿಕೆ ಇಟ್ರು, ಅವರು ಅವ್ರನ್ನ ಆಶೀರ್ವದಿಸಿದ್ರು. ಇನ್ನು 38 ವರ್ಷ ಕಾಲ ಡೌಟ್ ಪಟ್ಟಿದ್ಕೆ ದೇವ್ರು ಆ ಒಂದು ಸಂತಾನವನ್ನೇ ನಾಶ ಮಾಡ್ಬಿಟ್ರು. ವಂಡರ್ಫುಲ್ ಎಕ್ಸಾಂಪಲ್ ಜನಗಳು ನಂಬಿಕೆ ಇಲ್ದಿರ ಅಂದ್ರೆ ಡೌಟ್ ಪಟ್ಟಿರೋದ್ರಿಂದ ಕಾನಾನ್ ದೇಶಕ್ಕೆ ಹೋಗಿಲ್ಲ. ಗುಡ್, ವೆರಿ ಗುಡ್. ನೆಕ್ಸ್ಟ್ ನಮ್ಮ ರತ್ನ ಸಿಸ್ಟರ್. ರತ್ನ ಸಿಸ್ಟರ್ ಏನ ಹೇಳಕ್ ಆಸೆ ಪಡ್ತೀರಾ? ಓಕೆ, ರೇಷ್ಮಾ ಸಿಸ್ಟರ್. ರತ್ನ ಸಿಸ್ಟರ್, ಡೌಟ್ ಅಂದ್ರೆ ದೇವ್ರದ ನಾವು ಸಂದೇಹ ಪಡ್ಬೋದೋ ಇಲ್ವೋ ಅಂತ ಅಂದ್ಬಿಟ್ಟು ನಾವು ಡಿಸ್ಕಷನ್ ಮಾಡ್ತಾ ಇದೀರಿ. ಸೊ ದೇವ್ರದ ನಾವು ಸಂದೇಹ ಪಡ್ಬೋದೋ ಇಲ್ವೋ? ಇಲ್ಲ ಬ್ರದರ್, ಡೌಟ್ ಪಡಂಗಿಲ್ಲ ದೇವ್ರ ಮೇಲೆ. ಯಾಕೆ ಪಡಂಗಿಲ್ಲ ಅನ್ಸ್ತದ ನಿಮ್ಗೆ? ದೇವ್ರು ಎಲ್ಲಾನು ಒಳ್ಳೇದನ್ನೇ ಮಾಡಿದ್ದಾರೆ, ಆದ್ರೆ ಮನುಷ್ಯರುಗಳು ಮಾತ್ರ ಕೆಟ್ಟದ್ದೇ ಮಾಡ್ತಾ ಬರ್ತಾ ಇದಾರೆ. ಅದಕ್ ನಾವ್ ದೇವ್ರ ಮೇಲೆ ಏನನ್ನು ಹೇಳಕ್ ಹೋದ್ದು. ಓಕೆ ಗುಡ್ ಸ್ಟಾರ್, ಗುಡ್. ಅಂದ್ರೆ ದೇವ್ರು ಎಲ್ಲಾನು ಒಳ್ಳೇದ್ ಮಾಡೋದ್ರಿಂದ ಅವ್ರ ಮೇಲೆ ಸಂದೇಹ ಪಡಕ್ಕೆ ಆಸ್ಪದನೆ ಇಲ್ಲ. ಫೈನ್ ಗುಡ್. ರೇಷ್ಮಾ ಸಿಸ್ಟರ್, ನೀವ್ ಹೇಳ್ತೀರಾ? ಇಲ್ರಿ ಬ್ರದರ್, ಅವ್ರೆಲ್ಲ ಹೇಳಕ್ ಕೇಳಿಸ್ಕೊಂತಾ ಇದೀನಿ. ಏನಾದ್ರೂ ಹೇಳೋದಿದ್ರೆ ಹೇಳ್ತೇನೆ. ಓಕೆ, ಶೈನಿ ಸಿಸ್ಟರ್ ಹೇಳಿ.
ಹಲೋ ಬ್ರದರ್, ಅದೇ ದೇವ್ರ ಮೇಲೆ ನಾವು ಇದ್ ಮಾಡ್ಬಾರ್ದು ಬ್ರದರ್, ಆದ್ರೆ ವಾಕ್ಯಗಳನ್ನ ನಾವು ಒಂದಕ್ಕೊಂದು ನಾವು ಟ್ಯಾಲಿ ಮಾಡುವಾಗ ಡೌಟ್ ಬಂದೇ ಬರುತ್ತಲ್ವಾ ಬ್ರದರ್, ತಿಳ್ಕೊಳ್ಳೇಬೇಕು, ಆಗ ವಾದ ಮಾಡ್ಲೇಬೇಕಾಗುತ್ತೆ. ಆ ಟೈಮಲ್ಲಿ ನಾವು ಸತ್ಯನ ತಿಳ್ಕೊಬೇಕು ಅಂದ್ರೆ ಇದ್ ಮಾಡ್ಲೇಬೇಕು ಬ್ರದರ್ ಡೌಟ್. ಗುಡ್, ಫೈನ್. ಸಿಂಧು ಸಿಸ್ಟರ್ ಹೇಳಿದ್ದಾರೆ, ಶ್ರೀಕಾಂತ್ ಹೇಳಿದ್ದಾರೆ, ಸುಕನ್ಯಾ ಸಿಸ್ಟರ್ ಹೇಳಿ. ದೇವ್ರ ಬಗ್ಗೆ ಯಾವ್ದೇ ರೀತಿ ಸಂದೇಹ ಪಡಬಾರ್ದು ಬ್ರದರ್, ಯಾಕೆಂತಂದ್ರೆ ದೇವ್ರು ನಮ್ಗೆ ಏನ್ ವಾಗ್ದಾನ ಮಾಡಿದಾನೋ ಅದನ್ನ ತಕ್ಕ ಕಾಲದಲ್ಲಿ ತಕ್ಕ ಸಮಯದಲ್ಲಿ ನಮ್ಗೆ ಒದಿಸ್ಕೊಟ್ಟಿದ್ದಾರೆ. ಅದರಿಂದ ದೇವ್ರ ಮೇಲೆ ಯಾವ್ದೇ ರೀತಿ ಅನುಮಾನ ಪಡೋ ಅಷ್ಟು ಪಡಬಾರ್ದು. ದೇವ್ರ ವಾಕ್ಯದ ಬಗ್ಗೆ ನಾವು ಓದುವಾಗ ಏನಾದ್ರೂ ಸಂದೇಹ ಆದ್ರೆ ಒಂದಕ್ಕೊಂದು ನಾವು ವಾಕ್ಯಗಳ ಮೂಲಕನೇ ನಾವು ಅದ್ರ ಅರ್ಥಗಳನ್ನ ತಿಳಿದುಕೊಳ್ಬಹುದು. ಇಲ್ಲಾಂದ್ರೆ ತಿಳಿದಂತ ಅವ್ರ ಬಗ್ಗೆ ಅವ್ರ ಹತ್ರ ನಾವು ನಾವು ನಮ್ಮ ನಮ್ಗೇನ್ ಸಂದೇಹ ಇದೆಯೋ ಅದನ್ನ ಪರಿಹಾರ ಮಾಡ್ಕೊಳ್ಬಹುದು ಬ್ರದರ್. ಗುಡ್, ಗುಡ್ ಸರ್. ಸೊ ಹಂಗಾರೆ ನಾವು ದೇವ್ರನ್ನ ಪರ್ಸನಲ್ ಆಗಿ ದೇವ್ರ ಬಗ್ಗೆ ನೋಡ್ಬೇಕಾದ್ರೆ ಯಾವ್ದೇ ರೀತಿಯ ಒಂದು ಕಾರಣಕ್ಕೆ ನಾವು ಸಂದೇಹ ಪಡೋದು ಸ್ಟರ್. ಸುನಂದಾ ಸ್ಟರ್, ಸುನಂದಾ ಸ್ಟರ್, ಓಕೆ. ಸುಪ್ರೀಂ ಬ್ರದರ್, ಸುನಂದಾ ಸ್ಟರ್ ಹೇಳಿ, ನೀವೇನ್ ಹೇಳ್ತೀರಾ? ದೇವ್ರ ಸಂದೇಹ ಪಡ್ಬೋದೋ ಇಲ್ಲೋ? ನಾವು ದೇವ್ರ ಮೇಲೆ ಸಂದೇಹ ಪಡಬಾರ್ದು, ಖಂಡಿತವಾಗ್ಲೂ ದೇವ್ರ ವಿಷಯ ತಕೊಂಡ್ರೆ ಸಂದೇಹ ಪಡಲೇಬಾರ್ದು. ಇನ್ನೊಂದು ಒಂದು ನಾವು ನೋಡೋದಾದ್ರೆ ತೋಮ ಉದಾಹರಣೆಗೆ ನಾವು ತಗೊಳ್ಳೋದಾದ್ರೆ ಆತ ಸಂದೇಹ ಪಡ್ತಾನೆ ಎಸ್ ಸ್ವಾಮಿ ವಿಷಯದಲ್ಲಿ. ಆತನ ಗಾಯವುಳ್ಳ ಇದ್ರಲ್ಲಿ ನನ್ನ ಬೆರಳುಗಳನ್ನ ಇಟ್ಟಾಗ್ಲೇ ನನ್ಗೆ ನಂಬಿಕೆ ಬರದಂತ ಹೇಳ್ಬಿಟ್ಟು ಅದು ಆ ರೀತಿಯಾಗಿ ಅದೊಂದು ಉದಾಹರಣೆ ನಾವು ತಕೊಳ್ಳೋದಾದ್ರೆ ಕಂಡು ವಿಶ್ವಾಸವನ್ನು ವಿಶ್ವಾಸ ಇಡೋದಕ್ಕಿಂತ ಕಾಣದೆ ಅಂದ್ರೆ ನಂಬಿಕೆ ಇಟ್ಟು ಅವನು ವಿಶ್ವಾಸ ಇಡದೆ ಒಂದು ಉತ್ತಮ ಅಂತ ನನ್ನ ಅಭಿಪ್ರಾಯ. ದೇವ್ರ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಆತರ ಮಾಡೋದು ತುಂಬಾ ಉತ್ತಮ ಅಂತ ನನ್ನ ಅಭಿಪ್ರಾಯ. ಓಕೆ ಓಕೆ, ಹಂಗಾದ್ರೆ ದೇವ್ರ ವಾಕ್ಯದ ಮೇಲೆ ನಂಬಿಕೆ ಇರ್ಬೇಕು, ನಂಬಿಕೆ ಇಟ್ಕೊಂಡು ನಾವು ಯಾವಾಗ ಬೆಳೆಯೋದು ಒಳ್ಳೇದಂತ. ಫೈನ್. ಸುಪ್ರಿಯಾ ಸುಭಾಷ್ ಸಿಸ್ಟರ್, ನೀವೇನ್ ಹೇಳಕ್ ಆಸೆ ಪಡ್ತೀರಾ ಸಿಸ್ಟರ್? ಓಕೆ, ನೆಕ್ಸ್ಟ್ ವತ್ಸಲ ಸಿಸ್ಟರ್. ವೆಂಕಟೇಶ್ ಬ್ರದರ್, ವತ್ಸಲ ಸಿಸ್ಟರ್, ಓಕೆ. ವೀರಭದ್ರ ಬ್ರದರ್, ನೀವೇನ್ ಹೇಳಕ್ ಆಸೆ ಪಡ್ತೀರಾ? ನಾವು ದೇವ್ರ ಮೇಲೆ ನಂಬಿಕೆ ಇಡ್ಬೇಕು ಬ್ರದರ್, ಅನುಮಾನಿಸ್ಬಾರ್ದು. ಯಾಕಂದ್ರೆ ನಮ್ಮ ನಂಬಿಕೆಗೆ ಆಧಾರನೇ ದೇವ್ರು. ನಂಬಿಕೆಗೆ ಆಧಾರವಾಗಿರೋ ದೇವ್ರನ್ನೇ ನಾವು ಅನುಮಾನಿಸಿದ್ರೆ ಇನ್ ಯಾರ ಮೇಲೆ ನಾವು ನಂಬಿಕೆ ಇಡಕ್ಕಾಗುತ್ತೆ ಬ್ರದರ್? ನಾವು ಯಾವ್ದ್ರ ಮೇಲೆ ಅನುಮಾನ ಪಡ್ಬೇಕು ಅಂತಂದ್ರೆ ಬೋಧನೆ ಮೇಲೆ ಅನುಮಾನ ಪಡ್ಬೇಕಷ್ಟೇ. ಯಾವ್ದು ಅಂದ್ರೆ ಅನುಮಾನ ಅಂತಂದ್ರೆ ಅದು ಹೌದೋ ಅಲ್ವೋ, ಅದು ಸತ್ಯವೇಧದಲ್ಲೇ ಇದೆಯೋ ಇಲ್ವೋ ಅಂತ ಹೇಳಿದ್ದೀನಿ. ಆ ರೀತಿ ಅನುಮಾನ ಪಡೋದಕ್ಕೆ ಹೊರತು ಸತ್ಯವೇಧದಲ್ಲಿರುವಂತಹ ವಚನಗಳ ಮೇಲೆ ಕೂಡ ಅನುಮಾನ ಪಡಬಾರ್ದು. ಅದ್ರ ಅರ್ಥ ಗೊತ್ತಿಲ್ಲ ಅಂದ್ರೆ ಗೊತ್ತಿರೋ ಹತ್ರ ಕೇಳಿ ತಿಳ್ಕೊಬೇಕೆ ವಿನ ಅನುಮಾನ ಪಡೋದ್ರಿಂದ ಏನ್ ಪ್ರಯೋಜನ ಇಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ ಓಕೆ, ಥ್ಯಾಂಕ್ ಯು. ಸರಿ, ಹಂಗಾರೆ ಇವಾಗ ಇಲ್ಲಿ ನೋಡ್ಬೇಕಾರೆ ಎರಡು ಒಪಿನಿಯನ್ ಬಂತು ಅದರ. ಇನ್ನು ನಾವು ಕೆಲವು ಜನ ಮೆಜಾರಿಟಿ ಹೇಳಿದೇನಂದ್ರೆ ದೇವ್ರ ಮೇಲೆ ನಂಬಿಕೆ ನಾವು ಇಡಬೇಕು, ಯಾವುದೇ ರೀತಿ ದೇವ್ರ ಮೇಲೆ ಸಂದೇಹ ಪಡಕ್ ಹೋಗ್ಬಾರ್ದು. ಆಮೇಲೆ ಇನ್ನ ಕೆಲವು ಜನ ಇಲ್ಲ, ನಮ್ಮ ದೇವ್ರ ಮೇಲೆ ಸಂದೇಹ ಪಟ್ಟಷ್ಟು ನಮ್ಗೇನಾಗ್ಬೋದು ಅಂದ್ರೆ ಇನ್ನ ದೇವ್ರ ಬಗ್ಗೆ ತಿಳ್ಕೊಳಕ್ಕಿನ್ನ ಅವಕಾಶಗಳಾಗ್ತದೆ, ಇನ್ನ ನಮ್ಗೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಆತನ ಬಗ್ಗೆ ಆತನ ಒಂದು ಕ್ಯಾರೆಕ್ಟರ್ಗಳ ಬಗ್ಗೆ ತಿಳ್ಕೊಳಕ್ ನಮ್ಗೆ ಏನಾಗ್ತದೆ ಅನುಕೂಲ ಆಗ್ತದೆ ಅಂತ ಮಾಡಿದ್ರೆ. ಸರಿ, ನೋಡ್ಬೇಕಾರೆ ಇದು ಒಬ್ಬೊಬ್ಬರ ಅನುಭವಗಳ ಮೇಲೆ ಏನಾಗ್ತದೆ ಮೊದಲನೇದಾಗೆ ಡಿಪೆಂಡ್ ಆಗ್ತದೆ ಅಲ್ವಾ? ನೋಡಿ ಇರ್ತೀನಿ, ಇವಾಗ ನಾವೆಲ್ಲ ಸತ್ಯಕ್ಕೆ ಬರ್ಬೇಕಾರೆ ನಾವೆಲ್ಲ ಏನ್ ಮಾಡಿದಿರಿ, ಡೌಟ್ ಡೌಟ್ ಇದಾನೆ ಸತ್ಯಕ್ಕೆ ಬಂದಿರೋದು ಅಲ್ವಾ? ನಮ್ಮ ನಿರ್ಮಲಾ ಸಿಸ್ಟರ್ ಬಂದಿದ್ದಾರೆ, ಇಲ್ಲಿ ಕೇಳೋಣ. ನಿರ್ಮಲಾ ಸಿಸ್ಟರ್, ನಾವು ಇವತ್ತು ಒಂದು ಡಿಸ್ಕಷನ್ ಇಟ್ಕೊಂಡಿದ್ದೀರಿ ಡೌಟ್ ಬಗ್ಗೆ, ಅಂದ್ರೆ ದೇವ್ರನ್ನ ನಾವು ಡೌಟ್ ಪಡ್ಬೋದೋ ಇಲ್ವೋ ಅಂತಂದ್ಬಿಟ್ಟು ಒಂದು ಡಿಸ್ಕಷನ್. ಸೊ ಅದಕ್ಕೆ ನಿಮ್ಗೆ ಏನನ್ಸ್ತದೆ, ನಿಮ್ಮ ಅನಿಸಿಕೆ ಏನ್ ಹೇಳಿ? ತುಂಬಾ ಕಷ್ಟ, ನಾವು ತುಂಬಾ ಏನು ನಂಬಿಕೆ ಇಟ್ಟು ಪ್ರೇಯರ್ ಮಾಡ್ತಾ ಇರ್ತೀವಿ ಬ್ರದರ್. ಓಕೆ, ಯಾವ್ದೋ ಒಂದು, ಹಲೋ ಕೇಳಿಸ್ತದೆ ಹೇಳಿ. ಯಾವ್ದೋ ಒಂದು ವಿಷಯಕ್ಕೋಸ್ಕರವಾಗಿ ದೇವರಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಆ ದಿನಕ್ಕೋಸ್ಕರ ಅಂತ ಪ್ರೇಯರ್ ಮಾಡುವಾಗ ಆ ದಿನ ಅದು ಬರುವಾಗ ನಮ್ಗೆ ನಂಬಿಕೆ ಇರ್ತದೆ ಅದು ಈ ದಿನ ದೇವ್ರು ನನ್ಗೆ ನಡೆಸ್ತಾರೆ ಅಂತ. ಆದ್ರೆ ನನ್ ಆ ದೇವ್ರ ಉದ್ದೇಶದಲ್ಲಿ ಅದು ಇಲ್ದೇ ಇದ್ದಾಗ ಅದು ನೆರವೇರ್ತಾ ಇದ್ದಾಗ ನಾವು ಬಲಹೀನರಲ್ವಾ?
ಆಗ ನಡೆಸ್ಲಿಲ್ಲ ದೇವ್ರು ನಾನು ಇಷ್ಟೆಲ್ಲ ಇದ್ ಮಾಡಿದ್ರೆ ಕೂಡ ನಾನು ಅಂತ ಅನ್ಬಿಟ್ಟು ಅಲ್ಲಿ ನಾವು ಒಂದ್ ಸ್ವಲ್ಪ ದೇವ್ರನ್ನ ಅಲ್ಲಿ ನಂಬಿಕೆನ ಕಳ್ಕೊತೀವಿ ಬ್ರದರ್, ಬಿಕಾಸ್ ವಿ ಆರ್ ವೀಕ್. ಆ ಸಮಯದಲ್ಲಿ ಆ ನಂಬಿಕೆ ಇರ್ಬೇಕಾಗಿತ್ತು, ಆದ್ರೆ ದೇವ್ರ ಚಿತ್ತ ಇಲ್ಲ ಅನ್ನೋದು ನಮ್ ಗಮನಕ್ಕೆ ಸದ್ಯಕ್ಕೆ ಬರಲ್ಲ ಬ್ರದರ್. ಅದು ಅದು ನನ್ನ ಅನುಭವಕ್ಕೆ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ ಬ್ರದರ್. ವೆರಿ ಗುಡ್ ಸರ್, ಥ್ಯಾಂಕ್ ಯು. ಸೊ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ನಾವ್ ಹೇಳ್ದಂಗೆ ಒಬ್ಬೊಬ್ಬರದ್ದು ಒಂದ್ ಅನುಭವ ಮೇಲೆ ಏನಾಗ್ತದ ಅದು ಡಿಪೆಂಡ್ ಆಗ್ತದ. ನೋಡಿ ಇದ್ದೀನಿ, ಕೆಲವು ಜನಕ್ಕೆ ಅನುಭವ ಹೆಂಗಿರ್ತಾರೆ ಅಂತಂದ್ರೆ ಯಾವುದೇ ರೀತಿ ಏನಾಗೋದಿಲ್ಲ, ಅವ್ರ ಜೀವನದಲ್ಲಿ ಸಂದೇಹ ಬರುತ್ತಾರೆ, ದೇವ್ರ ಅನುಭವ ಕೊಟ್ಟಿರಲ್ಲ. ಆದ್ರೆ ಅದರಿಂದ ಅವ್ರಿಗೆ ದೇವ್ರ ಮೇಲೆ ಏನಾಗಿರಲ್ಲ, ಯಾವ್ದೇ ರೀತಿ ಸಂದೇಹನೇ ಬಂದಿರಲ್ಲ. ಆದ್ರೆ ಕೆಲವೊಂದ್ಸತಿ ಏನಾಗಿರ್ತಂತ ಅನುಭವಗಳು ಏನ್ರಿ, ದೇವ್ರ ಮೇಲೆ ಒಂದು ಸಂದೇಹ ಬರತ್ತರ ಏನಾಗಿರ್ಬೋದು ಅನುಭವಗಳು ಅಲ್ಲಿ ಇರ್ಬೋದು. ಅವಾಗ ಏನಾಗ್ತಾರೆ, ಖಂಡಿತವಾಗೂ ನಮ್ಗೆ ದೇವ್ರ ಮೇಲೆ ಏನಾಗ್ತಾರೆ ಒಂದು ಪ್ರಶ್ನೆಗಳು ಅಂದ್ರೆ ಬಂದೇ ಬರ್ತಾರೆ. ಒಂದು ಸಂದೇಹ ಅಂತ ಏನಾಗ್ತದೆ ನಮ್ಗೆ ಬರ್ತಾರೆ ಅದರ ಸಂದೇಹ ಅಂತ ಬೇಕ್ರೆ ದೇವ್ರೇ ಇಲ್ಲ ಅಂತಂದ್ಬಿಟ್ಟು ಆತರ ನಮ್ಗೆ ಯಾರಿಗೇನಾಗಲ್ಲ ಬರಲ್ಲ. ಆದ್ರೆ ದೇವ್ರಿದ್ದಾರೆ, ಆದ್ರೆ ಅದ್ರಲ್ಲಿ ಏನೋ ಒಂದೇನಿರ್ಬೇಕು, ಒಂದು ಸಂದೇಹಗಳು ಏನಾಗಿರ್ಬೇಕು ಬಂದಿರ್ತಾರೆ ಅದರ. ಸರಿ, ಇವಾಗ ಏನ್ ಮಾಡೋಣ, ಇವೆಲ್ಲ ವಂಡರ್ಫುಲ್ ಥಾಟ್ಸ್ ಹೇಳಿದ್ರಿ. ಇವಾಗ ನೀವೆಲ್ಲ ಥಿಂಕ್ ಮಾಡಿ, ಬೈಬಲ್ ನಲ್ಲಿ ಯಾರೆಲ್ಲ ಡೌಟ್ ಪಟ್ಟಿದ್ದಾರೆ ನಿಮ್ ಮನ್ಸಲ್ಲಿ ಮಾಡಿ ಥಿಂಕ್ ಮಾಡಿ. ಸ್ಟಾರ್ಟಿಂಗ್ ಇಂದ ಜೆನಿಸಿಸ್ ಇಂದ ಹಿಡಿದು ಪ್ರಕಟಣೆವರೆಗೂ ನಿಮ್ಗೆ ಯಾರೆಲ್ಲ ಡೌಟ್ ಪಟ್ಟಿದ್ದಾರೆ ಅಂತ ಅನ್ಸ್ತಾರೆ ಅಂದ್ಬಿಟ್ಟು ಒಂದು ಲಿಸ್ಟ್ ಹಾಕಿ ಅಂತೀನಿ ನೋಡೋಣ. ಅಲ್ಲ, ಆದಿಕಾಂಡದಿಂದ ಯಾರು ಹೇಳ್ತೀರ, ಒಬ್ಬರಿಗೆ ಹೇಳ್ರಿ, ಒಬ್ಬ ಒಬ್ರು ಒಂದ್ ಹೇಳಿದ್ಮೇಲೆ ಇನ್ನೊಬ್ರು ರಿಪೀಟ್ ಮಾಡಕ್ ಹೋಗ್ಬಿಡಿ, ಎಲ್ಲರಿಗೂ ಅವಕಾಶ ಕೊಡೋಣ. ಓಕೆ, ಅಬ್ರಹಾಮ ಸಾರ ಯಾವ ವಿಚಾರದಲ್ಲಿ ಡೌಟ್ ಕೊಟ್ರು ಹೇಳ್ಬೋದು ಅಷ್ಟೇ. ಮಗು ಕೊಡ್ಲಿಲ್ಲ ನನ್ಗೆ, ಅವನು ಎಲಿಯೇಜರನ್ನ ಪಾಲಾಗುತ್ತೆ ನನ್ನ ಆಸ್ತಿ ಎಲ್ಲ ಅಂತ ಹೇಳುವಾಗ, ಮತ್ತೆ ಅವಳು ಇಸ್ಮಾಯಿಲನ್ ಹುಟ್ಟಿರ್ತಾನೆ ಅವಾಗ ಕೂಡ ಅವನ ನಿರೀಕ್ಷೆ ಕುಂದಿದಾಗ ಅವ್ರು ಹೇಳ್ತಾರೆ, ಇಸ್ಮಾಯಿಲನು ನಿನ್ನ ಇದಕ್ಕೆ ಬಾಧ್ಯಸ್ಥನಲ್ಲ ಅಂತ ಹೇಳ್ತಾರೆ. ಗುಡ್, ಅದರ ನೋಡಿ ಅದೊಂದು ಎಕ್ಸಾಂಪಲ್. ಅದರ ನೋಡಿ, ನಮ್ಮ ವಿಶ್ವಾಸಕ್ಕೆ ತಂದೆನೇ ಯಾರು? ಅಬ್ರಹಾಮ. ಕುಟುಂಬದಲ್ಲಿ ಸಂದೇಹ ಬಂದಿದ್ಯಾ ಇಲ್ವಾ ಅಂತಂದ್ರೆ ಡೆಫರೆಂಟ್ ಆಗಿ ಬಂದಿದೆ. ಅದರ ಸಂದೇಹ ಯಾರಿಗ್ ಬಂತು? ಪೀಟರ್ಗೂ ಬಂತು ಬ್ರದರ್. ಕೊನೆಗೆ ಅಬ್ರಹಾಮ್ ಯಾರಿಗ್ ಬಂತು? ಸಾರಳಿಗೆ. ಅಬ್ರಹಾಮ್ ಬಂದಿಲ್ವಾ? ಅಬ್ರಹಾಮನ್ಗೆ ಬ್ರದರ್ ಅವ್ನ್ ಕೇಳ್ತಾನೆ ಅಲ್ವಾ, ಅವಾಗ ಅವಳನ್ನ ನೋಡ್ರಿ ಅಲ್ಲಿ ಅಲ್ಲಿ ಬರುವಾಗ, ಅಲ್ಲಿ ಮೂರ್ ಜನ ದೂತರು ಬರುವಾಗ ಅವ್ರು ಹೇಳ್ತಾರೆ ನೆಕ್ಸ್ಟ್ ವರ್ಷದಲ್ಲಿ ನೀನ್ ನಿಮ್ ಮಗುವನ್ನ ಇಟ್ಕೊಳ್ತೀಯ ಅಂದಾಗ, ಅವಾಗ ನಾನ್ ದಿನ ಹೋದಂತಹ ಮುದುಕ ಅಂತ ಹೇಳ್ತಾನೆ ಅವನು. ಅವಾಗ ಸಾರಳು ನಕ್ತಾಳೆ, ಅವಾಗ ನಕ್ಕಿದಕ್ಕೆ ನಗಬೇಡಮ್ಮ ಅಂತ ನೀನ್ ನಕ್ಕಿದ್ದುಂಟು ಅಂತ ಹೇಳುವಾಗ ಅದು ನಂಬಿಕೆನ ಕುಂದಿಸಿದಂತಹ ಸನ್ನಿವೇಶ ಅಲ್ವಾ ಬ್ರದರ್ ಅದು? ಎಸ್, ವೆರಿ ಗುಡ್. ಅದರ ಸೊ ಅಲ್ಲಿ ಮೂರ್ ಜನ ದೂತರುಗಳು, ಅದ್ರ ಒಬ್ರು ಜೀಸಸ್ ಕ್ರೈಸ್ಟ್ ಇದ್ರು, ಅವ್ರ ಮನೆಗೆ ಬರ್ಬೇಕಾರೆ ನೋಡ್ಬೇಕಾರೆ ಹೇಳ್ತಾರೆ ಅಂದ್ರೆ, ನಿಮ್ಗಿದೆ ಒಂದು ಟೈಮಲ್ಲಿ ನೆಕ್ಸ್ಟ್ ಇಯರ್ಗೆ ಏನಾಗಿರ್ತಾರೆ ಒಂದು ಮಗು ಹುಡ್ತಾರೆ ಅಂತ ಹೇಳ್ಬೇಕಾರೆ ಸಾರ ಏನ್ ಮಾಡ್ತಾಳೆ, ನಗ್ತಾಳೆ ಅಂದ್ರ ಮನ್ಸಲ್ಲಿ ಏನಂತ ನೆಕ್ಕೊಂತಾಳೆ, ನನಗೆ ಇಷ್ಟು ವಯಸ್ಸು, ನಮ್ಮ ಯಜಮಾನನ್ಗೆ ಇಷ್ಟು ವಯಸ್ಸು, ಈ ವಯಸ್ಸಲ್ಲಿ ನಮ್ಗೆ ಮಗು ಆಗೋದು ಉಂಟಾ ಅಂತಂದ್ಬಿಟ್ಟು ಏನ್ ಮಾಡ್ತಾಳೆ, ನಗ್ತಾರೆ. ಸೊ ಆ ವಾಕ್ಯ, ನಿಮ್ಗೆಲ್ಲ ವಾಕ್ಯಗಳು ಗೊತ್ತಿರೋದನ್ನ ನಾನು ಜಾಸ್ತಿ ವಾಕ್ಯಗಳು ಹೇಳ್ತಿಲ್ಲ, ಆದಿಕಾಂಡ 17ನೇ ಅಧ್ಯಾಯ ಮತ್ತೆ 18ನೇ ಅಧ್ಯಾಯ ಬರ್ತಾರೆ. ಸೊ ಆ ವಚನ ಓದ್ಬೇಕಾರೆ ಹೆಂಗಿದೆ ಅಂತಂದ್ರೆ, ಸಾರಾ ಒಂದು ಏನ್ರಿ, ಸಾರಾ ಮತ್ತೆ ಅಬ್ರಹಾಮ್ ಆಗ್ಲಿ ಏನ್ರಿ ದೇವ್ರ ಮೇಲೆ ಅಪನಂಬಿಕೆಯಿಂದ ಅಥವಾ ಸಂದೇಹ ಪಟ್ಟಿ ಇದ ಒಂದು ನಕ್ಕದ ರೀತಿಯಲ್ಲಿ ಏನಾಗಿದೆ ಅಲ್ಲಿ ಇದೆ ಅಲ್ವರ. ಅದಕ್ಕೆ ಆ ಒಂದೇ ಒಂದು ವಚನ ಮಾತ್ರ ಓದ್ಬಿಡೋಣ ಇಲ್ಲಿ ಜೆನಿಸಿಸ್ ನಲ್ಲಿ ಆದಿಕಾಂಡದಲ್ಲಿ 17 ನೋಡ್ರಿ, 17 ನೂರು ವರ್ಷದ ಅಬ್ರಹಾಮನು ಅಡ್ಡಬಿದ್ದು ನಕ್ಕು, ನೂರು ವರ್ಷದವನಿಗೆ ಮಗ ಹುಟ್ಟುವುದುಂಟೆ, 90 ವರ್ಷದವಳಾದ ಸಾರಳು ಹೆತ್ತಾಳೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ದೇವರಿಗೆ, ಇಸ್ಮಾಯೇಲ ನಿದ್ದಾನಲ್ಲ, ಅವನೇ ನಿನ್ನ ದಯೆ ಹೊಂದಿ ಬಾಳಲಿ ಎನ್ನಲು ದೇವರು ಹಾಗಲು.
ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದ್ರೆ ಇಲ್ಲಿ ವಾಕ್ಯ ಓದ್ರೆ ಹೇಗಿರ್ತಾರೆ ಅಂದ್ರೆ ಅಬ್ರಹಾಮ್ ಏನೋ ಒಂಥರ ಒಂದು ಸಂದೇಹದಲ್ಲಿ ದೇವ್ರ ಹತ್ರಕ್ಕೆ ಏನ್ ಮಾಡ್ದಿಗೆ ಅಲ್ಲಿ ಹೇಳ್ದಂಗಿದೆ ಅಲ್ವರ. ಇನ್ನ 18ನೇ ಅಧ್ಯಾಯ ಕೂಡ ನೋಡ್ಬೇಕಾರೆ ಏನ್ ಹೇಳ್ತಾರೆ ಅಲ್ಲಿ ಸಾರಾ ಕೂಡ ಏನ್ ಮಾಡ್ತಾಳೆ ಅವಳು ಮನ್ಸಲ್ಲಿ ನಕ್ಕೊಂತಾಳೆ ಅದರ ಅದು 18:12 ಕೂಡ ಏನಾಗ್ತದೆ ನಮ್ಗೆ ಅಲ್ಲಿ ಬರ್ತಾರೆ ಅದರ. ಸೊ ಇಲ್ಲಿ ಇಲ್ಲಿ ನೋಡ್ಬೇಕಾರೆ ಹೆಂಗಿದೆ ಅಂತಂದ್ರೆ ಏನೋ ಒಂದು ಡೌಟ್ ತರ ಕೇಸ್ ತರನೇ ಇದೆ ಅದರ. ಸರಿ ಇಲ್ಲಿ ನಾವು ನೋಡಿದಂತದ್ರೆ ಇಲ್ಲಿ ಆಕ್ಚುಲಿ ನಡೆದಿರೋ ಮ್ಯಾಟ್ರ್ ಏನೋ ಅಂತ ನೋಡ್ಬೇಕು. ಇನ್ನೊಂದು ವಚನ ಓದೋಣ ರೋಮಾಪುರದಲ್ಲಿ 4ನೇ ಅಧ್ಯಾಯ ವಚನ 18-20. ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೇ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗ ನಿರೀಕ್ಷಿಸಿ ನಂಬಿದನು. ಅವನು ನಿರೀಕ್ಷೆಗೆ ಆಸ್ಪದನೇ ಇಲ್ಬೇಕಾದ್ರೆ ಅವನೇನ್ ಮಾಡಿದ್ದೆ ನಿರೀಕ್ಷಿಸಿ ನಂಬಿದ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಹೋಗ್ಬೇಕಾದ್ರೆ ಹೆಂಗಿದೆ ಅಂತಂದ್ರೆ ಏನೋ ಒಂಥರ ಒಂದು ವಿಶ್ವಾಸನೇ ಇಲ್ವೇನೋ ಅಂತ ಒಂಥರ ಇದೆ ಅದರ. ಆಕ್ಚುಲಿ ಇಲ್ಲಿ ಅಬ್ರಹಾಮ್ಗೆ ಫೇತ್ ಇರ್ಲಿಲ್ವಾ ಅಂತಂದ್ರೆ ನೋಡ್ರಿ 20ನೇ ವಚನ. ಅಲ್ಲ ಹಂಗೆ ಮುಂದಕ್ಕೆ ಹೋದಿಷ್ಟೇ ಕಟ್ಟಿರಿ ಹಂಗೆ. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತ ಪ್ರಾಯವಾಯಿತೆಂದು ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದ್ದಾಗ್ಯೂ ಅವನ ನಂಬಿಕೆಯು ಕುಂದಲಿಲ್ಲ. ಏನಂತೆ ನಂಬಿಕೆನಾಗಿಲ್ವಂತೆ ಕುಂದಲಿಲ್ಲ ಅಂತ ಹೇಳ್ತಾರೆ. ಮತ್ತೆ ಹಂಗಾರೆ ಯಾಕೆ ಹಂಗಂದ ಅಂತ ನಾವು ನೋಡಿದ್ರೆ ಅಲ್ಲಿ ಆಕ್ಚುಲಿ ಅಬ್ರಹಾಮ್ಗೆ ದೇವ್ರ ಮೇಲೆ ಯಾವ್ದೇ ರೀತಿ ಒಂದು ಡೌಟ್ ಆಗ್ಲಿ ಒಂದು ನಂಬಿಕೆ ಇಲ್ದಿರಂತ ಸಿಚುವೇಶನ್ ಅಲ್ಲ ಅಲ್ಲಿ. ಅಬ್ರಹಾಮ್ಗೆ ಅಲ್ಲಿ ಹೇಳ್ಬೇಕಾರೆ ಇದನ್ನ ತೋಡೋಕ್ ನಾನು ಸಾರಾ ಹತ್ರ ಹೇಳಿದ್ರೆ ಸಾರಾ ರಿಯಾಕ್ಷನ್ ಹೆಂಗಿರ್ಬೋದು ಸಾರಾ ಯಾವ ತರ ಥಿಂಕ್ ಮಾಡ್ಬೋದು ಅಂತಂದ್ಬಿಟ್ಟು ಅಬ್ರಹಾಮ್ ಏನ್ ಮಾಡ್ತಾನೆ ಅಲ್ಲಿ ಫೀಲಿಂಗ್ ನ ಅವ್ನು ಎಕ್ಸ್ಪ್ರೆಸ್ ಮಾಡ್ತಾನೆ. ಅದಕ್ಕೆ ದೇವ್ರು ಹೇಳ್ಬೇಕಾರೆ ಅಲ್ಲಿ ಅಬ್ರಹಾಮ್ ಎದ್ದಿ ಬಿದ್ದಿ ನಕ್ಕದ ಅಂತಂದು ಹೇಳ್ತಾರೆ. ಅಂದ್ರೆ ಅಡ್ಡ ಬಿದ್ದಿ ನಕ್ಕದ ಅಂತ ಹೇಳ್ತಾರೆ ಅಂದ್ರೆ ಅಷ್ಟೊಂದು ಖುಷಿ ಅವ್ನಿಗೆ ಆಗೋಯ್ತು ಅಲ್ವರ ದೇವ್ರು ಎಂತಾರೆ ನಾನು ಇಟ್ಟಂತ ನಂಬಿಕೆಗೆ ಒಂದು ಪ್ರತಿಫಲ ಕೊಡ್ತಾವ್ರೆ ಅಂತಂಬಿಟ್ಟೇನಾಯ್ತು ಅಲ್ಲಿ ಅಲ್ಲಿ ಆಯ್ತು ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾರೆ ಇಲ್ಲಿ ಯಾಕೆ ಹಿಂಗೆ ನಡೀತದೆ ಅಂತಂದ್ರೆ ಈ ಸಾರ ಏನಾಗಿರ್ತಾರೆ ಅಲ್ಲಿ ದೇವ್ರ ಮೇಲೆ ಅಂತ ಒಂದು ಸಂಪೂರ್ಣವಂತ ಒಂದು ನಂಬಿಕೆ ಏನಾಗಿರ್ಲಿಲ್ಲ ಅಲ್ಲಿ ಅಲ್ಲಿರಲ್ಲ. ಅದಕ್ಕೆ ನಾವ್ ಏನಂತ ನೋಡ್ತೀವಿ ಅಂದ್ರೆ ಹಾಗಾರ್ದ ತಂದ್ಬಿಟ್ಟು ಯಾರನ್ನ ಕಟ್ ಮದುವೆ ಮಾಡ್ತಾರೆ ಅದರ ಅಬ್ರಹಾಮ್ಗೆ. ಅಬ್ರಹಾಮ್ಗೆ ಕೂಡ ಆಕ್ಚುಲಿ ಇಷ್ಟ ಇರೋದಿಲ್ಲ ಇವಳು ಒತ್ತಡದಿಂದ ಏನ್ ಮಾಡ್ತಾರೆ ಅದನ್ನ ಒಪ್ಕೊಂತಾರೆ ಅದರ. ಸೊ ಅದಕ್ಕೆ ಇಲ್ಲಿ ಎನಿವೆ ಇಲ್ಲಿ ಡೌಟ್ ಪಟ್ಟಿರೋದ್ರಿಂದ ಅಥವಾ ಅಲ್ಲಿ ಸಂದೇಹ ತರ ಬರುವಂತ ಒಂದು ಸಿಚುವೇಶನ್ ಇಂದ ಏನಾಯ್ತು ಅಂತ ನೋಡ್ಬೇಕ್ರೆ ಅಲ್ಲಿ ದೇವ್ರ ಮೇಲೆ ನಂಬದಿಕ್ಕೆ ಏನ್ ಮಾಡಿದ್ರಲ್ಲಿ ಅಲ್ಲಿ ಸ್ಟಾರ್ಟ್ ಮಾಡಿದ್ರು ಅದರ. ಸೊ ನಂಬಿಕೆ ಏನಾಯ್ತು ಅಂದ್ರೆ ಹಂಗೆ ದಿನನಿತ್ಯ ಏನಾಯ್ತು ಬೆಳೀತಾ ಹೋಯ್ತು. ಸಾರ ಕೂಡ ನಂಬಿಕೆ ಏನಾಯ್ತಂತೆ ಒಂದು ಬಸುರಾದದ್ದು ಕೂಡ ನಾವು ಸತ್ಯವೇದಲ್ಲಿ ಏನ್ ಮಾಡ್ತೀವಿ ನಾವು ಓದ್ತೀರಿ ಅದರ. ಸೊ ಹಂಗಾರೆ ಅಬ್ರಹಾಮ್ ವಿಶ್ವಾಸದ ತಂದೆ ಅಲ್ದರ. ಸೊ ಅವ್ರ ವಿಶ್ವಾಸಕ್ಕೆ ಒಂದು ಆರಂಭ ಏನಾಗಿತ್ತು ಅಂದ್ರೆ ಏನ್ರಿ ಒಂದು ದಿನ ವಿಶ್ವಾಸ ಏನಾಯ್ತದಲ್ಲಿ ಬೆಳೀತಾ ಹೋಯ್ತು ಅದರ. ಗುಡ್. ಮೊದಲನೇ ಎಕ್ಸಾಂಪಲ್ ನೋಡಿದ್ರೆ ಬೇರೆ ಬೇರೆ ಇದೇ ಎಕ್ಸಾಂಪಲ್ ಬೈಬಲ್ ಅಲ್ಲಿ ಬ್ರದರ್ ಐತಿ ಅದು ಹೊಸ ಒಡಂಬಡಿಕೆ ಹೇಳ್ರಿ ರೇಷ್ಮಾ ಹೇಳಿ. ಅದೇ ದೇವರು ಯೋಸೇಪ್ಪನಿಗೆ ಮರಿಯಳ ಒಂದು ದೇವದೂತ ಹೇಳ್ತಾರೆ ನೋಡ್ರಿ ಒಂದು ಮಗುವನ್ನ ಹೆರುವಳು ಅದನ್ನ ಅಂದಾಗ ಅದು ಗಂಡು ಮಗು ಹುಟ್ಟುವವರೆಗಿನ ಆಕೆ ನರಿಯೋದಿಲ್ಲ ಅದು ಹುಟ್ಟುತ್ತೋ ಇಲ್ಲೋ ಅಂತ ಡೌಟ್ ಪಡ್ತಾನೆ. ಇವರು ಜಾನ್ ದ ಬ್ಯಾಪ್ಟಿಸ್ಟ್ ಅವ್ರ ತಂದೆ ಅಲ್ಲ ಮರಿಯಳ ಗಂಡ ಯೋಸೇಪ್ಪ ಅಲ್ಲಿ ದೇವದೂತ ಈಕೆನ ಸೇರಿಸ್ಕೋ ಈಕೆಯ ಈಕೆ ಪವಿತ್ರಾತ್ಮನಿಂದ ಗರ್ಭ ಧರಿಸಿದಾಳ ಅಂದಾಗ ಅತ್ತ ಅದು ಗಂಡು ಮಗು ಹುಟ್ಟೋವರೆಗಿನೂ ಅರಿಯಂಗಿಲ್ಲ. ಮತ್ತಾಯನ ಸುವಾರ್ತೆ ಎಲ್ಲ ಇತ್ತು ಡೌಟ್ ಬರುತ್ತೆ ಗಂಡ್ ಮಗು ಹುಟ್ಟಿದ್ರೆ ಏಸು ಅಂತ ಹೇಳ್ತಾರೆ ಗಂಡ್ ಮಗು ಹುಟ್ಟುತ್ತ ಇಲ್ಲ ಅಂತ. ಓಕೆ. ಓ ಜೋಸೆಫ್ ಮರಿಯಾಳಿಗೆ ಗಂಡು ಮಗು ಹುಟ್ಟದೋ ಇಲ್ಲೋ ಅಂತ ಅಂದ್ಬಿಟ್ಟು ಡೌಟ್ ಕೊಟ್ರೋ ಅಂತ. ಓಕೆ ಗುಡ್. ಅದೊಂದು ಎಕ್ಸಾಂಪಲ್ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಆದ್ರೂ ಕೂಡ ಏನ್ ಮಾಡ್ತಾರೆ ಒಂದು ಲೈಫ್ ಕೊಡಕ್ಕೆ ಏನ್ ಮಾಡ್ತಾರೆ ಅವರ ಅವರು ಮುಂದೆ ಆಗ್ತಾರೆ ಅಲ್ವರ ಅಂತಾರೆ ಮರಿಯಾಳನ ಕಲ್ಲೊಡೆದು ಸಾಯಿಸ್ಬೇಕು ಅಂತ ಇರ್ತಾರೆ. ಆದ್ರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಲೈಫ್ ಕೊಡ್ತಾರೆ. ಯಾಕಂದ್ರೆ ದೂತರು ಬಂದು ಏನ್ ಮಾಡ್ತಾರೆ ಅವ್ರಿಗೆ ಕನ್ಸಲ್ಲಿ ಹೇಳ್ತಾರೆ ಅಲ್ವರ. ಸೊ ಕನ್ಸಿನ ಮುಖಾಂತರ ಅವ್ರಿಗೆ ಹೇಳ್ಬೇಕಾದ್ರೆ ಏನ್ ಮಾಡ್ತಾರೆ ಅವ್ರವ್ರ ಮದ್ವೆ ಆಗ್ತಾರೆ. ಗುಡ್. ವೀರಭದ್ರ ಹೇಳ್ರಿ ಏನ್ ಹೇಳ್ತಾ ಇದ್ರಿ ನಿಮ್ ಮೈಕ್ ತೆಗ್ಬಿಟ್ಟು ಮಾತಾಡಿ. ನಿಮ್ ಮೈಕ್ ಏನೋ ಮೋಸ್ಟ್ಲಿ ಕ್ಲಾರಿಟಿ ಇಲ್ಲ. ಐ ಮೀನ್ ಹೆಡ್ಫೋನು ನಿಮ್
ಮಾತಾಡೋದು ಕೇಳಿಸಲ್ಲ ಸತ್ಯವೇದದಲ್ಲಿ ಮೊದಲನೇ ಡೌಟ್ ಆದಿಕಂಡ ಮೂರನೇ ಅಧ್ಯಾಯ ಅವುಗಳು ದೇವರು ಅಣ್ಣನ್ ತಿಪ್ಪಣ್ಣ ಅಂತ ಹೇಳಿದ್ರು ಸರ್ಪ ತಿಂದ್ರು ಕೂಡ ಬದುಕಿದೆಯಲ್ಲ ಅಂತ ಹೇಳಿದ್ದೇನೆ ಆಕೆಗೆ ಡೌಟ್ ಕೊಟ್ಟ ನೋಡಿ ಓಕೆ ಅದೊಂದು ಬೈಬಲ್ನಲ್ಲಿ ಫಸ್ಟ್ ಡೌಟ್ ಅದರ ಓಕೆ ವೀರಭದ್ರ ಮ್ಯೂಟ್ ಮಾಡ್ಕೊಂಬಿಡಿ ಓಕೆ ಸರಿ ಫಸ್ಟ್ ಡೌಟ್ ಏವಾಳ ಏನ್ ಮಾಡ್ತಾಳೆ ದೇವ್ರ ಮೇಲೆ ಡೌಟ್ ಪಡ್ತಾಳೆ ದೇವ್ರು ಹೇಳಿದಂತ ಮಾತು ಅಣ್ಣ ತಿನ್ನುವುದು ಏನಾಗಲ್ಲ ನಮ್ಮ ಹೆಂಗರು ಸಾಯೋದಿಲ್ಲ ಅಂತ ಅದರ ನೋಡಿ ಡೌಟ್ ಇಂದ ಏನೆಲ್ಲ ಆಗ್ಬೋದು ಅಂತಂದ್ರೆ ವಿಶ್ವಾಸದಲ್ಲಿ ಬೆಳೆದ್ರು ಬೆಳೆಯಬಹುದು ವಿಶ್ವಾಸದಲ್ಲಿ ಕುಗ್ಗುವುದಕ್ಕೂ ತುಂಬಾ ಸಾಧ್ಯತೆಗಳಿದಾರ ನೋಡಿ ಒಂದು ಚಿಕ್ಕ ಡೌಟ್ ಇಂದ ಏನಾಗ್ಬಿಡ್ತಾರೆ ಲೋಕದಲ್ಲಿ ಪಾಪದ ಮುಖಾಂತರ ಮರಣ ಬರೋದಕ್ಕೆ ಶುರು ಆಯ್ತು ಅಲ್ವರ ಸೊ ಅದು ಕೂಡ ಇದೆ ಗುಡ್ ಕಾರ್ತಿಕ್ ಸರ್ ಲೋಟನ ಹೆಂಡತಿ ಅವಳು ಇದಾಗ ನಂಬಿಕೆ ಇಡ್ದೇನೆ ಅವಳು ಅನುಮಾನ ಪಟ್ಟದ್ರಿಂದ ಅವಳು ಉಪ್ಪಿನ ಕಂಬ ಹೋಗಿ ಹಿಂತಿರುಗಿ ನೋಡಿದಾಗ ಉಪ್ಪಿನ ಕಂಬ ಹಾಕ್ತಾಳಲ್ಲ ಬ್ರದರ್ ಅದ್ ದೇವ್ರಿಂದ ಒಂದು ಶಿಕ್ಷೆನ ಅವಳು ಇದ್ ಮಾಡ್ತಾಳೆ ನಮ್ದೇ ಇರುವಂತ ಕಾರಣ ಅದು ವಂಡರ್ಫುಲ್ ಎಕ್ಸಾಂಪಲ್ ಅದ ನೋಡಿ ದೇವ್ರ ಮೇಲೆ ನಂಬಿಕೆ ಇರಲಿಲ್ಲ ನೋಡಿರ್ತೀನಿ ದೇವ್ರನ್ನ ಸಂದೇಹ ಪಟ್ಬಿಡ್ತಾಳೆ ಅಲ್ವರ ಸೊ ಅದಕ್ಕೆ ಹಿಂದೆ ತಿರುಗಿ ನೋಡಿದಾಗ ಉಪ್ಪಿನ ಕಂಬ ಕೂಡ ಆಗ್ಬಿಡ್ತದ ಇನ್ನೊಂದು ಅದ್ರಲ್ಲಿ ಏನ್ ಪಾಯಿಂಟ್ ಅಂತಂದ್ರೆ ಅಲ್ಲಿ ಲೋತಿನ ಒಂದು ಹೆಂಡತಿಗೆ ನಂಬಿಕೆ ಅಥವಾ ಒಂದು ಸಂದೇಹ ಮಾತ್ರ ಅಲ್ಲ ಅಲ್ಲಿ ಸೋದೋಮನ್ ಗೊಂಬರ ಮೇಲೆ ಏನಾಗಿತ್ತು ತುಂಬಾ ಆಸೆ ಕೂಡ ಇತ್ತು ಅಂತ ನೋಡ್ತೀವಿ ಅದ್ರ ಅದಕ್ಕೆ ನೋಡ್ಬೇಕಾದ್ರೆ ಇವ್ರ ಕುಟುಂಬದವರೆಲ್ಲ ಆಕ್ಚುಲಿ ಬಂದ್ಬಿಟ್ಟು ಅಲ್ಲಿ ಐಗೋ ಐ ಮೀನ್ ಸೋದೋಮನ್ ಗೊಂಬರ ಬಿಟ್ಟು ಬರೋಕೆ ಅವ್ರಿಗೆ ಮನ್ಸಿರ್ಲಿಲ್ಲ ಅದೇ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ದೇವ್ರ ಹತ್ರ ಕೈ ಹಿಡಿದು ಇಳಿಬೇಕಾದ್ರೆ ಏನ್ ಮಾಡ್ತಾರ ಅವ್ರ ಅದೇ ಬರದ್ನ ನೋಡ್ತೀರ ಅದರ ಸೊ ನೋಡ್ಬೇಕ್ರೆ ಈ ಲೋಕದ ಮೇಲಿರೋಂತ ಒಂದು ವ್ಯಾಮೋಹ ಜಾಸ್ತಿ ಇರೋದ್ರಿಂದ ಸತ್ಯಕ್ಕಾಗಿ ಬರೋದಕ್ಕೆ ಏನಾಗಲ್ಲ ಅವಾಗ ಅವಾಗ ಸಹಾಯ ಆಗಲ್ಲ ಅಂದ್ರೆ ಅದು ಕೂಡ ಇದೆ ಡೌಟ್ ಅಲ್ಲಿ ನಮ್ಮ ಸುಪ್ರೀಂ ಬ್ರದರ್ ಹೇಳಿ ಏನ್ ಹೇಳ್ತಾ ಇದ್ರಿ ನೆಕ್ಸ್ಟ್ ಕಾರ್ತಿಕ್ ಬ್ರದರ್ ಬ್ರದರ್ ಮೋಶೆ ಕೂಡ ಅಂದ್ರೆ ಮೋಶೆ ದೇವ್ರ ಇದ್ರಲ್ಲಿ ದೃಷ್ಟಿಲಿ ದೇವ್ರು ಸೆಲೆಕ್ಟ್ ಮಾಡ್ಕೊಂಡ್ರು ಮೋಶೆಗೆ ಆದ್ರೆ ಐಗುಪ್ತ ದೇಶಕ್ಕೆ ಕಳಿಸ್ಬೇಕಾದ್ರೆ ಮೋಶೆಗೆ ತನ್ನ ಮೇಲೆ ಒಂದು ಇದೇ ಇರ್ತದ ದೇವ್ರು ಎಷ್ಟೋ ಅವ್ನ್ಗೆ ಹೇಳ್ತಾರೆ ನಾನಿದ್ದೀನಿ ಹೋಗಿ ನಿನ್ ಬಾಯಾಗ ಬಾಯಾಗಿ ಇರ್ತೀನಿ ಹಾಗೆಲ್ಲ ಹೇಳ್ದಾಗ್ಲೂ ಕೂಡ ಎಲ್ಲೋ ಒಂದ್ ಜಾಗದಲ್ಲಿ ಮೋಶೆ ಕೂಡ ಸಂದೇಹ ಪಡ್ತಾನೆ ತನ್ನ ಮೇಲೆ ಸಂದೇಹ ಆದ್ರೆ ದೇವ್ರ ಮೇಲೆ ಸಂದೇಹ ಪಟ್ಟಿಲ್ಲ ತನ್ನ ಮೇಲೆ ಸಂದೇಹ ಪಟ್ಕೊಂಡಿದ್ದು ಸೊ ಅವ್ನಿಗೆ ಒಂದು ಅಂದ್ರೆ ತನ್ ಮೇಲೆ ಒಂದು ಸಂಪೂರ್ಣ ನಂಬಿಕೆ ಇರಲ್ಲ ಅವ್ನ್ಗೆ ಅದರ ನಾನೆಲ್ಲ ಇವೆಲ್ಲ ಮಾಡ್ಬೋದು ಅಂತ ಅಂದ್ಬಿಟ್ಟಾರ ಸೊ ಅದು ಒಂದ್ ಕೂಡ ಏನ್ರಿ ಸೆಲ್ಫ್ ಡೌಟ್ ಕೇಸ್ ಓಕೆ ಅವ್ರಿಗೆ ದೇವ್ರ ಮೇಲೆ ನಂಬಿಕೆನೆ ಇರೋದಿಲ್ಲ ಯಾವಾಗ ಅವರು ರೆಡ್ ಸೀನ ಏನ್ ಭಾಗ ಮಾಡ್ತಾರೋ ಅವಾಗ್ಲೇ ಅವ್ರು ನಂಬ್ತಾರೆ ಆದ್ರೂ ಕೂಡ ಇಸ್ರಾಯೇಲಿಯರು ಎಲ್ಲಾ ವಿಷಯದಲ್ಲಿ ನಂಬಿಕೆಯಲ್ಲಿ ಕುಂದಿದವ್ರೆ ಗುಡ್ ಅದರ ಇಸ್ರೇಲ್ ಜನಗಳು ಅದರ ಅಪನಂಬಿಕೆಗೆ ದೊಡ್ಡ ಎಕ್ಸಾಂಪಲ್ ಇಸ್ರೇಲ್ ಜನಕ್ಕೆ ಯಾರಿಲ್ಲ ಒಂದೇ ಕುರಿತ ಹತ್ತನೇ ಅಧ್ಯಾಯ ಸೂಪರ್ ಆಗಿ ಏನ್ ಮಾಡ್ತಾರೆ ಹೇಳ್ತಾರೆ ಅದರ ಇವೆಲ್ಲ ನಂಬಿ ಆಗಿರೋದೆಲ್ಲ ನಮ್ಗೇನ್ರಿ ನಿದರ್ಶನವಾಗಿದೆ ನಾವು ಅವ್ರ ರೀತಿಯಲ್ಲಿ ಏನ್ ಮಾಡಿದಿರ್ತಿಲ್ಲೇ ಗೊಂಡ್ಗುಡ್ದ ರೀತಿಯಲ್ಲಿ ನಾವ್ ಏನಾಗಿರ್ಬೇಕಂತೆ ವಿಶ್ವಾಸದಿರ್ಬೇಕು ಅಂತ ಹೇಳ್ತಾರೆ ಗುಡ್ ನಮ್ಮ ಕಾರ್ತಿಕ್ ಬದ್ರ ಹೇಳಿ ಪೇತ್ರನಿಗೂ ಅಪನಂಬಿಕೆ ಬಂತಲ್ಲ ಬ್ರದರ್ ಅದ್ರಲ್ಲಿ ದೋಣಿಯಲ್ಲಿ ಗಾಳಿ ಬೀಸ್ತಾ ಇರ್ಬೇಕಾದ್ರೆ ಕಾರ್ತಿಕ್ ಬದ್ರ ಹೇಳಿ ಇದೇ ಹೇಳ್ಬೇಕಂತ ಇದ್ದೆ ಬ್ರದರ್ ಇಷ್ಟೊಂದು ಓಕೆ ಸೂಪರ್ ಸೊ ಪೀಟರ್ ಸೀಮೇಲ್ ಸಮುದ್ರ ಮೇಲೆ ನಡ್ಕೊಂಡ್ ಬರೋದು ಅದರ ಚೆನ್ನಾಗಿ ನಡ್ಕೊಂಡೇ ಬರ್ತಿರ್ತಾರೆ ಟಕ್ ಅಂತ ಏನಾಗ್ಬಿಡ್ತಾರೆ ಅಲ್ಲಿ ಜಾರಿ ಬಿದ್ದೋಗ್ಬಿಡ್ತಾರೆ ಅದರ ಡೌಟ್ ಬಿಡ್ತಾರೆ ಕಾರ್ತಿಕ್ ಬದ್ರ ಹೇಳಿ ಅದೇ ಬಿರುಗಾಳಿ ಬಂದಿದ ತಕ್ಷಣ ಅವನ ಮುಳುಗ್ತಾ ಇದೀನಿ ಅಂತ ಒಂಥರ ನಂಬಿಕೆ ಇಲ್ದೆ ಹೋಗ್ಬಿಡ್ತಾನೆ ಅವ ದೇವ್ ಯೇಸು ಕ್ರಿಸ್ತ ಬೈತಾರೆ ಯಾಕೆ ಹಂಗೆ ಗುಡ್ 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 ಫೈನ್ ಸುಕನ್ಯಷ್ಟು ಹೇಳಿ ಬೇರೆ ಎಲ್ಲರಿಗೂ ಅವಕಾಶ ಕೊಡಂತ ಎಲ್ಲರೂ ನನ್ನ ಪಾಯಿಂಟ್ ಹೇಳಿ ಸುಕನ್ಯಷ್ಟು ಹೇಳಿ ಬ್ರದರ್ ಯೇಸು ಸ್ವಾಮಿನ ಶಿಷ್ಯರು ನೋಡಿದ್ವು ಪುನರುತ್ಥಾನ ಹೊಂದಿದ್ದು ಯೇಸು ಸ್ವಾಮಿ ನೋಡಿದ್ರು ಅಂತ ಹೇಳಿದ್ರು ತೋಮ ನಂಬದೆ ದೇವ್ರಲ್ಲಿ ಸಂದೇಹ ಪಟ್ಟ ಕೈ ಪಕ್ಕೆಯಲ್ಲಿ ಕೈ ಹಾಕಿ ನೋಡಿದವರ್ ನಾನು ಇದು ಮಾಡಲ್ಲ ಕೇಳ ನಂಬಲ್ಲ ಅಂತ ಹೇಳ್ತಾನಲ್ಲ ಸಂದೇಹ ಪಟ್ಟನಲ್ಲ ಬ್ರದರ್
ಹೌದು ಸರ್ ಒಂದು ವಂಡರ್ಫುಲ್ ಎಕ್ಸಾಂಪಲ್ ನೋಡಿದ್ರೆ ತೋಮಾ ಬಂದ್ಬಿಟ್ಟು ಏನ್ರಿ ಅವ್ರಿಗೆ ಹೆಸರೇ ಆಗೋಯ್ತು ಡೌಟಿಂಗ್ ಥಾಮಸ್ ಅಂತ ಅದ್ರ ಅದೇ ನೋಡ್ಬೇಕ್ರಿ ಏನ್ರಿ ಆದ್ರೆ ನೋಡಿ ಎಷ್ಟೆಲ್ಲ ಡೌಟ್ ಪಟ್ಟರು ಸರಿ ಯೇಸು ಕ್ರಿಸ್ತವ್ರಿಗೆ ಆ ಪುನರ್ತನ ದೇಹದಲ್ಲಿ ಬರ್ಬೇಕಾದ್ರೆ ಅವ್ರಿಗೆ ಏನಾಯ್ತು ಅಂದ್ರೆ ಆ ನಂಬಿಕೆ ಏನಾಯ್ತು ಇವಾಗ ಇನ್ನ ಜಾಸ್ತಿ ಆಯ್ತು ಅಂದ್ರೆ ಆ ನಂಬಿಕೆಯಿಂದ ಏನ್ ಮಾಡ್ತಾರೆ ಲೋಕದ ಕಟ್ಟೆ ಕಡೆಗೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ ದೇವರೆಲ್ಲ ಅವಕಾಶ ಕೊಡ್ತಾರೋ ಯೇಸು ಕ್ರಿಸ್ತನ ಒಂದು ಪುನರ್ತನ ಬಗ್ಗೆ ಏನ್ ಮಾಡ್ತಾರೆ ಸಾಕ್ಷಿ ಕೊಡ್ತಾರೆ ನೋಡಿ ಅದಕ್ಕೆ ಮೊದಲು ಕೆಲವು ಜನ ಹೇಳಿದ್ರು ಗೊತ್ತಾ ನಂಬಿಕೆ ಇರೋದ್ರಿಂದ ಒಳ್ಳೆ ಡೌಟ್ ಬರೋದ್ರಿಂದ ಒಳ್ಳೇದು ನಾವ್ ಇನ್ನ ದೇವ್ರ ಬಗ್ಗೆ ಏನೋ ಬಂದ ಇನ್ನ ತೀರ ತಿಳ್ಕೊಳಕ್ಕೆ ಅವಕಾಶ ಆಗ್ತದೆ ಅಂತ ನೋಡಿ ಅದು ಕೂಡ ಏನ್ರಿ ಒಂದು ಒಂದು ಪ್ರೂಫ್ ಅಂದ್ರೆ ನಾವು ಸಂದೇಹ ಪಡ್ತೀರಿ ಅಂತಂದ್ರೆ ಸಂದೇಹದ ಒಂದು ಮೋಟಿವ್ ಏನಿದೆ ಯಾವ ತರ ಸಂದೇಹ ಪಡ್ತೀರಿ ಅಂತಂದ್ಬಿಟ್ಟು ಅಲ್ವರ ನೋಡ್ಬೇಕ್ರೆ ಇನ್ನ ದೇವ್ರ ಬಗ್ಗೆ ತಿಳ್ಕೊಳಕ್ಕೆ ಒಂದು ಸಂದೇಹ ಪಡ್ತೀರಾ ಅಥವಾ ಆ ಕುತೂಹಲದಿಂದ ನಾವು ದೇವ್ರಿಗೆ ಇನ್ನ ಹತ್ರವಾಗಿ ಬರ್ತೀರಾ ಅಥವಾ ಸಂದೇಹದಿಂದ ದೇವ್ರಿಗೆ ವಿರುದ್ಧವಾಗಿ ಪಾಪ ಮಾಡಕ್ ಹೋಗ್ತೀರಾ ಅಂತ ಅಲ್ಲ ನೋಡಿ ಅದಕ್ಕೆ ಯಾವಳ ಎಕ್ಸಾಂಪಲ್ ಹೇಳಿದ್ರು ಬ್ರದರ್ ಅವಳಿಗೂ ಸಂದೇಹ ಆಯ್ತು ತಿಳ್ಕೊಂಡು ಏನಾಗೋಯ್ತು ಯಾವಳು ಅವಳು ಇನ್ನ ದೇವ್ರತ್ತಕ್ಕೆ ಬರ್ಬೋದಾಗಿತ್ತು ಆದ್ರೆ ಸಂದೇಹದಿಂದ ಏನ್ ಮಾಡ್ದು ಅಂದ್ರೆ ದೇವ್ರಿಗೆ ನೆನಪಿಟ್ಲವಳು ಅಲ್ಲಿ ದೂರ ಆಗ್ಬಿಟ್ಲು ಅಬ್ರಾಮ್ ಕೇಸ್ ತಗೊಳ್ಳಿ ಸಾರಾ ಕೇಸ್ ತಗೊಳ್ಳಿ ಅದ್ರ ಸಾರಾಗ ಏನಿರ್ಲಿಲ್ಲ ಅಂತ ಒಂದು ದೃಢವಾದ ನಂಬಿಕೆ ಇರಲಿಲ್ಲ ಆದ್ರೆ ನಾವು ಹಿಬ್ರಿಯರ ಪುಸ್ತಕದಲ್ಲಿ ಓದ್ಬೇಕ್ರೆ ಆ ಒಂದು ಮಗುನ ಎತ್ಬೇಕ್ರೆ ನಂಬಿಕೆಯಿಂದನೇ ಇರ್ಲು ಅಂತ ನಮ್ಮ ಬೈಬಲ್ ಓದ್ತೀರಿ ಹಂಗಾರೆ ವಿಶ್ವಾಸ ಹೆಂಗೆ ಬೆಳೀತಾರೆ ಅಂದ್ರೆ ಸ್ವಲ್ಪ ಸ್ವಲ್ಪ ಏನಾಗದಲ್ಲಿ ಅಲ್ಲಿ ಬೆಳೆದಕ್ಕೆ ಶುರು ಆಗೋದಲ್ಲ ಹಂಗಾರೆ ವಾಕ್ಯ ಕೇಳ್ತಾ ಕೇಳ್ತಾ ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾ ಆಗ್ತಾನೆ ಆಗ್ತದೆ ನಮ್ಮ ನಂಬಿಕೆ ದಿನನಿತ್ಯ ಜಾಸ್ತಿ ಆಗ್ತದೆ ಅಂದ್ರೆ ಸೊ ಅದಕ್ಕೆ ಏನ್ರಿ ಡೌಟು ಪಡದೇ ಇರೋದು ಅಥವಾ ಡೌಟು ಪಡೋದು ಎರಡೂ ಏನಲ್ಲ ಎರಡು ತಪ್ಪು ಅಲ್ಲ ಎರಡು ಸರಿನೋ ಅಲ್ಲ ಅದರ ಸೊತ್ತಿಗೆ ಇಟ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್ ನಮ್ಮ ಒಂದು ಏನ್ರಿ ಸ್ಥಿತಿಗತಿ ಮೇಲೆ ಏನಾಗ್ತಾರದು ಅದಾಗ್ತಾರೆ ಆದ್ರೆ ನಾವು ಅಲ್ಟಿಮೇಟ್ ಆಗಿ ಏನಂತಂದ್ರೆ ದೇವರ ನಂಬಿಕೆಯಿಂದ ಅಥವಾ ದೇವರಿಂದ ದೂರಕ್ಕೆ ಏನಾಗ್ಬಾರ್ದು ನಾವು ಹೋಗ್ಬಾರ್ದು ಗುಡ್ ನೆಕ್ಸ್ಟ್ ಎಲ್ಲಪ್ಪ ಬರ್ತಾರೆ ಹೇಳ್ರಿ ನೀವೇನ್ ಹೇಳ್ಬೇಕು ಅಂತಿದ್ರೆ ಅರಣ್ಯ ಬೆಟ್ಟಕ್ಕೆ ಹೋಗಿರ್ತಾರ ಚೆನ್ನಾಗಿ ಕಟ್ಟಕ್ಕ ಇಸ್ರಾಯೇಲ್ ಜನ ಪೂರಾ ಡೌಟ್ ಪಡ್ತಾರ ಮೋಶೆ ಕರ್ಕೊಂಡ್ಬಂದ ನಮ್ಮನ್ನ ಐಗುಪ್ತ ದೇಶದಿಂದ ಬರಲಿಲ್ಲ ಅಂತ ಹೇಳಿ ಅಲ್ಲಿ ಮತ್ತ ಡೌಟ್ ಪಟ್ಟು ಬೇರೆ ದೇವ್ರನ್ನ ಮಾಡ್ಕೊಂಡ್ಬಿಡ್ತಾರೆ ಅದೊಂದು ಕಡೆಯಿಂದ ಅದೊಂದು ಕೇಸ್ ಇದೆ ಅಲ್ವರ ಇಸ್ರೇಲ್ ಜನಗಳು ಮೋಸ ಹೋಗಿಬಿಟ್ಟ ಅಂತ ಮೋಸ ಮೇಲೆ ಸಂದೇಹ ಪಟ್ಟಿರೋದ್ರಿಂದ ಬೇರೆ ದೇವತೆಗಳನ್ನ ಆರಾಧನೆ ಮಾಡಕ್ಕೆ ಇಳಿದು ಬಿಟ್ರು ಅದರ ಸೊ ಡೌಟ್ ಯಾವ್ದೆಲ್ಲ ಒಂದು ತೊಂದರೆಗೆ ನಮ್ನ ಕರ್ಕೊಂಡು ಹೋಗ್ತಾರೆ ನೋಡಿ ಅಲ್ವರ ದೇವರಿಂದ ದೂರ ಕರ್ಕೊಂಡೋಗಕ್ಕೆ ತುಂಬಾ ಸಾಧ್ಯತೆಗಳಿದೆ ಓಕೆ ನೆಕ್ಸ್ಟ್ ಅಲ್ಲಿ ದೋಣಿಯಲ್ಲಿ ಮನಗಿರುವಾಗನ ಶಿಷ್ಯರು ಇರ್ತಾರೆ ಆ ಮನಗಿರುವಾಗ ದೇವರ ಯಶ್ವಾಮಿ ಅವ್ರ ಜೊತೆಗೆನ ಇರ್ತಾರೆ ಆದ್ರೂ ಅವ್ರಿಗೆ ನಂಬಿಕೆ ಇರೋ ಯಶ್ವಾಮಿ ಬದುಕಿಸ್ತಾರೆ ನಮ್ ಅವ್ರ ಮುಂದನ ಕಣ್ಣ ಮುಂದನ ಎಲ್ಲಾ ಮಾಡ್ತಿರ್ತಾರೆ ನಂಬಿಕೆ ಇದ್ರೆ ಆ ನಂಬಿಕೆ ಇರೋ ನೋಡಿ ಅವ್ರಿಗೆ ಹತ್ಕೊಂಡು ಅಡಗಾಡೋ ಟೈಮ್ದ ಗಾಳಿ ಬಂದಾಗ ಗುಡ್ ಅದು ಕೂಡ ಒಂದಿದೆ ಅಲ್ವರ ಯೇಸು ಕ್ರಿಸ್ತ ಒಂದ್ಸರಿ ಆ ದೋಣಿಯಲ್ಲಿ ಹೋಗ್ತಾ ಇರ್ಬೇಕ್ರೆ ಸಮುದ್ರ ಅಲೆಗಳು ತುಂಬಾ ಒಂದು ಘೋಷದಿಂದ ಎಲ್ಲ ಅಲೆಗಳು ಸಿಕ್ಕಾಪಟ್ಟೆ ಬರ್ತಾ ಇರ್ಬೇಕ್ರೆ ಎಲ್ಲ ಶಿಷ್ಯರುಗಳಿಗೆಲ್ಲ ಒಂಥರ ಭಯ ಆಗ್ಬಿಡ್ತದೆ ಅದರ ಸೊ ನೋಡ್ಬೇಕ್ರೆ ಅಲ್ಲಿ ಒಂದೊಂದರ ರಿಯಾಕ್ಟ್ ಆಗೋದಕ್ಕೆ ಏನ್ ಮಾಡ್ತಾರೆ ಶುರು ಮಾಡ್ತಾರೆ ಯೇಸು ಕ್ರಿಸ್ತ ಇದ್ಬಿಟ್ಟು ಹೇಳ್ತಾರೆ ಓ ಯು ಆಫ್ ಲಿಟಲ್ ಫೇತ್ ಅಂತ ಏನ್ ಮಾಡ್ತಾರೆ ಅದನ್ನ ಅದನ್ನ ಗದ್ದಿಸ್ತಾರೆ ಓಕೆ ಅದು ಕೂಡ ನೋಡ್ತೀರಿ ನೆಕ್ಸ್ಟ್ ಒಂದ್ ನಿಮಿಷ ರೀ ಹೇಳ್ದವ್ರಿಗೆ ಚಾನ್ಸ್ ಕೊಡಿ ಹೊಸೊಬ್ರು ಹೇಳಿ ರಮೇಶ್ ಬ್ರದರ್ ಹೇಳಿ ಅದೇ ಬ್ರದರ್ ನಾಮಾನನು ನಂಬಿಕೆ ಇದ್ದಿದ್ರೆ ಒಂದೇ ಸಾರಿ ನೀರಲ್ಲಿ ಮುಳುಗ್ದಾಗ ಅವನ್ಗೆ ರೋಗ ಎಲ್ಲ ಹೋಗೋದು ಅದೇ ಅವನ್ಗೆ ನಂಬಿಕೆ ಇಲ್ದೆ ಇರೋದಕ್ಕೆ ಏಳು ಸಾರಿ ಮುಳುಗಿ ಅಂತ ಹೇಳಿದ್ರು ಓಕೆ ಅದ್ ಬರ್ತದ ಯಾಕಂದ್ರೆ ನಾ ಇವರೇ ಎಲಿಯಾನೇ ಹೇಳಿರ್ತಾರೆ ಸಾರಿ ಎಲಿಶಾನೇ ಹೇಳಿರ್ತಾರೆ ಹೋಗಿ ಯೋರ್ದನ್ ನದಿಯಲ್ಲಿ ಏನ್ ಮಾಡಿ ಏಳು ಸತಿ ಮುಳುಗಿ ಅಂತ ಅಂದ್ಬಿಟ್ಟು ಅದರ ಅದಕ್ಕೆ ಮುಳುಗಿಲ್ಲ ಬ್ರದರ್ ಸರಿ ಸರಿ ನೋಡ್ಕ ಮುಳುಗಿ ಹೇಳುವಾಗ ಕೈನೇ ನೋಡ್ಕೊಂತ ಇದ್ರೆ ಅದೇ ನಂಬ್ಕೊಂಡು ಒಂದೇ ಸರಿ ಎರಡ್ ಸರಿ ಮುಳುಗಿದ್ರೆ ಅವನ್ಗೆ ನಂಬಿಕೆ ಇರೋದು ಅಲ್ಲ ಎಲಿಶಾನೇ ಹೇಳ್ಬಿಟ್ಟಿದಾರಲ್ಲ ಏಳು ಸತಿ ಮುಳುಗಿ ಅಂತೀನಿ ಒಂದ್ ಸತಿ ಮುಳುಗಿ ಅಂತೀನಿ ಏನ್ ಪ್ರಯೋಜನ ಅದಕ್ಕೆ ಓಕೆ ಫೈನ್ ಇದ್ರೆ ಸರಿ ಅದೊಂದು ಕಾನ್ಸೆಪ್ಟ್ ಓಕೆ ನೆಕ್ಸ್ಟ್ ಬೇರೆ ಸ್ನಾನಿಕನಾದ ಯೋಹಾನನು ಕೂಡ ನಾವು ನಿನ್ನ ದಾರಿನ ಎದುರು ನೋಡ್ಬೇಕು ಅಥವಾ ಬೇರೊಬ್ಬ ದಾರಿನ ಎದುರು ನೋಡ್ಬೇಕು ಅಂತ ಡೌಟ್ ಪಡ್ತಾನಲ್ವಾ ಬ್ರದರ್ ಗುಡ್ ಅದೊಂದು ವಂಡರ್ಫುಲ್ ಪಾಯಿಂಟ್ ಅಲ್ವರ ಸೊ ಎಲ್ಲಿದೆ ಅದು ಬೈಬಲ್ ಅಲ್ಲಿ ಸ್ನಾನಿಕನ ಯೋಹಾನನ್ಗೆ ಡೌಟ್ ಬಂತು ಯಾರ ಮೇಲೆ ಡೌಟ್ ಬಂತು ಯೇಸು ಸ್ವಾಮಿ ಮೇಲೆ ಯಾವಾಗ ಬ್ರದರ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸರಿ ಇವಾಗ ಕೇಳಿಸಿದ್ಯಾ ಓಕೆ ಎಲ್ಲಿ ಕೇಳಿಸ್ತು ಎಲ್ಲಿ ಡೌಟ್ ಬಂತು ಅವ್ರಿಗೆ ಏನಕ್ಕೆ ಡೌಟ್ ಬಂತು ಯೋಹಾನನ ಸೆರೆಮನೆಗೆ ಹಾಕಿರ್ತಾರಲ್ಲ ಬ್ರದರ್ ಗುಡ್ ಅವಾಗ ಯೇಸು ಕ್ರಿಸ್ತನ ಬಿಡಿಸೋದಕ್ಕೆ ಹೋಗಲ್ಲ ಅವಾಗ ಅವ್ರಿಗೆ ಏನಾಗ್ತಾರೆ ಡೌಟ್ ಬರ್ತಾರೆ ಅವಾಗ ಏನ್ ಮಾಡ್ತಾರೆ ಯಾರನ್ನ ಕಳಿಸ್ತಾರೆ ತನ್ನ ಶಿಷ್ಯನ ಹೋಗ್ಬಿಟ್ಟು ಕೇಳ್ಕೊಂಬನಿ ಇವ್ರೇನ ಮಸಿಯಾ ಅಥವಾ ಇನ್ನೊಬ್ರು ನಾವ್ ಎದುರು ನೋಡ್ಬೇಕಾ ಅಂತಂದ್ಬಿಟ್ಟು ಮತ್ತೆ ಹನ್ನೊಂದನೇ ಅಧ್ಯಾಯ ನಮ್ಗೆ ಏನ್ ಮಾಡ್ತಾರೆ ಇದು ಇದಕ್ಕೆ ಕೊಡ್ತಾರೆ ಎಲ್ಲರ ನೋಡಿ ಇರ್ತೀನಿ ಮತ್ತೆ ಹನ್ನೊಂದನೇ ಅಧ್ಯಾಯದಲ್ಲಿ ಮ್ಯಾಥ್ಯೂ ಚಾಪ್ಟರ್ 11
ಫಸ್ಟ್ ಯೋಹಾನನು ಕ್ರಿಸ್ತನ ಕಾರ್ಯಗಳ ಶುದ್ಧಿಯನ್ನು ಬರಬೇಕಾದವನು ನೀನು ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕೋ ಎಂದು ಕೇಳಿಸಿದನು. ಬರ್ಬೇಕಾದ್ರೆ ನೀವ ಅಥವಾ ಬೇರೆ ಒಬ್ರು ದಾರಿನ ಎದುರು ನೋಡ್ಬೇಕಾ ಅಂತ ಕೇಳ್ಬೇಕಾದ್ರೆ ಇವ್ರೇನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಯೇಸು ಕ್ರಿಸ್ತನ ಮೇಲೆ ಡೌಟ್ ಪಡೋದ ನೋಡ್ತಾರೆ. ಅವಾಗ ಸರಿ ಇವಾಗ ಡೌಟ್ ಪಟ್ಟಿದ್ಗೆ ಇದಕ್ಕೆ ನಾನು ಲಾಸ್ಟ್ ನೋಡೋಣ ರೆಮಿಡೀಸ್ ಅದರ ಸೊಲ್ಯೂಷನ್ಸ್ ಏನಂತಂದ್ಬಿಟ್ಟು ನೋಡೋಣ ಲಾಸ್ಟ್ ಅಲ್ಲಿ. ಓಕೆ ಫೈನ್. ಜಾನ್ ದ ಬ್ಯಾಪ್ಟಿಸ್ಟ್ ಡೌಟ್ ಕೊಟ್ರು ಅದರ ಆಮೇಲೆ ನೆಕ್ಸ್ಟ್ ಮಾರ್ತಾಳಿಗೂ ಡೌಟ್ ಬಂತಲ್ಲ ಬ್ರದರ್ ಲಾಜರಸ್ ಎಬ್ಬಿಸಬೇಕಾದ್ರೆ ಕೊನೆಯಲ್ಲಿ ಅವರು ಲಾಜರಸ್ ಎಬ್ಬಿಸಬೇಕಾದ್ರೆ ಹೇಳ್ತಾರಲ್ವಾ ಕೊನೆಯಲ್ಲಿ ಎಲ್ಲ ಹೇಳ್ತಾರಂತ ಸೂಪರ್ ಹಿಂಗೆ ಅರ್ಥ ಆಗಿಲ್ಲ ಮಾರ್ತಾ ಮರಿಯಲ್ಲ. ಓಕೆ ಮಾರ್ತಾ ಮರಿಯೋಣ ಅವರು ಸಮಾಧಿ ಹತ್ರ ಬರ್ತಾರೆ ಲಾಜರು ಸತ್ತಾಗಿರೋ ಸಮಾಧಿ ಹತ್ರ. ಎಬ್ಬಿಸ್ಬೇಕಾದ್ರೆ ಕೊನೆಯಲ್ಲಿ ಎಲ್ಲರೂ ಹೇಳ್ತಾರಂತೆ ಕೊನೆಯಲ್ಲಿ ಎಲ್ಲರೂ ಎಬ್ಬಿಸ್ತಾರಲ್ವಾ ಕೊನೆ ಗಳಿಗೆಯಲ್ಲಿ ಅಂತ ಹೇಳ್ತಾಳಲ್ವಾ ಮಾರ್ತಾಳು. ಓಕೆ ಅಲ್ಲಿ ಡೌಟ್ ಅಂತ ಬರ್ತಾರೆ ಅಂತೀರ ಅಲ್ಲಿ ಡೌಟ್ ಬರಲ್ವಾ ಅಲ್ಲಿ ಯಾವತರ ಅವರು ಯೇಸಮ್ಮನ ಎಬ್ಬಿಸ್ತಾರಲ್ಲ ಯುಕೆ ಸುರುತಾನ ಅಂತ ತಿಳ್ಕೊಂತಾಳೆ. ಒಂದು ನಿಮಿಷ ಒಬ್ರು ಒಬ್ರು ಹೇಳ್ತಾ ಇರ್ಬೇಕಾದ್ರೆ ಇನ್ನೊಬ್ರು ವೈಟ್ ಮಾಡ್ರಿ ಒಬ್ರು ಹೇಳಿದ್ಮೇಲೆ ಇನ್ನೊಬ್ರು ಹೇಳ್ರಿ ಹೇಳ್ರಿ ಯಾರೋ ಒಬ್ರು ಹೇಳಿ ಯಾವ ತರ ಅಂತ ಅರ್ಥ ಆಗಿಲ್ಲ. ಅದೇ ಅನಿತಾ ಸಿಸ್ಟರ್ ಹೇಳಕ್ ಬಂದ ಬ್ರದರ್ ಏನಂತ ಡೌಟ್ ಅಂದ್ರೆ ಲಾಜರ್ ಅವ್ರನ್ನ ಎಬ್ಬಿಸ್ತಾರಂತ ಹೇಳ್ಬಿಟ್ಟು ಕೆಲವ್ರು ನಿರೀಕ್ಷೆ ಮಾಡಿದ್ರೆ ಅವ್ರು ಹೇಳ್ತಾರೆ ಸತ್ತ ನಾಕ್ ದಿವಸ ಆಗೈತೆ ನೀನ್ ಹೋಗಿ ಮಾಡೋದಾದ್ರೆ ಏನು ಅನ್ನೋಂತ ವಚನ ಬರ್ತದೆ ಬ್ರದರ್ ಅಲ್ಲಿ. ಆಗಿರೋದ್ರಿಂದ ಸ್ಮೆಲ್ ಬರ್ತದೆ ನೀ ಅಲ್ಲಿ ಹೋಗ್ಬೇಡಿ ಬಿಡಿ ಮೊದ್ಲು ಬಂದ್ರೆ ನೀವು ಬದುಕಿಸಿದ್ರೆ ನನ್ನ ಅರ್ಥದಲ್ಲಿ ಬಂದಾಗ ಅವ್ರು ಹೇಳ್ತಾರೆ ನೀನ್ ನಂಬದಾದ್ರೆ ನಿನ್ನ ನನ್ನ ಮೈ ಮೇಲೆ ತೋರಿಸ್ತೀನಿ ಸಹೋದರಿ ಡೌಟ್ ಕೊಟ್ಟಾಗ ಹೇಳ್ತಾರೆ ನಂಬದಾದ್ರೆ ನಾನು ನಿಮ್ಗೆ ಒಂದು ಇದನ್ನ ತೋರಿಸ್ತೀನಿ ನಾನು ಅಂತ ಹಾಗೆ. ಓಕೆ ಅದು ಕೂಡ ಒಂದು ವಂಡರ್ಫುಲ್ ಪಾಯಿಂಟ್ ಅಂದ್ರ ನೋಡ್ಬೇಕ್ರೆ ಅಲ್ಲಿ ಸಂದೇಹ ಪಡ್ತಾ ಇರ್ತಾರೆ ಸೊ ಡೌಟ್ ಅದರ ಮಾರ್ತಾ ಮತ್ತೆ ಮರಿಯಳ ಅಕ್ಕಪಕ್ಕದವ್ರು ಎಲ್ಲರೂ ಅದರ ಆದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ ನಂಬಿದ್ರೆ ಏನ್ರಿ ಎಲ್ಲವೂ ಸಾಧ್ಯ ಅಂತ ಏನ್ ಮಾಡ್ತಾರೆ ಅಲ್ಲಿ ಅದ್ರಲ್ಲಿ ನಾನೇ ಜೀವವು ನಾನೇ ಪುನರ್ತನವು ಅಂತ ಸತ್ತರು ಹೆಸರು ಏನಂತಾರೆ ಬದುಕಿರ್ತಾರೆ ಬದುಕಿದ್ರೆ ಏನಾಗ್ತಾರೆ ಅವರು ಅವ್ರು ಜೀವಂತವಾಗಿರ್ತಾರೆ ಅಂತ ಹೇಳ್ತಾರೆ. ವಂಡರ್ಫುಲ್ ಪಾಯಿಂಟ್. ನೆಕ್ಸ್ಟ್ ಬೇರೆ ಇನ್ಯಾರಿದ್ದಾರೆ ಎಕ್ಸಾಂಪಲ್ಸ್ ಯಾರು ಹೇಳಿದ್ರು ಹೇಳಿ. ನೆಲದ ಮೇಲೆ ಮಂಜು ಬೀಳ್ಬೇಕು ಅದು ಹೆಸರು ಗೊತ್ತಾಗ್ತಾ ಇಲ್ಲ ನನ್ಗೆ ಒಂದ್ಸರಿ ಮಂಜೆಲ್ಲ ಒಣಗ್ಲಿ ಅಂತಾನೆ ಮತ್ತೆ ಮಂಜು ಬೀಳಿ ಹೇಳ್ತಾರಲ್ಲ ಯಾವ್ದದು ಮರ್ತಿದೆ ನನ್ಗೆ ಎಲ್ಲಿದೆ ಅದು ನ್ಯಾಯಸ್ಥಾಪಕರು ನ್ಯಾಯಸ್ಥಾಪಕರಲ್ಲಿ ಇದೆಯಲ್ಲ ಬ್ರದರ್ ಹೆಸರು ಗೊತ್ತಾ ಇಲ್ಲ ನನ್ಗೆ ಯಾರವರು ಗಿಡಿಯಾನ್ ಬ್ರದರ್ ಗಿಡಿಯೋನ್ ಮಾಡ್ತಾರಲ್ಲ ಬ್ರದರ್ ವೆರಿ ಗುಡ್ ಅದು ಕೂಡ ಒಂದು ವಂಡರ್ಫುಲ್ ಎಕ್ಸಾಂಪಲ್. ಅದರ ಯುದ್ಧಕ್ಕೆ ಹೋಗ್ಬೇಕಾದ್ರೆ ದೇವ್ರು ಇವ್ರಿಗೆ ಯುದ್ಧದಲ್ಲಿ ಜಯ ಕೊಡ್ತಾರೋ ಇಲ್ಲೋ ಅಂತಂದ್ಬಿಟ್ಟು ದೇವತೆ ಒಂದು ಸಾಕ್ಷಿ ಕೇಳ್ತಾರೆ ಪ್ರೂಫ್ ಕೇಳ್ತಾರೆ ಅದರ ಅದಕ್ಕೆ ಏನ್ ಮಾಡ್ತಾರೆ ಒಂದು ಒಂದು ಸ್ಪಂಜ್ ಅನ್ನು ಇಡ್ತಾರೆ ಅದರ ಮೊದಲನೇ ಸತಿಗೆ ಏನಾಗಿರ್ತಾರೆ ಆ ಸ್ಪಂಜ್ ಮಾತ್ರ ಹಿಮದಲ್ಲಿ ಒದ್ದೆ ಆಗಿರ್ತಾರೆ ನೆಲ ಎಲ್ಲ ಡ್ರೈ ಆಗಿರ್ತಾರೆ. ಅವಾಗ ಇನ್ನೊಂದ್ ಸತಿ ಕೇಳ್ತಾರೆ ಮರುದಿನ ಬಂದ್ಬಿಟ್ಟು ಆ ಸ್ಪಂಜ್ ಬಿಟ್ಟು ನೆಲ ಎಲ್ಲ ಏನಾಗ್ತಾರೆ ಒಂದು ಒದ್ದೆ ಆಗಿರ್ತಾರೆ ಸ್ಪಂಜ್ ಡ್ರೈ ಆಗಿರ್ತಾರೆ. ಇದು ಕೂಡ ಏನ್ರಿ ದೇವ್ರ ಮೇಲೆ ಡೌಟ್ ಪಟ್ಟಿರೋದು ಅದು ವಂಡರ್ಫುಲ್ ಎಕ್ಸಾಂಪಲ್ ಗುಡ್ ಇದೊಂದು. ನೆಕ್ಸ್ಟ್ ಆಮೇಲೆ ಇನ್ಯಾರಪ್ಪ ಇದಾರೆ ನಿಮ್ಗೆ ಯಾರ ಇದೀರಾ ಇರೋ ನಿಮಿಷ ರೀ ಸೌಲು ಸ್ಯಾಕ್ರಿಫೈಸ್ ಮಾಡ್ಬೇಕಾರೆ ಸ್ಯಾಮುವೇಲ್ ಬರ್ತಾನ ಇಲ್ವಾ ಅಂತ ಡೌಟ್ ಪಡ್ತಾರೆ. ಅಲ್ರ ನೋಡಿ ಸೌಲು ವೈಟ್ ಮಾಡು ಅಂತ ಹೇಳ್ತಾರೆ ಸ್ಯಾಮುವೇಲ್. ಅರೆ ಸೌಲ್ ಬರಕ್ಕಿಂತ ಮುಂಚೆನೆ ಸಾರಿ ಸ್ಯಾಮುವೇಲ್ ಬರಕ್ಕಿಂತ ಮುಂಚೆನೆ ಸೌಲ್ ಡೌಟ್ ನಿನ್ನ ಏನ್ ಮಾಡ್ತಾರೆ ಬರ್ತಾರೋ ಇಲ್ಲೋ ಅಂತ ಸಂದೇಹದಲ್ಲಿ ಏನ್ ಮಾಡ್ತಾನೆ ದುಡುಕಿ ಏನ್ ಮಾಡ್ತಾರೆ ಸ್ಯಾಕ್ರಿಫೈಸ್ ಕೊಟ್ಬಿಡ್ತಾರೆ ಅದರ. ಸೊ ಸಂದೇಹ ಏನ್ ಮಾಡ್ತಾವ ಅಂದ್ರೆ ಅವ್ನ ತನ್ನ ರಾಜ್ಯನೇ ಕಳ್ಕೊಂಡಂಗೆ ಮಾಡ್ತಾವನ್ಗೆ ಅಲ್ವರ ಹೇಳ್ರಿ ಕಾರ್ತಿಕ್ ಸರ್ ಅವಾಗ್ಲೇ ಹೇಳಕ್ ಬಂದೆ ಅವ್ರು ಯಾವ್ದೇ ಒಂದು ಹೇಳ್ಬಿಟ್ರು ಹೇಳ್ರಿ ಇಸ್ರಾಯೇಲ್ ಜನರು ದೇವ್ರು ಹೇಳಿದ್ದಾರೆ ಯಾವ್ದು ಅಪ್ಪಂ ಅಪ್ಪಂ
ಅದು ಇಲ್ಲ ಇದು ಪನಿ ಪನಿ ವರ ವೆಚ್ಚಿತ್ತು ಮೊದಲ ತಮಿಳ ಹೇಳಿ ಬರಲ್ಲ ಅದೇ ಬರ್ತಾ ಇಲ್ಲ ಬ್ರದರ್ ಅದು ದೇವ್ರು ಎಲ್ರಿಗೂ ಊಟನ ಮೇಲಿಂದ ಕಳಿಸ್ತಾರಲ್ಲ ಅದನ್ನ ದೇವ್ರು ಹೇಳಿದಾರೆ ಅವತ್ತು ಅವತ್ತಿಗೆ ಮಾತ್ರ ತಗೊಳ್ಳಿ ಅಂತ ಹೇಳಿರ್ತಾರೆ ಬಟ್ ಕೆಲವ್ರು ಏನ್ ಮಾಡ್ತಾರೆ ಕಡೆಗೆ ಸಿಗುತ್ತಾ ಇಲ್ವಾ ಅಂತ ಡೌಟ್ ಪಟ್ಟಿ ತುಂಬಾ ಹಣ ಎತ್ತಿಕೋಬಿಡ್ತಾರೆ ಸೂಪರ್ ವಂಡರ್ಫುಲ್ ಪಾಯಿಂಟ್ ಅವರೌಂಡಿ ಮನ್ನಾ ಬಡಿ ಡೌಟಿನ ಅತಿಯಾಸೆ ಕೂಡ ಬಂದ್ಬಿಡ್ತಾ ನಿಂತೀನಿ ಅಲ್ವರ ಕವಿಟಸ್ನೆಸ್ ಅಲ್ವರ ಎಂತಾರೆ ಎಲ್ಲಾನು ಸೇರಿಸಿಟ್ಕೊಬೇಕು ಸೇರಿಸಬೇಕು ಅಂತ ಒಂದು ಅದು ಕೂಡ ನೋಡ್ರಿ ಅಧಿಕವಾಗಿ ನಮ್ಗೆ ಇರೋದಕ್ಕಿಂತ ಅಧಿಕವಾಗಿ ಆಸೆ ಪಟ್ಟು ದುರಾಸೆ ಪಡೋದು ಕೂಡ ಏನ್ರಿ ಒನ್ ಆಫ್ ದ ರಿಸಲ್ಟ್ಸ್ ಆಫ್ ಡೌಟ್ ವಂಡರ್ಫುಲ್ ಪಾಯಿಂಟ್ ಬ್ರದರ್ ಓಕೆ ನೆಕ್ಸ್ಟ್ ಬೇರೆ ಯಾರು ಹೇಳ್ತೀರಾ ಹೊಸಬ್ರು ಹೇಳ್ದಿರೋರು ಒಂದ್ ನಿಮಿಷ ರೀ ನಾನೇ ಹೆಸರು ಕೊಡ್ತೀನಿ ಇಲ್ಲ ಎಲ್ಲಾರ ನೀವೇ ಹೇಳ್ತೀರಾ ಒಂದ್ ನಿಮಿಷ ರೀ ಬ್ರದರ್ ಬ್ರದರ್ ಹೇಳ್ರಿ ಕಾರ್ತಿಕ್ ಬ್ರದರ್ ಲಾಸ್ಟ್ ಚಾನ್ಸ್ ಬ್ರದರ್ ನಾನು ಶಿಖಂತ್ ಮಾತಾಡ್ತಾ ಇರೋದು ಶಿಖಂತ್ ಬ್ರದರ್ ಹೇಳಿ ಗವಿಯಲ್ಲಿ ಹಾಕ್ಬೇಕ ದಾನಿಯಲ್ ಕುತ್ಕೊಂಡು ಪ್ರೇಯರ್ ಮಾಡ್ಬೇಕಾದ್ರೆ ಅವನು ಕೂಡ ಹೇಳ್ತಾ ಇರ್ತಾನೆ ಏನ್ ನಂಬಿಕೆ ಇರ್ತೋ ಅದ ಗವಿಯಲ್ಲಿ ಹಾಕ್ಬೋದಾದ್ರೆ ನನಗೆ ಏನಕತ್ತೋ ಏನ ಅಂತಂದು ಬಯಲ್ಲಿ ಇರ್ತಾನೆ ಪಾಪ ಅವ್ನು ಅದನ್ನು ಕೂಡ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ದೇವ್ರು ಖಂಡಿತವಾಗ್ಲು ಅವನು ಕೂಡ ಸೊ ನಂಬಿಕೆಯಿಂದ ದಾನಿಯಲ್ ಸಿಂಹದ ಗವಿಗೆ ಹೋಗ್ತಾರೆ ಓಕೆ ಗುಡ್ ಸರಿ ಇವಾಗ ಒಂದ್ ನಿಮಿಷ ರೀ ವಿಜಯ ಪ್ರತಾಪ್ ನೀವೇ ಹೇಳ್ತೀರಾ ಇರಿ ಸುವರ್ಣ ಸಿಸ್ಟರ್ ಒಂದ್ ನಿಮಿಷ ರೀ ಸುವರ್ಣ ಸಿಸ್ಟರ್ ಮೆಸೇಜ್ ಹಾಕಿದ್ದಾರೆ ಸುವರ್ಣ ಸಿಸ್ಟರ್ ಹೇಳಿ ಹೋಗುವಾಗ ಬಂದು ಕೊಲೆ ಮಾಡ್ಬಿಡ್ತಾನೆ ಸಾಯಿಸ್ಬಿಡ್ತಾನೆ ಅನ್ನೋ ಭಯದಿಂದನೇ ಡೆಬೋರಾಳ್ನ ಕರ್ಕೊಂಡು ಹೋಗೋದು ಅವ್ರಿಗೆ ದೇವ್ರ ಮೇಲೆ ಇದ್ದಂತ ಅಪ್ಪ ನಂಬಿಕೆ ನಂಬಿಕೆ ಇಲ್ಲದೆ ಇರೋದ್ರಿಂದ ಹಾಗೆ ಹೊಸ ಒಡಂಬಡಿಕೆಲ್ ಬರುವಾಗ ಜಾನ್ ದ ಬ್ಯಾಪ್ಟಿಸ್ಟ್ ತಂದೆ ಜಕರಿಯ ಅವರು ಕೂಡ ದೇವ ದರ್ಶನ ಗುಡದಲ್ಲಿ ಅವರು ಸೇವೆ ಮಾಡುವಾಗ ದೇವದೂತ ಬಂದು ಹೇಳ್ತಾರೆ ನಿಮ್ಗೆ ಮಗು ಆಗುತ್ತೆ ಅದಕ್ಕೆ ಇದೇ ತರ ಹೆಸರಿಡ್ಬೇಕು ಅಂತ ಜಾನ್ ದ ಬ್ಯಾಪ್ಟಿಸ್ಟ್ ಅಂತಾನೆ ಹೆಸರಿಡ್ಬೇಕು ಅಂತ ಹೇಳ್ತಾರೆ ಹಾಗೆ ಇವ್ರು ನಗ್ತಾರಲ್ಲ ಇವ್ರಿಗೆ ನಂಬಿಕೆ ಇಲ್ಲದೆ ಇರೋದ್ರಿಂದಾನೆ ಅವ್ರ ಅಲ್ಲಿ ಅವಾಗ ಅವ್ರ ಮಾತು ನಿಂತು ಹೋಗುತ್ತೆ ಅಲ್ಲಿ ಅವ್ರಿಗೆ ಆ ಒಂದು ಪನಿಷ್ಮೆಂಟ್ ಆಗುತ್ತೆ ಓಕೆ ಇಷ್ಟ ಗುಡ್ ಎಕ್ಸಾಂಪಲ್ ಅಲ್ವ ನೋಡಿ ಒಂದು ಡೌಟ್ ಪಟ್ಟಿರೋದ್ರಿಂದ ದೇವರ ಒಂದು ಆಶೀರ್ವಾದನ ಸಂಪೂರ್ಣವಾಗಿ ಅನುಭವಿಸೋದು ಸಂತೋಷವಾಗಿ ಅನುಭವಿಸೋದು ಏನ್ ಮಾಡ್ತಾರ ಅದನ್ನ ಕಳ್ಕೊಂತಾರ ಅಲ್ವರ ಅಲ್ವರ ಅದ್ ನೋಡ್ಬೇಕಾದ್ರೆ ಮಗು ಊಟ ತನಕ ಚೆನ್ನಾಗಿರ್ತಾರ ಅವರು ಅವರು ಮಾತಾಡಿದ ರೀತಿಯಲ್ಲಿ ದೇವ್ರ ಏನ್ ಮಾಡ್ತಾರೆ ಅವ್ರಿಗೆ ಮೂಗ್ರಾಗಿ ಅಲ್ಲಿ ಮಾಡೋದ್ ನೋಡ್ತೀರಿ ಅಲ್ವರ ಸೊ ಅದು ಕೂಡ ಒಂದು ಎಕ್ಸಾಂಪಲ್ ಗುಡ್ ಆಮೇಲೆ ನೆಕ್ಸ್ಟ್ ಇನ್ಯಾರು ಶ್ರೀಕಾಂತ್ ಬ್ರದರ್ ಹೇಳಿದ್ದು ಪೂರ್ತಿ ಮಾಡ್ಲಿಲ್ಲ ನೀವು ಹೇಳ್ರಿ ಅದ್ ದಾನಿಯಲ್ ಅನ್ನ ಗವಿ ಒಳಗ್ ಹಾಕ್ತಾರಲ್ರಿ ದಾನಿಯಲ್ಲ ನಂಬಿಕೆಯಿಂದ ಹೋಗ್ತಾನ ಆದ್ರೆ ಅಲ್ಲಿ ಡೌಟ್ ಪಟ್ಟಿದ್ದು ರಾಜ ನಿನ್ನ ದೇವರ ನಿನ್ನ ಬದುಕಿಸಲು ಶಕ್ತನಾದನು ಅಂತ ಹೊರಗ್ ಬರ್ತಾನ್ರಿ ಬೆಳಿಗ್ಗೆ ಬರ್ತಾನ ಬೆಳಿಗ್ಗೆ ದೇವ್ರ ಬದುಕಿಸಿರ್ತಾರಲ್ರಿ ಡೌಟ್ ಇಲ್ಲಿ ರಾಜನೇ ಡೌಟ್ ಪಟ್ಟ ರಾಜ ಡೌಟ್ ಪಟ್ಟಿ ಅವನ್ನ ದೇವ್ರ ಈ ತರ ಅವನ್ನ ಕಾಪಾಡಿದ್ ನೋಡಿ ಅವ್ನ ಏನ್ ಮಾಡ್ದ ರಾಜನೇ ಆಶ್ಚರ್ಯ ಪಟ್ಟ ಸೊ ಅಲ್ಲಿ ಕೂಡ ನೋಡ್ಬೇಕಾದ್ರೆ ಅಂತಾರೆ ದೇವ್ರೊಂದು ನಾಮ ಏನಾಯ್ತು ಅಂತ ಅಲ್ಲಿ ತುಂಬಾ ಎಕ್ಸಲೆಂಟ್ ಆಗಿ ಎಲ್ಲಾ ಜನರ ನಡುವೆ ಒಂದು ಗೋಚರ ಆಯ್ತು ನಿಜವಾದ ದೇವ್ರು ಇವರೇ ಕಾಪಾಡ್ತಾರೆ ಅಂತ ಏನ್ ಮಾಡ್ತಂತೆ ಒಂದು ಎಕ್ಸಲೆಂಟ್ ಆಗಿ ಗೊತ್ತಾಯ್ತು ಅಂತ ವಂಡರ್ಫುಲ್ ಎಕ್ಸಾಂಪಲ್ ಅದು ಕೂಡ ಗುಡ್ ಸರಿ ನೆಕ್ಸ್ಟ್ ಒಂದ್ ನಿಮಿಷ ರೀ ಅನು ಅನು ಸಿಸ್ಟರ್ ಅಥವಾ ವಿಜಯ ಪ್ರತಾಪ್ ಬ್ರದರ್ ಯಾವ್ದಾದ್ರು ಎಕ್ಸಾಂಪಲ್ಸ್ ಬೈಬಲ್ ಅಲ್ಲಿ ಇದೆಯಾ ನಿಮಗೆ ಅನ್ಸೋದು ಬೈಬಲ್ ಅಲ್ಲಿ ಯಾವ್ದಾದ್ರು ಎಕ್ಸಾಂಪಲ್ಸ್ ಓಕೆ ಶಿಷ್ಯರು ಐದು ರೊಟ್ಟಿ ಎರಡು ಮೀನನ್ನ ಹುಡುಗನ ಹತ್ರ ಕೊಟ್ಟಾಗ ಇಷ್ಟು ಜನಕ್ಕೆ ಅವು ಯಾತಕ ಆದಾವು ಅಂತ ಅವರು ಕೂಡ ದೇವ್ರ ಒಂದು ಇದನ್ನ ತಿಳ್ಕೊಳ್ತಾರೆ ಗುಡ್ ಎಕ್ಸಾಂಪಲ್ ಟು ಬ್ರೆಡ್ ಅಂಡ್ ಫ್ಯೂ ಫಿಶಸ್ ಗುಡ್ ವಂಡರ್ಫುಲ್ ಎಕ್ಸಾಂಪಲ್ ನೋಡಿ ದೇವ್ರು ಅದಕ್ಕೆ ಏನ್ ಮಾಡ್ತಾರೆ ದೇವ್ರ ಕಾರ್ಯನ ಅವರು ಕಣ್ಣಿಂದ ನೋಡಿದ್ರು ಕೂಡ ಸಮಯದಲ್ಲಿ ಅವರು ಅದ್ಭುತನ ಗ್ರಹಿಸಲ್ಲ ಇಷ್ಟು ಜನಕ್ಕೆ ಅವು ಯಾತಕ ಆದವು ಅಂತ ಡೌಟ್ ಪಡ್ತಾರೆ ಗುಡ್ ಅದರ ಸೊ ಅಲ್ಲಿ ಡೌಟ್ ಪಟ್ಟಿದ್ದು ಒಂದ್ ರೀತಿಲಿ ಒಳ್ಳೇದಾಯ್ತು ಯೇಸು ಕ್ರಿಸ್ತ ಮಾಡಿರಂತ ಒಂದು ಎಂತ ಮಾಡೋ ಕೆಲ್ಸದ ಮುಖಾಂತರ ದೇವ್ರು ಯಾವ ತರ ನಡೆಸ್ಬೋದು ಯಾವ ದೇವ್ರ ಕೈ ಯಾವ ತರ ಮೋಟ್ ಕೈ ಎಲ್ಲ ಅಂತ ಅಂದ್ಬಿಟ್ಟು ದೇವ್ರು ನೋಡ್ಸೋದಕ್ಕೆ ಒಂದು ಅವಕಾಶಗಳಾಯ್ತು ವೆರಿ ಗುಡ್ ಅವ್ರ ನಂಬಿಕೆಯನ್ನ ಖಂಡಿತವಾಗೂ ದೃಢವಾಗಿರ್ತದೆ ಅಭಿಷೇಕ್ ನೀವೇನ್ ಹೇಳ್ತಿದ್ರಿ ಇವ್ರು ಬ್ರದರ್ ಮೋಸಸ್ ಅವರು ಡೌಟ್ ಪಡ್ತಾರೆ ಬ್ರದರ್ ಮೋಸಸ್ ಅವರು ದೇವ್ರು ಮೋಸಸ್ನ ಇಸ್ರೇಲ್ಗೆ ಕಳ್ಸ್ಬೇಕಾದ್ರೆ ದೇವ್ರು ಅವ್ರಿಗೆ ಇಷ್ಟೊಂದು ಧೈರ್ಯ ತುಂಬಾ ಮಾತನ್ನ ಹೇಳ್ತಾರೆ
ಆದ್ರೆ ಮೋಸಸ್ ಅವರು ಡೌಟ್ ಪಡ್ತಾರೆ. ಓಕೆ, ಆಮೇಲೆ ಲಾಸ್ಟ್. ಓಕೆ, ಸೊ ಮೋಸಸ್ ದೇವ್ರ ಮೇಲೆ ಡೌಟ್ ಪಟ್ಟಿದ್ದು, ಅವಾಗ ದೇವ್ರ ಅನೇಕ ಒಂದು ಏನ್ ಮಾಡ್ತಾರೆ ಸೂಚಕ ಕಾರ್ಯಗಳನ್ನ ಅವ್ರು ಕೊಡ್ತಾರೆ ಅದರ. ಸೊ ಎದೆಯಲ್ಲಿ ಕೈ ಹಾಕ್ಬೇಕಾರೆ ಕುಷ್ಠರೋಗ ಆಗ್ತಾರೆ, ತಿರ್ಗ ಹಾಕ್ಬೇಕಾರೆ ಕುಷ್ಠರೋಗ ಹೊಟ್ಟಾಗ್ತದೆ, ಆಮೇಲೆ ಕೋಲ್ನ ಎತ್ತಬೇಕಾರೆ ಸರ್ಪ ಆಗ್ತದೆ, ಕೋಲ್ನ ಹಾಕ್ಬೇಕಾರೆ ಸರ್ಪ ಆಗ್ತದೆ, ಆ ಕೋಲ್ ಆ ಸರ್ಪನ ಬಾಲನ್ನು ಹಿಡಿಬೇಕಾರೆ ವಾಪಸ್ ಏನಾಗ್ತದೆ ಅದು ಕೋಲ್ ಆಗ್ತದೆ. ಇವೆಲ್ಲ ಒಂದು ಎಕ್ಸಾಂಪಲ್ಸ್ ಏನ್ ಮಾಡ್ತಾರೆ ಮೋಶೇಸ್ ವಿಶ್ವಾಸನ ದೃಢಪಡಿಸೋದಿಕ್ ಕೊಡ್ತಾರೆ. ಗುಡ್. ಒಂದ್ ನಿಮಿಷ ರೀ, ನೆಕ್ಸ್ಟ್ ಹೇಳ್ದಿರೋ ಯಾರಿದ್ದಾರೆ? ಪೂರ್ಣಿಮಾಸ್ಟರ್. ಹಾ ಬ್ರದರ್, ಯೇಸು ಕ್ರಿಸ್ತು ಹೇಳ್ತಾರೆ ನಿಮ್ಮಲ್ಲಿ ಒಬ್ಬ ನನ್ನನ್ನ ಹಿಡ್ಕೊಡ್ತಾನೆ ಅಂತ ಹೇಳ್ದಾಗ ಅವ್ರು ಶಿಷ್ಯಂದ್ರೆಲ್ಲ ಒಬ್ಬೊಬ್ರು ಒಬ್ರಿಗೊಬ್ರು ನೋಡ್ಕೊಳ್ತಾರೆ ಬ್ರದರ್ ಅನುಮಾನದಿಂದ, ನಾನಿರ್ಬೋದಾ ಅಂತ. ಓಕೆ, ಸೊ ಅದೊಂದು. ಓಕೆ, ಅವ್ರ ಸೆಲ್ಫ್ ಡೌಟ್, ಅವ್ರಲ್ಲೇ ಡೌಟ್, ಅವ್ರಲ್ಲೇ ಡೌಟ್ ಯೇಸು ಕ್ರಿಸ್ತನ ಹಿಡ್ಕೊಡೋದು ನಾವಾ ಅಂತ ಅಂದ್ಬಿಟ್ಟು ಅವ್ರು ನಾವಾ ಅಂತ ಒಬ್ರಿಗೊಬ್ರು ನೋಡ್ಕೊಳ್ತಾರಲ್ಲ ಬ್ರದರ್, ಅದು ಅದೊಂದು ಅನುಮಾನ ಅವ್ರಿಗೆ. ಪ್ರಕಾಶ್ ಬದರ್ ಹೇಳಿ, ಪ್ರಕಾಶ್ ಬದರ್ ಮತ್ತೆ ರಾಜು ಬದರ್. ಬ್ರದರ್ ನನ್ಗೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗಿತ್ತು ಬ್ರದರ್, ನನಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ, ಇಲ್ಲಿ ಮಳೆ ತುಂಬಾ ಇದೆ. ಬ್ರದರ್ ಸ್ನಾನಿಕನಾದ ಯೋಹಾನಂದ್ ಹೇಳಿದ್ರ ಬ್ರದರ್ ಯಾರಾದ್ರು? ಹಾ ಬ್ರದರ್ ಹೇಳಿದ್ರು. ಹಾ ಸರಿ ಬ್ರದರ್, ಹಂಗಾದ್ರೆ ಇಚ್ಚಿಕೆ ಅರಸ ಬ್ರದರ್ 15 ವರ್ಷ ಕೂಡಿಸಿ ಕೊಟ್ಟಾಗ ಆ ಮೆಟ್ಲಿಂದ ನೆರಳು ವಾಪಸ್ ಬರ್ಬೇಕು ಮತ್ತೆ ಫ್ರೆಂಟ್ ಹೋಗ್ಬೇಕಂತಂದ ಹೇಳಿ ಇದ್ ಮಾಡ್ರು, ಅದ್ ಹೇಳಿದ್ರ ಬ್ರದರ್? ಅದನ್ನ ಹೇಳಿಲ್ಲ. ಹಾ ಎಸ್ ಬ್ರದರ್, ಇಚ್ಚಿಕೆ ರಾಜನಿಗೆ 15 ವರ್ಷ ಕೂಡಿಸಿ ಕೊಟ್ಟಾಗ ಬ್ರದರ್, ಅವಾಗ ಅವರು ಯಶಯ ಪ್ರವಾದಿ ಹೇಳಿದಾಗ ಅವರು ಅದನ್ನ ನಂಬ್ಲಿಲ್ಲ, ನನಗೆ ನಂಬಬೇಕಂದ್ರೆ ನನಗೆ ಸೂಚಕ ಕಾರ್ಯ ಮಾಡಿದಾಗ ನೆರಳು ಆತ ನೆರಳು ಹಿಂದೆ ಬರ್ಬೇಕು ಮತ್ತೆ ಮುಂದೆ ಹೋಗ್ಬೇಕಂತ ಹೇಳಿದ್ರು. ಅದು ಕೂಡ ವಂಡರ್ಫುಲ್ ಎಕ್ಸಾಂಪಲ್ ಅಲ್ವರ. ದೇವತೆ ಏನ್ ಮಾಡ್ತಾರೆ, ಒಂದ್ ಸೈನ್ ಕೇಳ್ತಾರೆ ಅದರ, ನೀನ್ ನಿಜವಾಗ ನನ್ಗೆ ಸ್ವಸ್ಥ ಕೊಡ್ತೀರಾ ಅಂತ ಅಂದ್ಬಿಟ್ಟು ಏನ್ತಾರೆ, ನನಗೆ ಒಂದು ಸೂಚನೆ ಕೊಡಿ, ನೆರಳು ಏನಾಗಿರಿ, ಹೋಗಿರೋಂತ ನೆರಳು ಏನಾಗ್ಲಿ, ಸ್ವಲ್ಪ ಹಿಂದಕ್ಕೆ ಬರ್ಲಿ ಅಂತ ಕೇಳ್ಕೊಂಡ. ದೇವ್ರ ರೈತರ ಮಾಡ್ತಾರೆ, ಅದು ಕೂಡ ಒಂದ್ ಸಬ್ಜೆಕ್ಟ್ ಇದೆ ನೋಡೋಣ, ದೇವ ಚಿತ್ರ ಇದ್ರೆ ನೋಡೋಣ. ರತ್ನ ಸಿಸ್ಟರ್ ಹೇಳಿ. ಓಕೆ ಓಕೆ, ಸೊ ಗೋಲಿಯತ್ನ ಹೊಡೆಯೋದಕ್ಕೆ ಇಸ್ರೇಲ್ ಜನಗಳು ಡೌಟ್ ಪುಟ್ರು ಅಂತಾನ. ಓಕೆ, ಅದು ಕೂಡ ಒಂದು ಎಕ್ಸಾಂಪಲ್ ಅಂದ್ರ, ದಾವಿದಿನ್ಗಿರಂತ ಒಂದು ನಂಬಿಕೆ ಅಂದ್ರೆ ಸೌಲ್ ರಾಜನ್ಗೆ ಏನಾಗಿಲ್ಲ ಅಲ್ಲಿ, ಸೌಲ್ಗೆ ಅಥವಾ ಜೋನಾಥನ್ಗೆ ಏನಾಗಿಲ್ಲ ಅಲ್ಲಿ, ಅಲ್ಲಿ ಇರ್ಲಿಲ್ಲ ಯಾರ್ದ ಹೊಡೆಯೋದಂತ ವಿಶ್ವಾಸದಲ್ಲಿ ಅಂದ್ರೆ ಗೋಲಿಯತ್ನ ಹೊಡೆಯೋದಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಅಂದ್ರ. ಓಕೆ, ನೆಕ್ಸ್ಟ್ ಒಂದ್ ನಿಮಿಷ ರೀ, ಸುಕನ್ಯಾ ಸಿಸ್ಟರ್ ನೀವೇನ್ ಹೇಳ್ತೀರಾ? ಓಕೆ, ರಾಧಿಕಾ ಸಿಸ್ಟರ್ ನೀವೇ. ಅದೇ ಬ್ರದರ್, ಯೇಸು ಕ್ರಿಸ್ತನ್ ಜೊತೆ ಅವರು ಇನ್ನಿಬ್ಬರ ಕಳ್ಳರನ್ನ ಶಿಲ್ಬೆಗೆ ಹಾಕ್ದಾಗೆ ಅವರು ದೇವ್ರಿಗೆ ಒಂದ್, ನೀವು ನಿಜವಾಗ್ಲೂ ದೇವ್ರ ಮಗ ಆಗಿದ್ರೆ ನಮ್ಮನ್ನ ಇಲ್ಲಿಂದ ಮಾಡಿ ಅಂತ ಕೇಳ್ತಾರಲ್ಲ ಬ್ರದರ್, ಅದು ಒಂದ್ ಸ್ವಲ್ಪ ನಂಗೆ ಟಚ್ ಆಗುತ್ತೆ. ಓಕೆ, ಅವರು ದೇವ್ರ ಮಕ್ಳೇ ಅಲ್ಲ, ಸೊ ಹಂಗ್ ಲೆಕ್ಕ ಕೊಂಡಾಗ ಲೋಕದಲ್ಲಿ ಎಲ್ಲರೂ ಅಪನಂಬಿಕೆ ಇರ ಬಿಡ್ರಿ ಅದರ. ಸೊ ದೇವ್ರ ಮಕ್ಳು, ದೇವ್ರ ಮಕ್ಳು ಸಂದೇಹ ಪಟ್ಟಿರೋಂತ ರೀತಿಯಲ್ಲಿ ಯಾವ್ದಾರು ಎಕ್ಸಾಂಪಲ್ಸ್ ಇದ್ರೆ ಹೇಳಿ. ಓಕೆ, ಅದ್ ನೋಡಿದ್ರೆ ಲೋಕದಲ್ಲಿ ಅನೇಕ ಜನಗಳು ನಂಬಿಕೆ ಇಲ್ದಿರಂತ ಜನಗಳಲ್ಲಿ ಅವ್ರದ್ದೊಂದು ಎಕ್ಸಾಂಪಲ್ ತಗೊಂಡಣ. ಅರೆ ದೇವ್ರ ಮಕ್ಳು ನಂಬಿಕೆ ಇಲ್ದ ರೀತಿಯಲ್ಲಿ ನಡ್ಕೊಂಡು ಆಗಿರೋಂತ ಒಂದು ಉದಾಹರಣೆಗಳು ಥಿಂಕ್ ಮಾಡಿ, ಏನೋ ಕಂಡು ಬಂದ್ರೆ ನೀವು ಹೇಳ್ರಿ. ಸಿಂಧು ಸಿಸ್ಟರ್ ನೀವೇನ್ ಹೇಳ್ತೀರಾ? ಸಿಂಧು ಸಿಸ್ಟರ್ ನೆಕ್ಸ್ಟ್, ವತ್ಸಲ ಸಿಸ್ಟರ್ ನಿಮ್ಗೆ ಇದೆಯಾ ಎಕ್ಸಾಂಪಲ್? ಓಕೆ, ಮ್ಯಾಗಿಸ್ಟರ್ ಹೇಳಿ. ಮ್ಯಾಗಿಸ್ಟರ್ ಕೇಳ್ತಾ ಇದ್ರಾ? ಹೋಗಿ ಬಂದ್ರ? ಹಲೋ ಬ್ರದರ್. ವೆಂಕಟೇಶ್ ಬ್ರದರ್ ಹೇಳಿ, ನೆಟ್ವರ್ಕ್ ಕಟ್ ಆಗ್ತದೆ ಅನ್ಸ್ತದೆ. ಮಳೆ ಬರುತ್ತಾ ಇಲ್ವಾ ಅಂತ ಡೌಟ್ ಇರುತ್ತೆ ಬ್ರದರ್. ಯಾವ್ದಮ್ಮ? ನೋನ್ ಕಾಲದಲ್ಲಿ ಮಳೆ ಬರುತ್ತೋ ಇಲ್ವಾ ಅಂತ ಡೌಟ್ ಪಡ್ತಾರೆ. ಅದು ಜನಗಳಿಗೆ
ದೇವ್ರ ಮಕ್ಳು ಎಕ್ಸಾಂಪಲ್ಸ್ ಹೇಳಿ ಯಾವ್ದಾರ ಬ್ರದರ್ ಯೋನ ತಾರ್ಶಿಶ್ ತಾರ್ಶಿಶಿಗೆ ಹೋಗು ತಾರ್ಶಿಶಿಗೆ ಓಡೋಗ್ತಾನ ಬ್ರದರ್ ನಿನೆವೆಗ್ ಹೋಗು ಅಂತ ಹೇಳಿದ್ರೆ ದೇವ್ರು ಯಾವಾಗದೂ ದೇವ್ರು ನಾನ್ ಹೇಳೋದೇ ಒಂದ್ ಕಾರ್ಯ ಮಾಡಿದ್ರೆ ದೇವ್ರು ಲಾಸ್ಟಿಗೆ ಅವ್ರ ಮನೆ ಮರುಗಿಸಿ ಅವ್ರಿಗೆ ಒಳ್ಳೇದೇ ಮಾಡ್ತಾನೆ ಅಂತ ಹೇಳಿ ದೇವ್ರನ್ನ ನಿರಾಕರಿಸ್ಬಿಟ್ಟು ತಾರ್ಶಿಶಿಗೆ ಹೋಗು ಅಂದ್ರೆ ನಿನೆವೆಗ್ ಹೋಗು ಅಂದ್ರೆ ತಾರ್ಶಿಶಿಗೆ ಹೋಗಿ ಹಡಗಲ್ಲಿ ಹಾಕ್ತಾರಲ್ಲ ಬ್ರದರ್ ಓಕೆ ಅದ್ರಲ್ಲಿ ಡೌಟ್ ಏನ್ ಬಂತು ಇವನ್ ದೇವ್ರನ್ನ ಡೌಟ್ ಪಟ್ನ ದೇವ್ರ ಪಕ್ಕ ನಂಬಿಕೆ ದೇವ್ರ ಮಾಡೇ ಮಾಡ್ತಾರೆ ಅಂದ್ಬಿಟ್ಟು ಅದಕ್ಕೆ ನಿಮ್ ಸ್ವೀಕಾರ ಮಾಡ್ಕೋ ಅಂತ ಬಿಟ್ಟು ಬಿಟ್ಟೋಗ್ಬಿಡ್ತಾರೆ ಓಕೆ ಸುಕನ್ಯಾ ಸ್ಟೋರಿ ಹೇಳಿ ಏನ ಹೇಳ್ತಾ ಇದ್ರಿ ನೀವು ಪೇತ್ರ ಗಲೀಲಾಯ ಸಮುದ್ರದ ಮೇಲೆ ಯೇಸು ಸ್ವಾಮಿ ಗಲೀಲಾಯ ಸಮುದ್ರ ಮೇಲೆ ನಡೆಯುವಾಗ ಪೇತ್ರ ನೋಡ್ಬಿಟ್ಟು ಬಿರುಗಾಳಿ ನೋಡಿ ಅಪನಂಬಿಕೆಯಿಂದ ಸಮುದ್ರದಲ್ಲಿ ಬೀಳ್ತಾನಲ್ಲ ಬ್ರದರ್ ಎಸ್ ಅದನ್ನು ಬ್ರದರ್ಸ್ ಆಲ್ರೆಡಿ ಹೇಳಿದ್ರು ಅದು ಕೂಡ ಗುಡ್ ಎಕ್ಸಾಂಪಲ್ ಸರ್ ಓಕೆ ಇನ್ ಯಾರು ಏನ್ ಹೇಳ್ತೀರಾ ಕಾರ್ತಿಕ್ ಬ್ರದರ್ ಹೇಳ್ಬಿಡಿ ನೀವು ಲಾಸ್ಟ್ ಅಲ್ಲಿ ಅದೇ ಬ್ರದರ್ ಇವ್ ಹೆಂಗೆ ಡೌಟ್ ಅವ್ರು ಡೌಟ್ ಪಟ್ರೆ ಏನೋ ನೀವೇ ಹೇಳ್ಬೇಕು ಯೇಸು ಕ್ರಿಸ್ತ ಸಿಲುಬೆ ಹತ್ತುವಾಗ ಒಂದ್ ಮಾತು ಹೇಳ್ತಾರೆ ಎಲೆ ಎಲೆ ಲಾಪ ಸಬಕ್ದನಿ ಅಂತ ದೇವ್ರೇ ಏನ್ ದೇವ್ರೇ ನನ್ನ ಕೈ ಬಿಟ್ರಿ ಅಂತ ಹೇಳ್ತವ್ರೆ ಅದು ಇನ್ನೊಂದ್ರಲ್ಲಿ ವಚನ ಬರುತ್ತೆ ನನ್ನ ಕ್ಷಣ ಕೈ ಬಿಟ್ಟೆ ನಿನ್ನ ಕಾರಣದಿಂದ ಅಪ್ಕೊಂಡೆ ಅಂತ ಹೇಳ್ತಾರೆ ಬಟ್ ಅದು ಡೌಟ್ ಏನಂತ ನೀವೇ ಕ್ಲಿಯರ್ ಮಾಡ್ಬೇಕು ಖಂಡಿತವಾಗ ಡೌಟೇ ಡೌಟ್ ಇಲ್ದ್ರೆ ಯೇಸು ಕ್ರಿಸ್ತ ಅಂತ ಪ್ರಶ್ನೆ ಕೇಳಕ್ ಸಾಧ್ಯನೇ ಇಲ್ಲ ಅದರ ಸೊ ಯೇಸು ಕ್ರಿಸ್ತನ ಡೌಟ್ ಪಟ್ಟಿ ಒಂದ್ ಪ್ರಶ್ನೆ ಕೇಳಾರೆ ಗುಡ್ ವಂಡರ್ಫುಲ್ ಎಕ್ಸಾಂಪಲ್ ರೇಷ್ಮೆ ಸಿಸ್ಟರ್ ನಿಂಗಳನ್ನ ನೋಡ್ರಿ ಓಕೆ ಶೋಭಾ ಸಿಸ್ಟರ್ ನೀವೇನ ಹೇಳ್ತೀರಾ ಹಾ ಸಿಸ್ಟರ್ ಹೇಳಿ ರತ್ನ ಸಿಸ್ಟರ್ ಹೇಳಿ ಕೇಳಿಸಿಲ್ಲಮ್ಮ ಸ್ವಲ್ಪ ಜೋರ್ಗ್ ಮಾತಾಡಿ ಅದನ್ನ ಹೇಳಿದ್ರು ಬ್ರದರ್ಸ್ ಗಳು ಅದನ್ನ ಹೇಳಿದ್ರು ಅದು ಕೂಡ ಕನ್ಸಿಡರ್ ಮಾಡಿದ್ರಿ ಓಕೆ ಗುಡ್ ಸರಿ ಓಕೆ ಇವಾಗ ನಾವು ಬೇರೆ ಪಾಯಿಂಟ್ ಹೋಗೋಣ ಮೂವ್ ಮಾಡೋಣ ಯಾರು ಹೇಳ್ತೀರಾ ಅಲ್ಲಿ ಎಲಿಯಾ ಪ್ರವಾದಿ ಮಾಡ್ತಾರಲ್ರಿ ಯಜ್ಞ ಕಳಿಸಿ ಜಸಿಬೆಲ್ಲ ಅಲ್ಲಿ ಬಾಳ ದೇವರು ಯಹೋವ ದೇವರು ಅಂತ ಹೇಳಿ ಕಟ್ಸಿ ಯಹೋವ ದೇವ್ರ ಮ್ಯಾಗಿಂದ ಬೆಂಕಿ ಅಂತ ಮಾಡಿ ಎಲ್ಲ ಸುಟ್ಟು ಬಿಡ್ತಾನೆ ದೇವರಲ್ಲಿ ಎಲ್ಲ ಜನ ಸಂದೇಹ ಪಟ್ಟಿರ್ತಾರೆ ದೇವ್ರ ಮೇಲೆ ಇಸ್ರೇಲ್ ಜನಗಳು ಸಂದೇಹ ಪಟ್ಟಿದ್ ಕ್ಯಾಟಗರಿಲಿ ಬರ್ತಾರೆ ಅದು ಕೂಡ ಅಲ್ವರ ಓಕೆ ಸರಿ ಇವಾಗ ಓಕೆ ನಾವ್ ಹಂಗ ನೋಡೋಣ ಇನ್ನೊಂದು ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ ಎಲಿಯನ್ ವಿಚಾರದಲ್ಲಿ ಕೂಡ ಎಲಿಯ ಏನ್ ಮಾಡ್ತಾನೆ ದೇವ್ರ ಮೇಲೆ ಒಂದು ಎಷ್ಟು ಒಂದು ದೃಢವಾದಂತ ಆಸಕ್ತಿಯಿಂದ ಈ ಮೌಂಟ್ ಕಾರ್ಮೆಲ್ ಮೇಲೆ ಅದ್ಭುತ ಮಾಡ್ಕೊಂಡು ಹೋಗ್ತಾರೆ ಆದ್ರೂ ಕೂಡ ಆ ಒಂದು ಯೆಜೆಬೆಲ್ ಸ್ತ್ರೀ ನೋಡ್ಬಿಟ್ಟು ಭಯ ಪಟ್ಕೊಂಡು ಏನಾಗ್ಬಿಡ್ತಾರೆ ಹೋಗಿ ಒಂದು ಒಂದು ಪರ್ವತದ ಹೊರಗಡೆ ಏನ್ ಮಾಡ್ತಾರೆ ಗುಹೆಯಲ್ಲಿ ಅವಸ್ಕೊಂಡ್ಬಿಡ್ತಾರೆ ಅಲ್ವರ ಅಲ್ಲೂ ಕೂಡ ಏನ್ ನೋಡ್ಬೇಕಾದ್ರೆ ಅವ್ರಿಗೆ ಅಂಥ ಒಂದು ಡೌಟ್ ಏನಾಗ್ಬಿಡ್ತಾವ್ ಬಂದ್ಬಿಡ್ತಾವ ದೇವ್ರ ನನ್ನ ಕಾಪಾಡ್ತಾರ ಅಂತ ಅದ್ರ ಇಂಥ ಅದ್ಭುತ ಮಾಡಿ ಎಲ್ಲಾರ ಮುಂದೆ ದೇವ್ರೇ ಮಾಡುತ್ತೆ ಅಗ್ನಿಯಿಂದ ಬಲಿನ ಸ್ವೀಕಾರ ಮಾಡಿ ಬಾಲ್ ಪರ್ವತಗಳನ್ನೆಲ್ಲ ಸಾಯಿಸ್ಬಿಡಿದಾರೆ ಆಮೇಲೆ ದೇವತೆ ಏನ್ ಹೇಳ್ತಾರೆ ಅಯ್ಯೋ ದೇವ್ರ ಎಲ್ಲಾರು ಸತ್ತೋಗ್ಬಿಟ್ರೆ ನಾನು ಒಬ್ನೇ ಉಳ್ಕೊಂಡಿದೀನಿ ಅಂತ ಹೇಳ್ತಾರೆ ಅವ್ ದೇವ್ರ ಹೇಳ್ತಾರೆ ನೀನ್ ಒಬ್ನೇ ಅಲ್ಲಪ್ಪ ಜನ ಇದಾರೆ ನೋಡಿದ್ರ ದೇವ್ರ ಜನ ಕಾಪಾಡಿದ್ದಾರೆ ಅಂತಂದ್ರ ಹಂಗಾದ್ರೆ ಡೌಟ್ ಅದರ ನೋಡಿ ಈ ತರ ನೀವು ಹಲವಾರು ಎಕ್ಸಾಂಪಲ್ಸ್ ಬೈಬಲ್ ಅಂತ ಎಲ್ಲ ಎಕ್ಸಾಂಪಲ್ಸ್ ಎಲ್ಲರೂ ಕೊಟ್ಬಿಟ್ಟಿರ ವಂಡರ್ಫುಲ್ ಅದರ ಇದ್ರಲ್ಲಿ ನಾವು ಕಲಿಬೇಕಾದ್ರೆ ಪಾಠ ಏನು ಅಂತ ನೋಡ್ಬೇಕ್ರೆ ಇವಾಗ ನಾವು ನೋಡಿರೋಂಥ ಎಲ್ಲ ಎಕ್ಸಾಂಪಲ್ಸ್ ಬಂದ್ಬಿಟ್ಟು ದೇವ್ರ ಮಕ್ಕಳು ದೇವ್ರ ಮೇಲೆ ಡೌಟ್ ಪಟ್ಟಿರೋಂಥ ಎಕ್ಸಾಂಪಲ್ಸ್ ನಾವು ಏನು ಮಾಡಿದ್ರು ಅಧಿಕವಾಗಿ ನೋಡಿರೋದು ಅವರ ನೋಡಿ ಇದ್ರಲ್ಲಿ ಎಲ್ಲದಕ್ಕೂ ಬಂದ್ಬಿಟ್ಟು ದೇವರು ಅವ್ರನ್ನ ಯಾರನ್ನೋ ಅವ್ರನ್ನ ದೇವ್ರ ತಳ್ಳಿಲ್ಲ ದೂರ ದೇವ್ರ ಅದನ್ನ ರಿಜೆಕ್ಟ್ ಮಾಡಿಲ್ಲ ಅದರ ದೇವ್ರನ್ನ ತಿರಸ್ಕರಿಸಿಲ್ಲ ಆದರೆ ಅವ್ರ ಸಂದೇಹಗಳಿಗೆ ಅವ್ರ ಮನಸ್ಸಲ್ಲಿರೋಂಥ ಗೊಂದಲಗಳಿಗೆ ಅಥವಾ ಏನೋ ಒಂದು ಒಂದು ಏನಂತಾರೆ ಒಂದು ಡೌಟ್ ಅಂತ ಇರ್ಬೋದು ಅದಕ್ಕೆ ದೇವ್ರು ಏನ್ ಮಾಡಿದಾರೆ ಅಂದ್ರೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿ ಅವ್ರಿಗಿರಂತ ವಿಶ್ವಾಸ ಇನ್ನ ಬೆಳೆದಿಕ್ಕೆ ಏನ್ ಮಾಡೋರು ಅವ್ರಿಗೆ ಅವ್ರಿಗೆ ಪ್ರೋತ್ಸಾಹ ಪಡಿಸೋದು ನಾವು ನೋಡ್ತೀರಿ ಅದಕ್ಕೆ ಸತ್ಯವೇದ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಬಗ್ಗೆ ಹೇಳ್ಬೇಕಾದ್ರೆ ಹೇಳಿ ಯೇಸು ಕ್ರಿಸ್ತ ಹೇಳ್ತಾ ಅಂದ್ರೆ ಒಂದು ಏನಂತಾರೆ ಒಂದು ಜಜ್ಜೋಗಿರೋ ದಂಟನ್ನು ಅವ್ರು ಮುರಿಯೋದಿಲ್ಲ ಅಂತ ಒಂದು ವಾಕ್ಯ ಬರ್ತಾರೆ ಆಮೇಲೆ ಅಲ್ಲಿ ಆರಿಸ್ತಾರಂತ ಒಂದು ಏನ್ರಿ ಒಂದು ದೀಪವನ್ನು ಏನ್ ಮಾಡೋದಂತದ್ದು ಕರೆಕ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ಸ್ವಲ್ಪ ಚಿಗುರು ಅಲ್ಲ ಸ್ವಲ್ಪ ಕಿಡಿ
ಸ್ವಲ್ಪ ಸ್ವಲ್ಪ ಬೆಂಕಿ ಇದೆ ಅಂತಂದ್ರು ಅದನ್ನು ಕೂಡ ಯೇಸುಕ್ರಿಸ್ತ ಸಾರಿಸಲ್ವಂತೆ, ಅದನ್ನ ಏನ್ ಮಾಡ್ತಾರಂತೆ, ಅದನ್ನ ಬೆಳೆಸ್ತಾರಂತೆ. ಅಂದ್ರೆ ವಿಶ್ವಾಸನ ದೃಢಪಡಿಸೋದಕ್ಕೋಸ್ಕರ ಏನ್ ಮಾಡ್ತಾರೆ ಅವ್ರು, ಏನ್ ಬೇಕಾದ್ರೂ ಮಾಡ್ತಾರೆ ಅಂತ. ಅದಕ್ಕೆ ಒಬ್ಬ ಸೆಂಚುರಿಯನ್ ಬಂದು ಕೇಳ್ತಾನೆ ಗೊತ್ತಾ, ಸ್ವಾಮಿ ನಾನು ನಂಬ್ತೀನಿ, ಅರೆ ನನ್ನ ಅಪನಂಬಿಕೆ ಏನ್ ಮಾಡೋ ನನ್ನ ನೀನು ದೃಢಪಡಿಸು ಅಂತ ಹೇಳ್ಬೇಕಾದ್ರೆ ಯೇಸುಕ್ರಿಸ್ತ ಅವನ್ಗೆ ಈ ನಂಬಿಕೆ ಮಾಡ್ಕೊಂಡು ಬಾ ಅಂತ ಹೇಳಲಿಲ್ಲ. ಆದ್ರೆ ಅವನ ಅಪನಂಬಿಕೆ ಸ್ಥಿತಿಯಲ್ಲಿ ಆ ನಂಬಿಕೆ ಬೆಳಿಬೇಕು. ಆತರ ಏನ್ ಮಾಡ್ತಾರೆ, ದೇವ್ರ ಅವನಿಗೆ ಪ್ರೋತ್ಸಾಹ ಕೊಡ್ತಾರೆ. ಅದಕ್ಕೆ ಇಲ್ಲಿ ನೋಡ್ಬೇಕಾದ್ರೆ ಅಬ್ರಾಹಂ ವಿಚಾರದಲ್ಲಿ ಅಥವಾ ಸಾರಾ ವಿಚಾರದಲ್ಲಿ ಸಾರಾ ಏನಂತಾರೆ, ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತಂದ್ಬಿಟ್ಟು ಅವ್ರ ಹಾಗಾರನ ಮದುವೆ ಮಾಡ್ಬಿಟ್ರು ಅಥವಾ ನಗ್ಬಿಟ್ರು ಅಂತಂದ್ಬಿಟ್ಟು ದೇವ್ರು ಏನ್ ಮಾಡಕ್ ಹೋಗಿಲ್ಲ, ಕೈ ಬಿಡೋದಕ್ಕೆ ಹೋಗಿಲ್ಲ. ಯಾಕಂದ್ರೆ ದೇವ್ರು ಅವ್ರ ಮನಸ್ಥಿತಿಗಳು ಏನಾಗಿತ್ತು ಅಲ್ಲಿ ಗೊತ್ತಿತ್ತು ಅಲ್ವರ. ಯಾಕಂದ್ರೆ ಒಂದು ಬಂಜೆ ಸ್ತ್ರೀ ಯೋಚನೆ ಮಾಡಿ ಅಂತೀನಿ, ಅವ್ರಿಗೆಲ್ಲ ಮುಟ್ಟೋಗ್ಬಿಟ್ಟಿದೆ ಅದರ ಎಲ್ಲ ಒಂದು ಏನ್ತಾರೆ ಈ ಒಂದು ಏನು ಮುಕ್ಕಳಾಗಂತ ಒಂದು ಸಂಭಾವನೆ ಏನಾಗ್ಬಿಟ್ಟಿದೆ, ಇಬ್ರಿಗೂ ಕಳ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಆ ನಂಬಿಕೆಯಲ್ಲಿ ಆ ಒಂದು ಸಮಯದಲ್ಲಿ ಕೂಡ ಏನ್ರಿ ಸಾಸಿವೆ ಕಳಷ್ಟು ನಂಬಿಕೆ ಇಟ್ಟು ದೇವ್ರ ಹತ್ರ ಬಂದಿರೋದ್ರಿಂದ ದೇವ್ರನ್ನ ಕೈ ಬಿಡ್ಲಿಲ್ಲ. ಏನಂತ ಮಗುನ್ ಕೊಡ್ತಾರೆ, ಇಸಾಕ್ ಅಂತ ಮಗನ್ ಏನ್ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಕೊಡ್ತಾರೆ. ಅದ್ರ ಅದ್ ನೋಡ್ಬೇಕ್ರೆ ಇಸಾಕ್ ಅಂತ ಪದದ ಅರ್ಥ ಏನು ನಗು ನಗು. ನೋಡ್ರಿ ಆ ಮಗುಗೇನೆ ನಗು ಅಂತ ಏನ್ ಮಾಡ್ರು ದೇವ್ರು ಏನ್ ಮಾಡಿದ್ರು ಒಂದ್ ಕೊಟ್ರು ಅಲ್ರ. ಅದೇ ತರ ಗಿಡಿಯೋನ್ ಗಿಡಿಯೋನ್ ದೇವ್ರ ಸಂದೇಹ ಸಂದೇಹದಿಂದ ಒಂದು ಸೂಚನೆ ಕೇಳ್ತಾನೆ. ಅದಕ್ಕೆ ದೇವ್ರು ಅವನ್ನ ತಳ್ಳಿಲ್ಲ, ಆಯ್ತು ನಿನ್ಗೆ ವಿಶ್ವಾಸ ದೂರ ಆಗ್ಬೇಕಾ, ನಾನ್ ನಿನ್ ನಡೆಸ್ತೀನಿ ಅಂತಂದ್ಬಿಟ್ಟು ನಿಮ್ಗೆ ಇದ್ಬೇಕಾ ಅಂತ ಏನ್ ಮಾಡ್ತಾರೆ ಅವಾಗ ಆ ಸೂಚನೆಯನ್ನು ಕೊಡ್ತಾರೆ. ಅದೇ ತರ ಇಸ್ರೇಲ್ ಜನಗಳು ರಾಜರುಗಳೆಲ್ಲ ಪ್ರಾರ್ಥನೆ ಮಾಡ್ಕೋ, ದಾವಿದು ಸೌಲು ಕೇಳ್ತಾರಲ್ಲ ದೇವ್ರ ಯುದ್ಧಕ್ಕೆ ಹೋಗ್ಲಬೇಡ ಅಂತ ಕೇಳ್ಬೇಕ್ರೆ ಏನಂತ ಕೇಳಿದ್ದು ಅಂದ್ರೆ ಡೌಟ್ ಇಂದ ಅಲ್ಲ, ಎಲ್ಲರಿಗೂ ವಿಶ್ವಾಸ ಇತ್ತು. ಆದ್ರೆ ದೇವ್ರದ್ದು ಒಂದು ಕನ್ಫರ್ಮೇಶನ್ ಬೇಕು, ಇದ್ರಲ್ಲಿ ದೇವ್ ಚಿತ್ಯ ಇದೆಯೋ ಇಲ್ಲೋ ಅಂತ ಏನಾಗಿತ್ತು ಅಲ್ಲಿ ಅದ್ ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ವಿಚಾರಗಳನ್ನ ಯಾರತ್ರ ಹೇಳೋದು ನೋಡ್ತೀವಿ ಅಂದ್ರೆ ದೇವ್ರ ಹೇಳೋದು ನೋಡ್ತೀರಿ ಅದರ ಥಾಮಸ್ ಅದರ ಎಷ್ಟು ಅವ್ರಿಗೆ ಡಿಪ್ರೆಸ್ ಆಗಿರ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತನೇ ರಕ್ಷಕ ಅಂತ ನಂಬಿರ್ತಾರೆ, ಯೇಸು ಕ್ರಿಸ್ತನೇ ನಮ್ಗೆಲ್ಲರನ್ನು ಕಾಪಾಡ್ತಾರೆ ನಂಬಿಡ್ತಾರೆ. ಆದ್ರೆ ಯೇಸು ಕ್ರಿಸ್ತು ಸತ್ತೆ ಅವರು ಮರಣಕ್ಕೆ ಹೋಗಿರೋಂತ ಒಂದು ದೃಶ್ಯ ಹೆಂಗಿತ್ತು ಗೊತ್ತಾ, ಭಯಂಕರ ಗೌರವಾಗಿತ್ತು. ನೋಡಿ ಅವ್ರ ಬಗ್ಗೆ ಒಂದು ವಾಕ್ಯ ಹೇಳ್ಬೇಕು ಹೇಳ್ತಾರೆ, ಏಷ್ಯಾ 52 ಅಧ್ಯಾಯ ಕೊನೆ 2 ವಚನ ಓದಿ, ಐಸಾಯ 52 ಕೊನೆ 2 ವಚನ. ಅವನ ಮುಖವು ಸಕಲ ಮನುಷ್ಯರ ಮುಖಕ್ಕಿಂತಲೂ ಅವನ ರೂಪವು ಎಲ್ಲಾ ನರಜನ್ಮದವರ ರೂಪಕ್ಕಿಂತಲೂ ವಿಕಾರವಾಗಿರುವುದನ್ನು ನೋಡಿ ಅನೇಕರು ಹೇಗೆ ಅವನಿಂದ ಬೆದರಿ ಬಿದ್ದರು. ಬೆದರು ಬಿದ್ರಂತೆ, ಯೇಸು ಕ್ರಿಸ್ತನ್ ಕೊಟ್ಟರೆ ನೋಡ್ಬಿಟ್ಟು ಜನ್ಗಳು ಏನಾಗ್ಬಿಟ್ರೆ ಬೆದರು ಅಂದ್ರೆ ಬೆದರಿ ಬಿದ್ರಂತೆ, ಅಂದ್ರೆ ಭಯ ಪಟ್ಬಿಟ್ರಂತೆ. ಯಾಕಂದ್ರೆ ಯೇಸು ಕ್ರಿಸ್ತನ್ ಕೊಟ್ಟಿರಂತ ಟಾರ್ಚರು ಯಾವ ಕಲ್ಪಿಟ್ಸ್ಗೂ ಕೊಟ್ಟಿರೋ ರೀತಿಯಲ್ಲಿ ನೋಡಿರಲ್ಲ ಇದ್ರು. ಆ ತರ ಒಂದು ದೃಶ್ಯ, ತನ್ನ ಲೀಡರು ತನ್ನ ಒಡೆಯ ಇಸ್ರೇಲಲ್ಲೇ ರಾಜ್ಯವನ್ನು ಸ್ಥಾಪನೆ ಮಾಡುವಂತ ಒಬ್ಬ ರಾಜ ಈ ತರ ಸತ್ತೋಗಿರೋದು ಜೀರ್ಣ ಮಾಡ್ಕೊಳಕ್ಕೆ ಆಗಿಲ್ಲ. ಅದಲ್ದಿರೋ ಸಾಲಿದ್ಕೆ ಯೇಸು ಕ್ರಿಸ್ತ ಪುನರ್ತನ ಆಗ್ಬಿಡಿದ್ರೆ ಅವ್ರ ಸಮಾಧಿಯಲ್ಲಿ ಅವ್ರ ದೇಹ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಶಿಷ್ಯನ ಹೇಳ್ಬೇಕಾರೆ ಇವ್ರಿಗೆ ಹೆಂಗಾಗ್ಬಿಡಿತು ಅಂದ್ರೆ ನಿಮ್ ಸವಾಸನೆಯೇ ಬೇಡಪ್ಪ ನನ್ಗೆ, ನೀವೆಲ್ಲ ಹೇಳೋದೆಲ್ಲ ಕೇಳಿ 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 ನಾನು ಏನಾಗ್ಬಿಟ್ಟಿದ್ದೀನಿ, ನಾನು ದೊಡ್ಡ ಮೋಸಕ್ಕೆ ಒಳಗಾಗ್ಬಿಟ್ಟಿದ್ದೀನಿ, ನಾನು ಇನ್ಮೇಲಿಂದ ಯಾವ ವಿಚಾರ ಅಷ್ಟು ಈಜಿಯಾಗಿ ನಂಬಲ್ಲ ಅಂತ ಫರ್ಮ್ ಆಗಿ ಏನ್ ಮಾಡಿದ್ರು ಅವರು ಡಿಸಿಷನ್ ತಗೊಂಡ್ರು. ಆದ್ರೆ ಯೇಸು ಕ್ರಿಸ್ತು ಅವ್ರಿಗೇನ್ ಮಾಡಿಲ್ಲ, ಬಂದು ಇನ್ಸಲ್ಟ್ ಮಾಡಕ್ ಹೋಗಿಲ್ಲ, ಅವಮಾನ ಮಾಡಕ್ ಹೋಗಿಲ್ಲ, ಈ ರೆಸ್ಪೆಕ್ಟ್ಸ್ ಇಟ್ ಅದರ ಒಂದು ಗೌರವ ಕೊಟ್ಟು ಏನ್ ಮಾಡ್ತಾರೆ ಅವ್ರಿಗೆ ಬಂದು ಕಾಣಿಸ್ಕೊಂಡು ಏನ್ ಮಾಡ್ತಾರೆ, ಏನ್ ಹೇಳ್ತಾರೆ ಯೇಸು ಕ್ರಿಸ್ತು ನೀನ್ ನೋಡಿ ನಂಬಿದ್ಯಾ, ಅರೆ ನೋಡ್ದಿರೋ ನಂಬರು ಏನ್ರಿ ಧನ್ಯವಾದ. ಡೌಟು ಇರಬಾರ್ದು ಅಂತಿಲ್ಲ, ಡೌಟ್ ಇದ್ರೆ ಆ ಡೌಟ್ ಅಲ್ಲಿ ನಾವು ಅಲ್ಲೇ ಮುಳುಗಿ ಅದರಲ್ಲೇ ಒದ್ದಾಡ್ತಾ ಇರ್ಬಾರ್ದು. ನಾವೇನ್ ಮಾಡ್ಬೇಕು, ಬಿಟ್ಟು ಹೊರಗಡೆ ಬರೋಕೆ ಪ್ರಯತ್ನ ಮಾಡ್ಬೇಕು. ಬರೀ ಡೌಟ್ ಇದ್ರೆ ಏನಾಗ್ತಾರೆ ಅಂದ್ರೆ ನಾವು ಜಕೇರಿಯನ್ ತರ ಜಾನ್ ದ ಬ್ಯಾಪ್ಟಿಸ್ಟ್ ಅವ್ರ ತಂದೆ ಏನಾಗ್ತೀರಿ, ಏನ್ ಮಾಡ್ತೀರಿ, ಯೋಚನೆ ಮಾಡಿ ಅವ್ನ ಬಾಯಿ ಮಾತಾಡಿ ಏನ್ರಿ ಅವ್ರ ತಾಯಿ ಐ ಮೀನ್ ಅವ್ರ ವೈಫ್ ಗರ್ಭಿಣಿಯಾಗಿ ಅವ್ರ ಜೊತೆಗೆಲ್ಲ ಇದ್ದಿರ್ಬೇಕ್ರೆ ಎಷ್ಟು ಸಂತೋಷ ಅನುಭವಿಸ್ಬೋಯ್ತದ ಮಗು ಜೊತೆ ಮಾತಾಡಿ ಅದರ ಆ ಒಂದು ಮೂಮೆಂಟ್ ಅಲ್ಲಿ ಅದರ ಹೆಂಡತಿ ಜೊತೆಗೆ ಹೆಂಗಿರ್ಬೋಯ್ತು ಮಗು ಜೊತೆಗೆ ಒಂಥರ ಸಂತೋಷದ ಒಂದು ಸಮಯ ಅವೆಲ್ಲ ಅದನ್ನ ಏನ್ ಮಾಡ್ದ ಅವನು ಕಳ್ಕೊಂಡ್ಬಿಟ್ಟ ಭಾಗ್ಯನ ಅದರ ಮಗುವಿನ ಜೊತೆ ಗರ್ಭದಲ್ಲಿರ್ಬೇಕಾ ಮಾತಾಡಂತ ವಿಚಾರಗಳು ಅಲ್ವರ. ಅದಕ್ಕೆ ಏನಕ್ಕೆ ಅಂದ್ರೆ ಅಪ್ಪ ನಂಬಿಕಸ್ಥನಾಗಿರೋದ್ರಿಂದ ಏನ್ ಮಾಡ್ತಾರೆ ದೇವ್ರ ಆಶೀರ್ವಾದ ಏನ್ ಮಾಡ್ತಾವ ಅವನು ಅವ್ನು ಕಳ್ಕೊಂತಾರೆ. ಆಮೇಲೆ ಎಲಿಯಾಗೆ ಓವರ್ ಕಾನ್ಫಿಡೆನ್ಸ್ ಅದರ ತಾನೇ ತಂದ್ಬಿಟ್ರೆ ಏನ್ ಯಾರು ಇಲ್ಲ, ಓ ನಾನೊಬ್ನೇ ಇದ್ದೀನಿ ದೇವ್ರೇ ಯಾರು ಇಲ್ಲ ನೋಡು ಅಂತನ್ಬಿಟ್ಟು ಅಂದ್ರೆ ಅವ್ರು ದೇವ್ರನ್ನ ಹೇಳ್ತಾರೆ ರಜಾ ಹಂಗಲ್ಲ ಹೇಳ್ಬೇಡ ನೀನ್ ಒಬ್ನೇ ಅಲ್ಲ, ನಿನ್ ಬಿಟ್ರೆ ನಿನ್ ಜನವ್ರೆ ಗುಹೆಯಲ್ಲಿ ಸಾಕ್ತಾ ಇದ್ದೀನಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಹಂಗ್ರೆ ದೇವರ ಒಂದು ಅದ್ಭುತವಾದಂತ ಒಂದು ಶಕ್ತಿನ ನಾವೇನ್ ಮಾಡಕ್ ಹೋಗ್ಬಿಡ್ದು ಯಾವತ್ತು
ಅದರ ಕೇರ್ಲೆಸ್ ಆಗಿ ಎಣಿಸ್ಕೋಬಿಡ್ತು. ಅದರ ನಾವೊಬ್ರೆ ಅಲ್ಲ, ನಾವೆಲ್ಲ ಎಂತ್ರೆ ಕೆಲ್ಸಕ್ಕೆ ಬರಂತ ಸೇವಕರು. ಅದನ್ನ ನಂಬಿಟ್ರೆ ದೇವ್ರ ಏನಾಗಿದೆ ಇನ್ನೆಷ್ಟು ಜನ ಎಂತ್ರೆ ಅಲ್ಲಿ ಕಾಯೋದಿಕ್ಕೆ ದೇವರು ಯಾವತ್ತು ಸಿದ್ಧವಾಗಿದ್ದಾರೆ. ಆಮೇಲೆ ಏನ್ರಿ ಆ ಒಂದು ಇನ್ನೊಂದು ವಿಚಾರದಲ್ಲಿ ಕೂಡ ನೋಡ್ತೀರಿ ಅಲ್ಲರ ಏನ್ರಿ ಮೋಸೆಯ ಒಂದು ವಿಚಾರದಲ್ಲಿ ಕೂಡ ನೋಡ್ಬೇಕ್ರೆ ಮೋಸಕ್ಕೂ ಏನಾಗುತ್ತೆ ದೇವ್ರ ಮೇಲೆ ಸಂದೇಹ ಇರ್ತಾರೆ. ಅದ್ರ ದೇವ್ರೇ ಮಾಡಕ್ ಹೋಗಿಲ್ಲ ಅವ್ರನ್ನ ಎಂದ್ರೆ ಹಂಗೆ ಬಿಡಕ್ ಹೋಗಿಲ್ಲ. ಅದರ ಏನ್ ಮಾಡ್ತಾರೆ ಅದನ್ನ ಮೋಟಿವೇಟ್ ಮಾಡ್ತಾರೆ, ಸರಿಯಾದ ರೀತಿಯಾಗಿ ಟ್ರ್ಯಾಕ್ ತರ್ತಾರೆ, ಸರಿಯಾದ ರೀತಿ ತರ್ಬಿಟ್ಟು ಮೋಸನ ಏನ್ ಮಾಡ್ತಾರೆ ದೇವರು ಬ್ಯೂಟಿಫುಲ್ ಆಗಿ ಏನ್ ಮಾಡ್ತಾರೆ ಉಪಯೋಗಿಸ್ಕೊಂತಾರೆ ಅಲ್ವರ. ಅದೇ ತರ ನಮ್ಗೂ ಒಂದು ಸಂದೇಹ ಬರ್ಬೋದು ನೋಡ್ರಿ. ಕೀರ್ತನೆ ತೆಗೀರಿ ಅಂತೀನಿ, ಕೀರ್ತನೆ ಒಂದ್ ಮಿನಿಟ್ 77 77 ವರ್ಷ 2 ಇಂದ ಓದ್ಕೊಂಡ್ ಬರ್ತೀರಾ ಯಾರದ್ರ ಎರಡನೇ ವಚನ? ಇಕ್ಕಟ್ಟಿನಲ್ಲಿ ಸ್ವಾಮಿಯನ್ನು ಕರೆದೆನು, ಬೇಸರವಿಲ್ಲದೆ ಇರುಳೆಲ್ಲ ಕೈಯೊಡ್ಡಿಕೊಂಡೇ ಇದ್ದೆನು. ನನ್ನ ಮನಸ್ಸು ಶಾಂತಿ ಹೊಂದಲೊಲ್ಲದೆ ಇತ್ತು. ನನ್ನ ಮನಸ್ಸು ಶಾಂತಿನೇ ಹೊಂದಿಲ್ವಂತೆ ನೋಡಿ. ಹಗಲಿರುಳೆಲ್ಲ ಪ್ರಯಾಣ ಮಾಡ್ತಾರಂತೆ, ಕೈ ಚಾಚಿ ದೇವ್ರ ಕಡೆನೆ ಮೊರೆಯಾಗ್ತಾ ಇದೀನಿ, ಮನ್ಸಿಗೆ ಏನಿಲ್ವಂತೆ, ಸಮಾಧಾನ ಇಲ್ವಂತೆ ನೋಡಿ. ಈ ತರ ಒಂದು ಪ್ರೇಯರ್ ಮಾಡ್ಬೇಕು ನಮ್ಗೆ ಅನುಭವ ಆಗಿರ್ತಾರೆ ಅದರ. ನಿಮ್ಗೆಲ್ಲ ಅನುಭವ ಆಗಿದೆಯಲ್ಲ, ನೂತನ ಸೃಷ್ಟಿ ಅಂದ್ಮೇಲೆ ಇವೆಲ್ಲ ಅನುಭವ ಆಗ್ಲೇಬೇಕು ಅದರ. ಈ ತರ ಎಕ್ಸ್ಪೀರಿಯನ್ಸ್ ವೆರಿ ಮಸ್ಟ್ ಅಲ್ರ. ಹಂಗಾರೆ ಈ ಎಕ್ಸ್ಪೀರಿಯನ್ಸ್ ಇರ್ಬೇಕಾದ್ರೆ ನಮ್ಗೆ ಬರಂತ ಫೀಲಿಂಗ್ಸ್ ಏನಂತಂದ್ರೆ, ಹಗಲಿರುಳು ಕೈ ಚಾಚಿ ದೇವತೆ ಏನ್ ಮಾಡ್ತಾ ಇರ್ತೀರಿ, ಪ್ರಾರ್ಥನೆ ಮಾಡ್ತಾ ಇರ್ತೀರಿ, ಏನ್ ಸಿಕ್ಕಲ್ಲ, ಸದುತ್ರ ನಿನಗೆಲ್ಲ ಅಲ್ಲಿ ಸಿಕ್ಕಲ್ಲ. ಅವಾಗ ಹೆಂಗಾಗ್ತದೆ ನಮ್ಮನ್ನ, ನಮ್ಮ ಮನಸ್ಸಿನ ಸ್ಥಿತಿಗಳು ಹೆಂಗಿರ್ತದೆ ಓದಿ ಮುಂದಕ್ಕೆ. ನಾನು ವ್ಯಥೆ ಪಡುತ್ತಾ ದೇವರನ್ನು ಸ್ಮರಿಸುವೆನು, ಮನಗುಂಡಿದವನಾಗಿಯೇ ಹಂಬಲಿಸುವೆನು. ವ್ಯಥೆ ಪಡುತ್ತಾ ದೇವ್ರ ನಿಮ್ ಮಾಡ್ತೀನಿ ಅಲ್ರ ನಂಬಿಕೆನ ಇವೆಲ್ಲ ಯೇಸು ಕೃಷ್ಣ ಹೇಳ್ತಾರೆ. ಪ್ರಾರ್ಥನೆ ಮಾಡ್ಬೇಕು, ನಂಬಿಕೆ ಏನ್ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು ಅಲ್ರ ನಂಬಿಕೆನೆ. ಆದ್ರೆ ಬಲಹೀನತೆ ಅಂದ್ರೆ ಏನ್ರಿ, ನಂಬಿಕೆ ಐತೆ, ನಂಬಿಕೆ ಇಲ್ದ್ರೆ ಪ್ರೇಯರ್ ಕೊಡಂತೀರಾ? ನಂಬಿಕೆ ಐತೆ, ಎಷ್ಟ್ ಬೇಕು ನಂಬಿಕೆ, ಕುಂಬಳಿಕೆ ಅಷ್ಟು ಬೇಕಾಗಿಲ್ಲ, ಸಾಸ್ವೆ ಯೇಸು ಕೃಷ್ಣ ಹೇಳುತ್ತೆ ಅಲ್ರ. ಆದ್ರೆ ಆ ನಂಬಿಕೆಲ್ ಕೂತ್ಕೊಂಡಿರ್ಬೇಕಾದ್ರೆ ನಮ್ಮ ಒಂದು ಏನ್ರಿ ಒಂದು ನಿರ್ಬಲವಾದಂತ ಒಂದು ಕಂಡೀಷನ್ ಇಂದ ನಾವ್ ಏನ್ ಮಾಡ್ತೀರಿ, ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತೀರಿ. ಅದಕ್ಕೆ ಹೇಳ್ತಾರೆ ದೇವರನ್ನು ಸ್ಮರಿಸಿದೆನು. ಆಮೇಲೆ ಮೂರನೇ ವಚನ, ನಾನು ವ್ಯಥೆ ಪಡುತ್ತಾ ದೇವರನ್ನು ಸ್ಮರಿಸುವೆನು, ಮನಗುಂದಿದವನಾಗಿಯೇ ಹಂಬಲಿಸುವೆನು. ನಾನು ರೆಪ್ಪೆಗಳನ್ನು ಹಚ್ಚದಂತೆ ಮಾಡಿದ್ದಿ, ಕಳಮಳಗೊಂಡು ಮಾತನಾಡಲಾರದೆ ಇದ್ದೆನು. ರೆಪ್ಪೆ ಹಚ್ಚಿದಂತೆ ಮಾಡಿದ್ದಿ, ದೇವರೇ ನಿದ್ದೆನೆ ಕೊಡ್ತಾ ಇಲ್ಲ ನನ್ಗೆ, ನಿದ್ರೆ ಇಲ್ದ್ರೆ ಇತ್ತಿಲ್ಲ, ನಂಗೆ ಏನ್ ಮಾಡಿದ್ಯಾ ಒಂದು ಮಾಡಿದ್ಯಾ ಅಂತ ಅಂದ್ರೆ, ನಾವ್ ನಿದ್ದೆ ಹೋಗ್ದಿರೋದಕ್ಕೆ ಯಾರಪ್ಪ ಕಾರಣ ಅಂತ ಹೇಳ್ತಾರೆ ದಾವಿದು, ದೇವ್ರು ಅಂತ ಹೇಳ್ತಾರೆ ನೋಡಿ. ಆಮೇಲೆ ಏಳನೇ ವಚನ, 7, 8, 9 ಕರ್ತನು ಸದಾ ಕಾಲಕ್ಕೂ ಬಿಟ್ಟೇ ಬಿಡುವನೋ? ಆತನು ಪುನಃ ಪ್ರಸನ್ನನಾಗುವುದಿಲ್ಲವೋ? ಆತನ ಕೃಪಾ ವಾತ್ಸಲ್ಯವು ನಿಂತೇ ಹೋಯಿತೋ? ಆತನ ವಾಗ್ದಾನವು ಎಂದೆಂದಿಗೂ ಬಿದ್ದೇ ಹೋಯಿತೋ? ದೇವರು ನೋಡ್ರ ಅದಕ್ಕೆ ಹೇಳ್ತಾರೆ ಎಂದು ಬಿದ್ದ ಹೋಗ್ಬಿಡ್ತಾ, ಫಾರ್ ದೇವ್ರ ಕೈ ಬಿಟ್ಬಿಟ್ರ ಅಂತ ಹೇಳ್ಬೇಕ್ರೆ ಇಲ್ಲ. ಪೀಟರು ಸಮುದ್ರ ಮೇಲೆ ನಡ್ಕೊಂಡ್ ಬರ್ತಾ ಇರ್ತಾರೆ ಅರ, ಸುಮ್ನೆ ಒಂದ್ ಚಕ್ಕಂತ ಒಂದ್ ಮೂಮೆಂಟ್ ಅಲ್ಲಿ ಏನಿದು ಸಮುದ್ರ ಮೇಲೆ ನಡೀತಾ ಇದ್ದೀನ ಅಂತ ತಕ್ಕನ ಒಂದ್ ಡೌಟ್ ಬಿಟ್ಟ ತಕ್ಷಣ ತಕ್ಕನ ಬಿಳಿದೋಗ್ತಾನಿರ್ತೀನಿ. ಯೇಸು ಕ್ರಿಸ್ತ ಹಂಗೆ ಲೆಟ್ ಇಟ್ ಬಿ ಅಕಾರ್ಡಿಂಗ್ ಟು ದೈ ಫೇತ್ ಅಂತ ಕೈ ಬಿಡ್ಲಿಲ್ಲ ಅವ್ರನ್ನ. ಏನ್ ಮಾಡ್ತಾರೆ ಲಬಕನ್ ಕೈ ಇಟ್ಕೊಂಡು ಮೇಲೆ ಎತ್ತ ಇರ್ತಾರ ಅಲ್ಪ ವಿಶ್ವಾಸಿಯೇ ಅಂತ ಮಾಡ್ತಾರ. ಅದ್ಗೆ ದೇವರು ನಮ್ಮ ಒಂದು ಕಂಡೀಷನ್ಗಳು ಅವ್ರಿಗೆ ಏನಾಗಿದೆ ಗೊತ್ತಿದೆ, ಅವ್ರಿಗೆ ಏನ್ ಮಾಡ್ತಾರೆ ಟಕ್ಕಂತ ಇರ್ತಾರೆ. ಯೋಬ್ ಅದರ ಜೋಬು ದೇವತೆ ಪ್ರಶ್ನೆ ಕೇಳದ್ನ ಇಲ್ಲೋ, ದೇವ್ರ ನಂಬಿಕೆ ಇತ್ತು, ದೇವ್ರೆಲ್ಲ ಒಳ್ಳೇದ್ ಮಾಡ್ತಾರೆ ನಂಬಿಕೆ ಇತ್ತು, ಆದ್ರೂ ಕೂಡ ದೇವತೆ ಏನ್ ಮಾಡ್ತಾನೆ ಪ್ರಶ್ನೆಗಳು ಕೇಳ್ತಾನೆ. ಅವಾಗ ದೇವ್ರ ಏನ್ ಮಾಡ್ತಾರೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾರೆ. ಹೆಂಗೆ ಉತ್ತರ ಕೊಡ್ತಾರೆ ಅಂತಂದ್ರೆ, ಸೀದಾ ನಿನ್ ಕಂದ ನೀನ್ ಫುಲ್ ಡಿಪ್ರೆಸ್ ಆಗ್ಬಿಟ್ಟಿದ್ಯಾ ಬಾ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ನೇಚರ್ ಥೆರಪಿ ಕೊಡ್ತಾರೆ. ದೇವರು ಮಾಡಿದ ಸೃಷ್ಟಿಗಳೆಲ್ಲ ನೋಡಿಸ್ಬಿಟ್ಟು, ಬೆಟ್ಟ ಗುಡ್ಡ ಸೂರ್ಯ ಚಂದ್ರ ನಕ್ಷತ್ರ ಪ್ರಾಣಿಗಳು ಮೃಗಗಳು ಒಂದೊಂದು ನೋಡಿಸ್ಬಿಟ್ಟು ಇವೆಲ್ಲ ನೋಡಿ ಇದೆಲ್ಲ ಇಂತಿಂತ ಸ್ಪೆಷಾಲಿಟಿ ಇದೆ, ಇವೆಲ್ಲ ಸುಮ್ಮನೆ ಹಂಗೆ ಬಂದ್ಬಿಡ್ತಾ, ಇವೆಲ್ಲ ಬರ್ಬೇಕಾರೆ ಏನಿದೆ ಏನೋ ಒಂದು ಪರ್ಪಸ್ ಇದೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳೋದ್ ನೋಡ್ತೀರಿ ಅಲ್ವರ. ಅವಾಗ ಯೋಬ್ ಏನಾಯ್ತಾರೆ ಬಾಯಿ ಮೇಲೆ ಏನ್ ಮಾಡ್ತಾರಂತೆ ಬಿಟ್ಟಿಟ್ಕೊಂಡ್ಬಿಡ್ತಾರಂತೆ, ಇನ್ಮೇಲೆ ನಾನು ಮಾತಾಡಲ್ಲ ದೇವ್ರೆ ನಿನ್ನ ಹತ್ರಕ್ಕೆ, ನಿಮ್ಮ ನಾವೇನ್ ಪ್ರಶ್ನೆ ಕೇಳಕ್ಕಾಯ್ತದೆ ಅಲ್ವರ. ಸೊ ಅದಕ್ಕೆ ಎಲ್ಲ ಡೌಟ್ ಏನ್ ಮಾಡ್ಬಿಟ್ರೆ ದೇವ್ರು ಕ್ಲಾರಿಫೈ ಮಾಡ್ತಾರೆ. ಅದಕ್ಕೆ ಏಷ್ಯಾ 1:18 ಹೇಳೋದು ಏನ್ರಿ, ಬನ್ನಿ ಏನ್ ಮಾಡೋಣ ವಾದಿಸೋಣ, ನಿಮ್ಮ ಬಲವಾದ ಒಂದ್ ಪ್ರಶ್ನೆಗಳೇ ಮಾಡಿ ನೀವು ತಗೊಂಡ್ಬನ್ನಿ, ನಾವೇನ್ ಮಾಡೋಣ ಎಲ್ಲ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾರೆ. ಲಾಜರಸ್ ವಿಚಾರದಲ್ಲಿ ಕೂಡ ನೋಡ್ಬೇಕಾರೆ
ಏನ್ರಿ ಹೌದು ಸ್ವಾಮಿ ಎದ್ ಬರ್ತಾರೆ ಖಂಡಿತ ಹೋಗಪ್ಪ ಕೊನೆ ದಿನದಲ್ಲಿ ಅಂತ ಹೇಳ್ತಾರೆ. ಆದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ ಇವಾಗ ಏನ್ ಮಾಡ್ತಾರ ಅದನ್ನ ಮಾಡಿ ಅವ್ರಿಗೆ ನೋಡಿಸ್ತಾ ಇದಾರ ಎರಡು ಮೀನು ರೊಟ್ಟಿಗಳು ಅಲ್ವರ ಏನ್ರಿ ಇದು ಎಲ್ಲರಿಗೂ ಸಾಧಿತ ಸಾಲ್ತದ ಅಂತ ಹೇಳ್ಬೇಕ್ರೆ ಯೇಸು ಕ್ರಿಸ್ತ ಪ್ರಾಕ್ಟಿಕಲ್ ಆಗಿ ಪ್ರೂವ್ ಮಾಡಿ ನೋಡ್ಸರು ಇಟ್ ಈಸ್ ಪಾಸಿಬಲ್. ದೇವರಿಂದ ಏನ್ರಿ ನಂಬಿಕೆ ಇದ್ರೆ ಎಲ್ಲವೋ ಖಂಡಿತವಾಗಿ ಏನ್ರಿ ಸಾಧ್ಯ. ಅದರ ಆಕಾಶದ ಪರಲೋಕದಿಂದ ಏನ್ ಮಾಡ್ರಿ ದೇವ್ರು ಕೊಟ್ರು ಮನ್ನಾ ಕೊಟ್ರು ಇಸ್ರೇಲ್ ಜನಗಳು ಸಂದೇಹದಿಂದ ಅಯ್ಯೋ ಇದು ನಾಳೆ ಇರ್ಬೋದೋ ಇಲ್ಲ ಅಂತ ಏನ್ ಮಾಡಿ ಎತ್ತಿಟ್ಕೊಂಡ್ರು ಅದರ. ಆದ್ರೆ ಸ್ವಲ್ಪ ದಿನ ಮಾತ್ರ ಮಾಡಿದ ಮಿಸ್ಟೇಕ್ ನೀವು ಅಬ್ಸರ್ವ್ ಮಾಡಿ ಬೈಬಲ್ ಅದು ಕಂಟಿನ್ಯೂ ಮಾಡಲಿಲ್ಲ. ಫಸ್ಟ್ ಫಸ್ಟ್ ಗೊತ್ತಿರಲಿಲ್ಲ ಮಾಡ್ಬಿಟ್ರು. ಆದ್ರೆ ದೇವ್ರು ಯಾವಾಗ ಸತ್ಯ ತಿಳಿಸ್ಕೊಡ್ತಾರೆ ಕರೆಕ್ಟಾಗಿ ಮಾರ್ಗ ತಿಳಿಸ್ಕೊಡ್ತಾರೋ ರಿಪೀಟ್ ಮಾಡಕ್ ಹೋಗಲ್ಲ ನೋಡಿ ಅಂತೀನಿ. ಅವ್ರು ದೇವ್ರು ನಾಳೆ ಕೊಡ್ತಾರ ಬಿಡಪ್ಪ ಕೊಡ್ತಾರೆ ಮೇಲೆ ಕೊಡ್ತಾರೆ ಅಂತ ಏನ್ ಮಾಡ್ತಾರೆ ಅವ್ರು ಆ ದಿನಕ್ಕೆ ಎಷ್ಟು ಬೇಕೋ ಮನ್ನ ಅಷ್ಟನ್ನೇ ಮಾಡ್ತಾರ ಅವರು ಅವ್ರು ಸೇರಿಸ್ಕೊಂತಾರೆ. ಯಜಕೀಯ ರಾಜ ಅದರ ಗೋರೆ ವ್ಯಾಧಿಯಲ್ಲಿ ಬಿದ್ದಿರ್ತಾನು ಅಂದ್ರ ದೇವ್ರೇನ್ ಮಾಡ್ತಾರೆ ದೇವತೆ ಒಂದು ದೇವ್ರೆ ನೀನ್ ಸ್ವಸ್ಥ ಮಾಡ್ತೀಯ ಓಕೆ ನನ್ಗೊಂದು ಸೈನ್ ಕೊಡು ಅದ ನಿಜವಾಗಿ ನಡೀತಾನೆ ಅಂದ್ಬಿಟ್ಟು ನಮ್ಗೆ ಏನ್ ಸೂಚನೆ ಕೊಡು ಅಂತ ಕೇಳ್ಕೊಂತಾರೆ ಅಂದ್ರ ದೇವ್ರೇನ್ ಮಾಡಿದ್ರು ಒಂದು ಸೂಚನೆಯನ್ನ ಅನ್ನ ಕೊಟ್ರು ಅದರ. ಅದೇ ತರ ಏನ್ರಿ ಅನೇಕ ಒಂದು ಎಕ್ಸಾಂಪಲ್ಸ್ ಯಾಕಪ್ಪ ಯೇಸು ಕ್ರಿಸ್ತನೇ ದೇವ್ರ ಹತ್ರ ಒಂದು ಪ್ರಶ್ನೆ ಕೇಳ್ಬೇಕಾದ್ರೆ ಸಂದೇಹ ಬಂದು ದೇವ್ರ ಅದಕ್ಕೆ ಸದುತ್ತರ ಕೊಡ್ಲಿಲ್ವಾ ಅದರ. ಹಂಗಾದ್ರೆ ನಮ್ಮ ಒಂದು ಸಂದೇಹಗಳಿಗೂ ಕೂಡ ದೇವ್ರೇನ್ ಮಾಡಿದ ಸದುತ್ತರನ ಕೊಡ್ತಾರೆ. ಅಂದ್ರೆ ಇದನ್ನ ಯಾವ ತರ ಕೇಳಬೇಕು ಅಂತ ಪಾಯಿಂಟ್ ಇಂಪಾರ್ಟೆಂಟ್. ಇವಾಗ ನೋಡಿ ಇವಾಗ ನೀವು ಇಷ್ಟು ನೋಡಿದ್ರೆಲ್ಲ ಒಳ್ಳೆ ಎಕ್ಸಾಂಪಲ್ಸ್ ಅಲ್ವರ ಸಂದೇಹಗಳಿಗೆ. ಇದೇ ತರ ಕೆಟ್ಟ ಎಕ್ಸಾಂಪಲ್ಸ್ ಕೂಡ ನೀವು ಹೇಳಿದ್ರಿ ಅದರ. ಯಾರು ಇಸ್ರೇಲ್ ಜನಗಳು ಗೊಂಡ್ಗುಟ್ಟಿರೋದು ಏವಾಳು ಅಲ್ವರ ಏನ್ರಿ ಇವೆಲ್ಲ ಏನ್ ನೋಡ್ತೀವಿ ನಾವು ಬೈಬಲ್ ಅಲ್ಲಿ ಇವೆಲ್ಲ ಬ್ಯಾಡ್ ಎಕ್ಸಾಂಪಲ್ಸ್. ಎಲ್ಲರಕ್ಕಿಂತ ಮೇಲಾಗಿ ಇಸ್ರೇಲ್ ಜನಗಳು ಅಂದ್ರ ದೇವ್ರ ಮೇಲೆ ಡೌಟ್ ಪಟ್ರು. ಅರೆ ಡೌಟು ಯಾವ ತರ ಇತ್ತು ಅಂತಂದ್ರೆ ಏನ್ರಿ ಲ್ಯಾಕ್ ಆಫ್ ಗಾಡ್ಸ್ ನಾಲೆಜ್ ಅಲ್ಲ, ದೇವ್ರ ಬಗ್ಗೆ ಚೆನ್ನಾಗಿ ತಿಳಿದಿದ್ದು ಏನ್ ಕೇಳಿದ್ರು ದೇವ್ರ ಮೇಲೆ ಒಂದು ಸಂದೇಹ ಪಟ್ಟಿದ್ದು. ಇದು ಯಾರಿಗೆ ಇಷ್ಟ ಆಗಿಲ್ಲ? ದೇವ್ರಿಗೆ ಇಷ್ಟ ಆಗಿಲ್ಲ. ಇಸ್ರೇಲ್ ಜನಗಳು ದೇವ್ರ ಬಗ್ಗೆ ತಿಳಿದುಕೊಂಡು ಒಂದು ಸಂದೇಹ ಪಟ್ಟಿರೋದು ಅವ್ರಿಗೇನಾಯ್ತು ತುಂಬಾ ವ್ಯತ್ಯ ಆಯ್ತು ಅಲ್ದರ. ಅದಕ್ಕೆ ಏನ್ರಿ ತೋಮಾಗೆ ಗೊತ್ತಿರಲಿಲ್ಲ ಪ್ರಶ್ನೆ ಕೇಳಿದ್ರು. ಗಿದ್ಯೋನ್ಗೆ ಯುದ್ಧದಲ್ಲಿ ಏನಾಗ್ತದೆ ಗೊತ್ತಿರಲಿಲ್ಲ ಅಷ್ಟೇ. ದೇವ್ರು ಹೇಳಿದ್ಕೆ ಏನ್ ಮಾಡ್ತಾರೆ ಅದ್ಗೆ ಅವತ್ತ ಏನ್ ಕೇಳ್ತಾರೆ ದೇವತಾ ಒಂದು ಕ್ಲಾರಿಟಿ ಅದರ. ಅದಕ್ಕೆ ನಾವು ಯಾವ ತರ ಕೇಳ್ತಾ ಇದ್ರಿ ದೇವ್ರ ಮೇಲೆ ಸಂದೇಹ ಪಡ್ತೀರಿ ಯಾವ ತರ? ಈ ಸಂದೇಹನ ನಮ್ಮ ಬಲಹೀನತೆಯಿಂದ ಕೇಳ್ತಾ ಇದ್ದೀರಾ ಅಥವಾ ದೇವ್ರನ್ನ ರೇಗಿಸ್ಬೇಕು ಗೇಲಿ ಮಾಡ್ಬೇಕು ದೇವ್ರನ್ನ ಪರೀಕ್ಷೆ ಮಾಡ್ಬೇಕು ಅಂತ ಕೇಳ್ತಾ ಇದ್ದೀರಾ? ಹೇಳ್ತಾರಲ್ಲ ನಾವು ದೇವ್ರನ್ನ ಈಗ ಮಾಡಕ್ ಪರೀಕ್ಷೆ ಮಾಡಕ್ ಸಾಧ್ಯನಾ? ನಾವು ದೇವ್ರಕ್ಕಿಂತ ಬಲಶಾಲಿಗಳ? ಖಂಡಿತವಾಗೂ ಇಲ್ಲ. ಅದಕ್ಕೆ ನಾವು ದೇವ್ರ ಮೇಲೆ ಸಂದೇಹ ಪಡ್ಬೇಕಾದ್ರೆ ಯಾವ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಇದ್ರಿ? ನಮಗ್ ಗೊತ್ತಿಲ್ದಿರಂತ ವಿಚಾರ ತಿಳ್ಕೊಳಕ್ಕೋಸ್ಕರ ಅಥವಾ ನಾವು ಆ ರೀತಿ ಒಂದು ಕೇಳ್ತಾ ಇದ್ರ ಅಥವಾ ದೇವ್ರ ಮೇಲೆ ದೇವ್ರನ್ನೇ ಪರೀಕ್ಷೆ ಮಾಡತ್ರ? ಇಸ್ರೇಲ್ ಜನಗಳು ದೇವ್ರ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಬಂಡೆಯಿಂದ ಒಡ್ಬಿಟ್ಟು ನೀರು ಕೊಡ್ತಾರೆ, ಕೆಂಪು ಸಮುದ್ರನೇ ವಿಗವಾಸ್ಬಿಟ್ರು, ಪರಲೋಕದಿಂದ ಆಕಾಶದಿಂದ ಕೊಟ್ಟರೆ ಮನ್ನಾ ಕೊಟ್ಟವ್ರೆ, ಬೇಕಾದವಾಗೆಲ್ಲ ಮಾಂಸ ಕೊಟ್ಟರೆ, ಏನ್ ಬೇಕಾದ್ರೆ ಕೊಡ್ತಾರಂತ ಎಲ್ಲ ಚೆನ್ನಾಗಿ ಗೊತ್ತಿತ್ತು. ಗೊತ್ತಿದ್ದು ಪ್ರತಿ ಸತ್ತಿಗೂ ಬೈಬಲ್ ಓದ್ದಂತಂದ್ರೆ ಇವ್ರು ದೇವತೆ ಕೇಳ್ಬೇಕ್ರೆ ಹೆಂಗ್ ಕೇಳ್ತಾ ಇದ್ರು? ಅಯ್ಯೋ ನಮ್ಗೇನು ಸಮಾಧಿ ಇರ್ಲಿಲ್ಲ ಕರ್ಕೊಂಬಿಟ್ಟೆ ಸಾಯಿಸೋದಿಕ್ಕೆ, ಅಲ್ಲಿರ್ಲ್ವಾ ಇಲ್ಲಿರ್ಲ್ವಾ ಏನ್ ಮಾಡ್ಬಿಟ್ಟು ಹೆಂಗ್ ಮಾಡ್ಬಿಟ್ಟೆ ಅಂತ ಅಂದ್ಬಿಟ್ಟೆ ಇದು ಹೆಂಗಿರೋದು ಅಂತಂದ್ರೆ ಇದು ದೇವ್ರದ್ದು ಏನ್ ಮಾಡ್ದಂಗಂತ ಒಂಥರ ಪ್ರವೋಕ್ ಮಾಡ್ದಂಗಿತ್ತು ಅಂದ್ರೆ. ಅದಕ್ಕೆ ಏನ್ರಿ ಇವನ್ ಏವಾಳ್ ಕೂಡ ನೋಡ್ಬೇಕು ನೋಡ್ರಿ, ಅವಳಿಗೆ ದೇವ್ರ ಬಗ್ಗೆ ಗೊತ್ತಿರಲ್ಲ, ಓಕೆ ಆದಾಮಷ್ಟು ಗೊತ್ತಿರಲ್ಲ, ಆದ್ರೂ ಕೂಡ ಏನ್ ಮಾಡ್ಬೇಕಾಯ್ತು ದೇವ್ರ ಒಂದು ಮಾತು ಮೇಲೆ ಸ್ವಲ್ಪ ನಿಧಾನವಾಗಿ ಇರ್ಬೇಕಾಯ್ತು. ಅದರ ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಯಾರನ್ನ ಕೇಳ್ಬೇಕಾಯ್ತು? ಆದಾಮ್ ಮತ್ತೆ ಕೇಳ್ಬೇಕಿತ್ತು. ಯಾಕೆ ದೇವ್ರ ಹತ್ರ ಕೇಳ್ಬೇಕಾಗಿತ್ತು ಅದರ ಏನು ಈ ತರ ದೇವ್ರ ಹಿಂಗೆ ಹೇಳ್ತಾ ಇರಲ್ಲ ಇದು ಕರೆಕ್ಟ್ ಇಲ್ವ ಅಂತ ಕೇಳಿದ್ರೆ ದೇವ್ರೇ ಮಾಡಿರೋ ಉತ್ತರ ಸರಿಯಾಗಿ ಕರೆಕ್ಟಾಗಿ ಕೊಟ್ಟಿರೋರು ಅಂದ್ರೆ. ಅದಕ್ಕೆ ನೋಡಿ ಅಂತೀನಿ ಯಾಕೋಬು ಇವಾಗ ವಚನ ಓದ್ಬಿಡಿ, ಕೀರ್ತನೆ ಕೀರ್ತನೆ ಎಲ್ಲಿ ನಿಲ್ಸಿದ್ರೆ ಮುಂದಕ್ಕೆ ಓದ್ಬಿಡಿ, ಹಿಂಗೆ ಅದ್ರಲ್ಲಿ ಸೊಲ್ಯೂಷನ್ ಕೂಡ ಹಂಗೆ ಹೇಳ್ತಾರೆ. ಇದಕ್ಕೆ ಸೊಲ್ಯೂಷನ್ ಏನು ಓದೋಣ. ಆದಮನಿಗೂ ಕೂಡ ಡೌಟ್ ಇತ್ತಲ್ಲ ಬ್ರದರ್, ಈ ಹೆಂಡತಿ ಹೋಗ್ಬಿಟ್ರೆ ಹೆಂಗಪ್ಪ ನೆಕ್ಸ್ಟ್ ಹೆಣ್ಣೊಂದು ಹೆಂಡತಿ ಕೊಡ್ತಾರಲ್ಲ ನನ್ನ ಮಟ್ಟದಲ್ಲಿ ಹೆಂಗ್ ಮಾಡ್ತಾನ, ಹಂಗಾಗ್ಬಿಟ್ಟು ಅವನು ಪಾಪ ಮಾಡಕ್ ಹೋಗ್ತಾನೆ. ಏನ್ ಮಾಡೋಣ ಪಾಪ, ಔಟ್ ಆಫ್ ವೀಕ್ನೆಸ್. ಓದಿ ಇವಾಗ ಕೀರ್ತನೆ 77. ದೇವರು ದಯಬಿಡಲಿ. ಹತ್ತನೇ ವಚನ ಅಷ್ಟರ್. ಮತ್ತು ನಾನು ಅಂದುಕೊಂಡದ್ದೇನೆಂದರೆ ಹೀಗೆ ನೆನೆಸುವುದು ನನ್ನ ಬಲಹೀನತೆಯೇ. ಹೀಗೆ ನೆನೆಸುವುದು ನನ್ನ ಬಲಹೀನತೆಯೇ. ನಾವೆಲ್ಲರೂ ವೀಕ್ ಆಗಿರೋದ್ರಿಂದ ದಿಸ್ ಇಸ್ ಔಟ್ ಆಫ್ ವೀಕ್ನೆಸ್. ಆಮೇಲೆ ನೋಡಿ ಅದರಲ್ಲೇ
ವರ್ಸ್ 6. ನಾನು ರಾತ್ರಿಯಲ್ಲಿ ಮಾತಾಡುತ್ತಿದ್ದ ಗಾನವನ್ನು ನೆನೆಸಿಕೊಳ್ಳುವೆನು, ನನ್ನ ಆಂತರ್ಯದಲ್ಲಿ ಮಾತನಾಡಿಕೊಳ್ಳುವೆನು ಅಂದುಕೊಂಡು ಮನಸ್ಸಿನಲ್ಲಿ ವಿಚಾರಿಸಿಕೊಂಡದ್ದೇನೆಂದರೆ ಕರ್ತನು ಸದಾಕಾಲಕ್ಕೂ ಬಿಟ್ಟೇ ಬಿಡುವನೋ. ನೋಡ್ರ ಮನಸ್ಸಲ್ಲಿ ಅಂದ್ಕೊಂಡಿದ್ದಂತೆ, ಥಿಂಕ್ ಮಾಡ್ಬೇಕು ಅದರ. ಅದಕ್ಕೆ ನಮ್ಗೆ ಬಂದಾವಾಗ ಏನ್ ಮಾಡ್ಬೇಕು, ನಾವು ಮೈಂಡ್ ಅಲ್ಲಿ ಥಿಂಕ್ ಮಾಡ್ಬೇಕು. ಏನ್ ಥಿಂಕ್ ಮಾಡ್ಬೇಕು, ಇದನ್ನ ಬಲಹೀನತೆ ಸೊಲ್ಯೂಷನ್ ಏನು? ವಚನ 11 ಹೇಳ್ತಾರೆ, ಯಹೋವನ ಕೃತ್ಯಗಳನ್ನು ವರ್ಣಿಸುವೆನು, ಪೂರ್ವದಿಂದ ನಾನು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳುವೆನು. ದೇವರು ನಮ್ಗೆ ಮಾಡಿದಂತ ಸಕಲ ಉಪಕಾರಗಳನ್ನ ಏನ್ ಮಾಡ್ಬೇಕು, ಎಲ್ಲ ನೆನೆಸ್ತಾ ಹೋಗ್ಬೇಕು. ಅದಕ್ಕೆ ಹೇಳ್ತಲ್ಲ, ಕೌಂಟ್ ಯುವರ್ ಬ್ಲೆಸಿಂಗ್ಸ್, ನೇಮ್ ದೇ ಒನ್ ಬೈ ಒನ್, ಅಂಡ್ ಆಲ್ ದ ಡೌಟ್ಸ್ ಅಂಡ್ ಫಿಯರ್ ಶಾಲ್ ಫ್ಲೀ ಅವೇ ಅಂತ ಹೇಳ್ತಲ್ಲ. ಅಥವಾ ಒಂದೊಂದು ಏನ್ ಮಾಡಕ್ವ, ನಾವು ಎಲ್ಲ ಲೆಕ್ಕ ಹಾಕ್ತಾ ಹೋಗ್ಬೇಕು. ಅಂದ್ರೆ ದೇವ್ ನಮ್ಗೆ ಏನೆಲ್ಲ ಮಾಡಿದಾರೆ ಅಂತ ಏನಾಗ್ತದೆ, ನಮ್ಗೆ ವಿಶ್ವಾಸ ದುಡ್ಡು ಆಗ್ತದೆ. ಅದಕ್ಕೆ ಹೇಳ್ತಾ ನೋಡಿ, ಯಾಕೋಬು ಒಂದನೇ ಅಧ್ಯಾಯ, ಯಾಕೋಬು ಒಂದನೇ ಅಧ್ಯಾಯ 5. ನಿಮ್ಮಲ್ಲಿ ಯಾವನಿಗಾದರೂ ಯಜ್ಞ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಸ್ವಲ್ಪವು ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಹೇಳ್ತಾರೆ ಏನ್ತಾರೆ, ಉದಾರವ ಕೊಡಂತ ದೇವತೆ ಕೇಳಿದ್ರೆ ಖಂಡಿತವಾಗಿ ಏನ್ ಮಾಡ್ತಾರೆ, ದೇವರು ಕೊಟ್ಟೇ ಕೊಡ್ತಾರೆ. ಇವ್ ನೋಡಿ ಇಷ್ಟು ಎಕ್ಸಾಂಪಲ್ಸ್ ಅಲ್ಲಿ ನೀವ್ ಹೇಳಿದ್ರೆ ಗೊತ್ತಾ ಅದರ ವಂಡರ್ಫುಲ್. ನೋಡಿ ಅದರ ಇದನ್ನೇನ್ ಮಾಡ್ಬೇಕು ಅಂದ್ರೆ ಒಂದು ಪಟ್ಟಿ ಬರ್ದಿಟ್ಕೊಳ್ಳಿ. ಅದರ ನಾವೇನ್ ಮಾಡ್ಬೇಕು ಅಂದ್ರೆ ಇದನ್ನ ಯಾರ ಹತ್ರ ಕೇಳ್ಬೇಕು, ದೇವ್ರ ಹತ್ರ ಕೇಳ್ದಾವಾಗ ನಮ್ಮ ವಿಶ್ವಾಸನ ದೃಢಪಡಿಸ್ತಾರೋ ಅಥವಾ ನಮ್ಮನ್ನ ಅಂತಾರೆ ಕಡೆಗಣಿಸ್ಬಿಡ್ತಾರ ಅವರ. ದೇವರ ಚಿತ್ತಕ್ಕೆ ಸರಿಯಾಗಿದ್ರೆ ಅದು ನೆರವೇರುತ್ತೆ ಬ್ರದರ್. ನೆರವೇರಿಲ್ಲ ಅಂದ್ರು ಕೂಡ ಸಕಲವು ಯಾರು ಒಳ್ಳೇದಕ್ಕಾಗದು, ನಮ್ಮ ಒಳಿತಿಗಾಗಿನೇ. ಎಸ್, ನಮ್ಮ ಒಳ್ಳತಿಗಾಗ್ತದೆ ಆ ಪಾಯಿಂಟ್. ದೇವ್ರ ವಾಗ್ದಾನಗಳು ಏನ್ರಿ ಅದನ್ನ ಯಾವತ್ತೂ ನಾವು ಮರಿಬಾರ್ದು. ಅದಕ್ಕೆ ದೇವ್ ನಮ್ ಕೊಡಂತ ಎಕ್ಸ್ಪೀರಿಯನ್ಸಸ್. ಓಕೆ, ಗುಡ್, ವಂಡರ್ಫುಲ್. ಸೊ ಖಂಡಿತವಾಗೂ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ.